ಬುಲ್ಡಾಗು ಮುಖ ಊದಿಸ್ಕೊಂಡೇ ಬಂದಿದೆಯಲ್ಲ ಯಾರಿಗೆ ಹೆಂಗ್ ಗ್ರಾಚಾರ ಹಾಕಿದ್ಯೋ ಯಾಕ್ರಿ ನೀವ್ ಹೆದರಲ್ಲೇ ನನ್ನ ಬೇರೆ ಹೆದರಿಸ್ತಾ ಇದ್ರೆ ಏನೇನೋ ಮಾತಾಡಿ ಅಯ್ಯೋ ದೇವ್ರೆ ಇವತ್ತಿನ ಬೋಣಿ ನಾನೇ ಹಾಕ್ಬೇಕಾ ಯಾವ್ದಾರ ದೇವ್ರ ನೆನ್ಸ್ಕೊಂಡು ಹೋಗ್ರಿ ಅಮ್ಮ ದುರ್ಗಾ ಮಾತೆ ಚಾಮುಂಡೇಶ್ವರಿ ಅಯ್ಯೋ ಹಾರ್ಸ್ ಆಗಿರೋ ದೇವ್ರು ಯಾಕ್ರಿ ಕರಿತೀರಾ ಸಾಫ್ಟ್ ಆಗಿರೋ ದೇವ್ರು ಕರಿಬಿಡ್ಬೇಡ್ರಿ ಶಾಂತಮ್ಮ ಪಾಪಮ್ಮ ಕಮಲಮ್ಮ ನಮ್ಮಮ್ಮ ನಿಮ್ಮಮ್ಮ ಹೋಗ್ಬಿಟ್ರೆ ಒಳಗಿದೆ ನಿಮ್ಗೆ ಇವತ್ತು ಗುಡ್ ಮಾರ್ನಿಂಗ್ ಸರ್ ಗುಲ್ಡಾ 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 ಕರೆದ್ರ ಸರ್ ನಾನು ಬೆಲ್ ಹೊಡೆದು ಪ್ಯೂನ್ ಹತ್ರ ಹೇಳಿ ಕಳಿಸಿದ ನಂತರ ತಾನೇ ನೀವು ಬಂದಿದ್ದು ಕರೆದ್ರ ಅಂತ ಕೇಳ್ತೀರೇನ್ರಿ ಅದಕ್ಕೆ ಗುಲ್ಡಾಗ್ ತರ ಕಿರ್ಚಾಡ್ತೀಯಾ ಕತ್ತಿ ಕಳೆದ್ರ ಆಗಲ್ವಾ ಏನ್ರಿ ಇದು ಅದು ಫೈಲು ಸರ್ ಅದ್ರ ಒಳಗಿರೋದು ಟೈಪ್ ಮಾಡಿರೋ ಲೆಟರ್ಸ್ ಶಟ್ ಅಪ್ ಅಕೌಂಟ್ ಒಂದಕ್ಕೊಂದು ಠೇವಣಿ ಆಗ್ತಾ ಇಲ್ವಲ್ರಿ ಈಗ ಬೇಗ ಅವ್ರದ ಕೆಲಸ ಮಾಡಿದ್ರೆ ಎಲ್ಲರೂ ಸೀಟ್ ಅರ್ಧ ಆಗ್ಬಿಡ್ತೇನೆ ಬಿ ಕೇರ್ಫುಲ್ ಟೈಪಿಸ್ ಬಂದಿದಾಳ ಬಂದಿದ್ದಾಳೆ ಸರ್ ಏನ್ ಮಾಡ್ತಿದ್ದಾಳೆ ಸರ್ ಕಿವಿ ಒಳಗೆ ಕಟ್ಟಿ ಹಾಕಿ ಹಾಕಿ ತಿರುಕೋತಿದ್ದಾಳೆ ಸರ್ ಸರ್ ಕಿವಿ ಒಳಗಿನ ಕಸ ತೆಗೆಯಕ್ಕೆ ಬಹಳ ಪ್ರಯತ್ನ ಪಡ್ತಿದ್ದಾಳೆ ನಿಮ್ಮನ್ನ ಹೀಗೆ ಬಿಟ್ರೆ ಕಿವಿ ಒಳಗಿನ ಕಸ ತೆಗೆದ್ರ ಮೇಲೆ ಕಮೆಂಟ್ರಿ ಕೊಡ್ತಾ ಇರ್ತೀರ ಅನವಶ್ಯವಾಗಿ ಮಾತಾಡಿದ್ರೆ ನಿಮ್ಮನ್ನ ನಿಮ್ ಸೀಟ್ ಅರ್ಧ ಆಗ್ಬಿಡ್ತೇನೆ ಓನ್ ಸಂಡ ಓಕೆ ಸರ್ ಬೋನಸ್ ಕೊಡ್ತಾ ಇದೆ ನಾನು ಇಸ್ಕೊಂಡಿದ್ದೀನಿ ಇನ್ನು ಕರೀತಾ ಇದೆ ಹೋಗು 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 ಕರೆತ್ರ ಸರ್ ನೀನೇನ್ ಟೈಪಿಸ್ಟ ಯಾರು ನೀನು ಟೈಪಿಸ್ಟ್ ಮಾಡಿದ್ದು ಎಲ್ಲ ತಪ್ಪು ತಪ್ಪಾಗಿ ಟೈಪ್ ಮಾಡಿದ್ಯಾ ನಿನಗೆ ಎಷ್ಟು ಸಲ ಹೇಳಿದೆ ಸ್ಪೇಸ್ ಬಿಡ್ಬೇಡ ಸ್ಪೇಸ್ ಬಿಡ್ಬೇಡ ಅಂತ ಇಲ್ನೋಡು ಫಾದರ್ ಅಂಡ್ ಸನ್ ವೆಂಟ್ ಟುಗೆದರ್ ಅಂತ ಬರೆಯೋದಕ್ಕೆ ಫಾದರ್ ಅಂಡ್ ಸನ್ ವೆಂಟ್ ಟು ಗೆಟ್ ಹರ್ ಅಂತ ಸ್ಪೇಸ್ ಬಿಟ್ಟಿದ್ಯಾ ಸ್ಪೇಸ್ ಬಿಡು ಸ್ಪೇಸ್ ಬಿಡು ಇಲ್ಲಿ ಸ್ಪೇಸ್ ಬಿಡ್ಬೇಕು ಇಲ್ಲಿ ಬಿಡು ಸ್ಪೇಸ್ ಬಿಡು ಇದ್ರ ಮೇಲೆ ಸ್ಪೇಸ್ ಬಿಡ್ಬೇಡ ಹೋಗಿ ರಿಟೈಪ್ ಮಾಡ್ಕೊಂಡು ವಿದ್ ಇನ್ ಟೆನ್ ಮಿನಿಟ್ಸ್ ಹತ್ತು ನಿಮಿಷ ಲೇಟು ಹೌದಪ್ಪ ಹತ್ತು ನಿಮಿಷ ಲೇಟು ನನ್ನ ಪರಿಸ್ಥಿತಿ ಯಾರಿಗೂ ಅರ್ಥ ಆಗುದಿಲ್ಲ ಹತ್ತಕ್ಕೂ ಆಗಲ್ಲ ಇಳಿಯಕ್ಕೂ ಆಗಲ್ಲ ಬರ್ತೀರಿಯಾ ಮೂಡ್ ಆಗಿದೆ ಭುವನೇಶ್ವರಿ ಮೂಡು ಯಾವ ಟೈಮಲ್ಲಿ ಹೇಗಿರುತ್ತೆ ಅಂತ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತು ಇದುವರೆಗೂ ಚೆನ್ನಾಗೇ ಇದ್ಲು ಈಗ ನೀನು ಹತ್ತು ನಿಮಿಷ ಲೇಟ್ ಆಗಿ ಬಂದೆ ನೋಡು ಈಗ ಮೂಡ್ ಹೇಗಿರುತ್ತೋ ನನಗೆ ಗೊತ್ತಿಲ್ಲ ಅವ ನನ್ನ ಪರವಾಗಿ ದೇವರ ಮುಂದೆ ಒಂದು ಊದದ ಕಡ್ಡಿ ಹಚ್ಚಿ ನಾನ ಸ್ವಲ್ಪ ಹುಷಾರ ಹೋಗಪ್ಪ ಹೌದಾ ಕಮಲಾ ತಗೋ
ಇದನ್ನ ನೋಡಿದ್ರೆ ನಿಮಗೆ ಸಂತೋಷ ಆಗುತ್ತೆ, ನಿಮಗೆ ಸರ್ಪ್ರೈಸ್. ಅದಾಮೇಲೆ ಯಾಕೆ 10 ನಿಮಿಷ ಲೇಟು? ಸ್ಯಾಟರ್ಡೇ ಅಲ್ವಾ? ₹500 ಜಾಸ್ತಿ ಇದೆ. ಕಾಂಗ್ರಾಚುಲೇಷನ್ಸ್, ಇನ್ಕ್ರಿಮೆಂಟ್ ಸಿಕ್ಕಿದೆ. ಈ ತಿಂಗಳಿಂದ ನಿಮಗೆ ₹50 ಪಾಕೆಟ್ ಮನಿ ಜಾಸ್ತಿ. ತಗೊಳ್ಳಿ ದುಡ್ಡು. ಸೋ ವೆರಿ ಕೈಂಡ್ ಆಫ್ ಯು. ಆಫೀಸ್ನಿಂದ ಬಂದ್ಮೇಲೆ ಮೊದಲು ಸ್ನಾನ ಮಾಡಿ ಫ್ರೆಶ್ ಆಗಬೇಕು. ಆಫ್ ಕೋರ್ಸ್. ನಥಿಂಗ್ ಡೂಯಿಂಗ್. ಗಂಡ ಅನ್ನೋನು ಒಂದು ಕುದುರೆ ಇದ್ದಾಗೆ, ಅದಕ್ಕೆ ಲಗಾಮ್ ಹಾಕದೇ ಇದ್ರೆ ತನಗಿಷ್ಟ ಬಂದ ಹಾಗೆ ಓಡುತ್ತೆ. ಅದಕ್ಕೆ ಯಾವಾಗ್ಲೂ ಲಗಾಮ್ ಹಾಕಿ ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು. ನೋಡ್ತಾ ಇದ್ದೀರಾ ಮಾವ? NTR ಫಿಲ್ಮ್ ಹಾಕಿದ್ರು. ನಿಮ್ಗೆ ಯಾರು ನೋಡಕ್ ಹೇಳಿದ್ದು? ಹೋಗೋದಿಲ್ಲ ಅಂತಿದ್ರು. ಸಾಕ್ಸಿಲ್ಲಿರಿ ಚಿಕ್ಕಪ್ಪ. ನೀವು ಇವ್ರ ಜೊತೆ ಸೇರ್ಕೊಂಡ್ಬಿಟ್ರ? ನಾ ನೋಡ್ತಿರ್ಲಿಲ್ಲಮ್ಮ, ನಾ ಬರೋಕ್ ಮುಂಚೆ ಪೂರ್ಷಿ ಅಥವಾ ನೋಡ್ತಾ ಇದ್ದಾರೆ. ರಾಮಾಯಣ ಎಲ್ಲ ನೋಡ್ಲಿಕ್ಕೆ ಸುಮ್ಮನೆ ಇದೆ ಅಷ್ಟೇ. ನಮ್ಗೆ ನೋಡಿ, ನೀವು ನೋಡ್ಬೇಕಾಗಿರೋದು ರಾಮನಲ್ಲ ಕೃಷ್ಣನ. ಕೊಡಿಲಿ ನೋಡ್ಬೇಕಾದಿರಲ್ಲ. ಅರ್ಥ ಆಯ್ತಾ? ನೀವೇ ನೋಡಿ. ಸ್ವಲ್ಪ ಈ ಕಡೆ ತಿರುಗು. ಯಾಕೆ? ಯಾಕೆಂದ್ರೆ ನನಗೆ ನಿದ್ರೆ ಬರಲ್ಲ. ಕಣ್ಣು ಮುಚ್ಕೊಳ್ಳಿ, ನಿದ್ದೆ ಬರುತ್ತೆ. ನೀನು ಪಕ್ಕದಲ್ಲಿರುವಾಗ ನಿದ್ರೆ ಬರುತ್ತಾ? ಆ ಕಡೆ ತಿರ್ಕೊಳ್ಳಿ. ಸರಿ. ಈ ಕಡೆ ಹುಲಿ, ಈ ಕಡೆ ಅಲ್ಲ ಭುವನ. ಹೀಗೆ ಅಮಾವಾಸ್ಯೆಗೆ ಒಂದ್ಸಲ, ಹುಣ್ಣಿಮೆಗೆ ಒಂದ್ಸಲ ಆದ್ರೆ ಹೇಗೆ? ಇದೆಲ್ಲ ಕಂಟ್ರೋಲ್ ನಲ್ಲಿರ್ಬೇಕು. ಮದುವೆ ಆದ್ಮೇಲೆ ಕೂಡ ನಾನು ಗ್ಲಾಮರ್ ಆಗಿದ್ದೀನಿ ಅಂತ ನಮ್ ಲೇಡೀಸ್ ಕ್ಲಬ್ ಮೆಂಬರ್ಸ್ ಎಲ್ಲ ನನ್ನನ್ನು ಹೊಗಳ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಈ ಕಂಟ್ರೋಲ್ ಆಗಿರೋದು. ಗೊತ್ತಾಯ್ತಾ? ಗೊತ್ತಾಯ್ತು. ಹೊತ್ತಾಯ್ತು, ಮಲ್ಕೊಳ್ಳಿ. ಈ ಕೈಗೆ ಸ್ವಿಚ್ ಆಫ್ ಮಾಡೋದೇ ಕೆಲಸ. ನನಗಿರೋದು ಒಂದೇ ಆಸೆ, ಏಳೇಳು ಜನ್ಮಕ್ಕೂ ನಾನೇ ನಿಮ್ ಹೆಂಡತಿಯಾಗಿ ಬರ್ಬೇಕು. ತಿಳಿದೆ ನಾನೇನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಿ. ತಿರುತಿಯಲ್ಲಿ ಇರೋ ಸುಖ ಗೊತ್ತೇ ಇರ್ಲಿಲ್ಲ. ಯಾರಾದ್ರೂ ನೋಡಿದ್ರೆ ಏನ್ ಗತಿ? ಏನ್ ತಿಳ್ಕೊತಾರೆ? ಪ್ರೇಮ ಲೋಕದಲ್ಲಿ ಇಬ್ರು ಡೌ ಆಗ್ತಾವ್ರೆ ತಿಳ್ಕೊತಾರೆ. MD ಸಾಹೇಬ್ ಅವ್ರೆ, MD ಮೀಟಿಂಗ್ ಎಲ್ಲ ಅವ್ರೆ, ನಾವಿಬ್ರು ಇಲ್ಲಿ ಮೀಟಿಂಗ್ ಮಾಡೋಮ. ಅದಕ್ಕೆ ಫಿಟ್ಟಿಂಗ್ ಇಡಕ್ ಬಂದ. ಮುಚ್ಕೋಬಾಯ್ನ. ಈ ಆಫೀಸ್ ಇರೋದು ಕೆಲಸ ಮಾಡಕ್ಕೆ. ಬರೀ ಕೆಲಸ ಮಾಡ್ಕೊಂಡಿದ್ರೆ ಆಯ್ತದ? ನಮ್ ಲೈಫ್ ಸೆಟ್ಲ್ ಮಾಡ್ಕೋಬೇಡವ. ನೀನ್ ಹಿಂಗೆ ಅಂತಿದೀಯ 1000 ಸಾರಿ. ನನ್ ಲೈಫು ಸೆಟ್ಲ್ ಮಾಡು, ನನ್ ಕೊಳ್ಗೊಂದ್ ತಾಳಿ ಕಟ್ಟು. ಅದೇ ಇವಾಗ ಕನ್ಫ್ಯೂಸ್ ಆಗಿ ಕುಂತಿರೋದು. ನಮ್ಮಿಬ್ರು ಪೇರೆಂಟ್ಸ್ ಅಡ್ಡ ಬಂದಿಲ್ವಾ? ಹಬ್ಬ ಬರೋ ಗಂಟ ಹೊಸಿ ತಡ್ಕೊ, ಬೋನಸ್ ಬಿಟ್ಟಿದಂಗೆ ನಿಮ್ ಇಬ್ರು ಮಾಡ್ಕೊಬಿಡು ಮದ್ವೆ. ಇಲ್ಲೊಂದ್ ಸಿಗ್ನೇಚರ್ ಸರ್. ಥ್ಯಾಂಕ್ ಯು ಸರ್.
ಏನ್ರಿ ಸಿಗ್ನೇಚರ್ ಮಾಡಾಯ್ತಲ್ಲ ಇನ್ನೂ ಗರಡ್ಗಾಮದಾಗಿ ಯಾಕೆ ನಿಂತ್ಕೊಂಡಿದ್ದೀರಿ? ಚಿಕ್ಕ ರಿಕ್ವೆಸ್ಟ್ ಸರ್. ರಿಕ್ವೆಸ್ಟ್ ಏನಂತ ಮೊದಲು ಹೇಳಿ, ಅದು ಚಿಕ್ಕದೋ ದೊಡ್ಡದೋ ಅಂತ ನಾನು ಡಿಸೈಡ್ ಮಾಡ್ತೇನೆ. ಸರ್, ಇವತ್ತಿಗೆ ನನ್ನ ಮದುವೆ ಆಗಿ ಸರಿಯಾಗಿ ಒಂದು ವರ್ಷ ಆಯ್ತು. ಐ ಪಿಟಿ ಯು. ಎನಿವೇ, ವಿಶ್ ಯು ಆಲ್ ದ ಬೆಸ್ಟ್. ಮೇ ಗಾಡ್ ಬ್ಲೆಸ್ ಯು. ನಾನು ಹೇಳಿದ ಹಾಗಲ್ಲ ಸರ್, ಇವತ್ತು ನನ್ನ ಮ್ಯಾರೇಜ್ ಆನಿವರ್ಸರಿ. ಅರ್ಥ ಆಯ್ತು, ಅದಕ್ಕೆ ನಾನೇನ್ ಮಾಡ್ಬೇಕು? ಹುಡುಗಿಗೆ ಅರ್ಚನೆ ಮಾಡ್ಬೇಕೋ ಅಥವಾ ತಿರುಪತಿಗಾಗಿ ತಲೆ ಬೋಳಿಸ್ಕೋಬೇಕೋ? ನೀವು ದಂಪತಿಗಳು ನಮ್ಮ ಮನೆ ಪಾರ್ಟಿಗೆ ಬರಬೇಕು. ದಂಪತಿಗಳ? ಇಂಪಾಸಿಬಲ್. ನಾನು ನನ್ನ ಹೆಂಡತಿನ ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗೋದಿಲ್ಲ. ಪರವಾಗಿಲ್ಲ ಸರ್, ನನ್ನ ಹೆಂಡತಿನ ನೋಡಕ್ ಅಷ್ಟೊಂದು ಚೆನ್ನಾಗಿಲ್ಲ. ನಾನು ಹೇಳಿದ್ದು ಆ ಅರ್ಥದಲ್ಲ ಸರ್. ನೀವು ಯಾವ ಅರ್ಥದಲ್ಲ ಹೇಳಿ. ಇವತ್ತು ನಾನು ಬರೋಕ್ಕಾಗೋದಿಲ್ಲ. 7 ಗಂಟೆಗೆ ಅಶೋಕದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಇದೆ, 9:30 ತಾಜ್ ನಲ್ಲಿ ಡಿನ್ನರ್ ಇದೆ. ಪ್ಲೀಸ್ ಸರ್, ದಯವಿಟ್ಟು ಹಾಗೆ ಹೇಳ್ಬಿಡಿ ಸರ್. ನಿಮ್ ಬಗ್ಗೆ ನಾನು ಹೆಂಡತಿ ಬಹಳ ಹೇಳ್ಬಿಟ್ಟಿದೀನಿ ಸರ್. ನಿಮ್ಮ ನೋಡ್ಲೇಬೇಕು ಅಂತ ಹಠ ಹಿಡ್ದಿದ್ದಾಳೆ. ಸಾಲದಕ್ಕೆ ಅಂತ ಇಡೀ ಸ್ಟಾಫ್ ನೆಲ್ಲ ಇನ್ವೈಟ್ ಮಾಡಿದೀನಿ. ಇಷ್ಟು ದೊಡ್ಡ ಕಂಪ್ನಿ ಎಂಡಿ ಆಗಿರೋ ನೀವು ಒಂದ್ಸಲ ನಮ್ಮ ಮನೆಗೆ ಬಂದು ಹೋದ್ರೆ ನನಗೂ ಗೌರವ ಸಿಗುತ್ತೆ, ಸುತ್ತಮುತ್ತ ನನ್ನ ವ್ಯಾಲ್ಯೂ ಕೂಡ ಹೆಚ್ಚಾಗುತ್ತೆ. ಅದು ಅಲ್ಲದೆ ಯುವರ್ ಮೋಸ್ಟ್ ಲಕ್ಕಿ ಪರ್ಸನ್ ಸರ್. ನೀವು ಬಂದು ಒಂದ್ಸಲ ಆಶೀರ್ವಾದ ಮಾಡಿದ್ರೆ ಅದಕ್ಕಿಂತ ಭಾಗ್ಯ ಏನೇನಿದೆ ಹೇಳಿ ಸರ್. ಪ್ಲೀಸ್ ಸರ್, ಸರ್ ದಯವಿಟ್ಟು ಹೇಳಿ ಸರ್. ಪ್ಲೀಸ್, ನೀವಿಷ್ಟು ಹೇಳಿದ್ಮೇಲೆ ನಾನು ಒಂದು ಫೋನ್ ಮಾಡಿ ನಮ್ಮ ಪ್ರೋಗ್ರಾಮ್ ಏನಾದ್ರು ಚೇಂಜ್ ಮಾಡೋಕ್ಕಾಗುತ್ತೋ ಅಂತ ನೋಡ್ತೀನಿ. ನೀವು ಒಂದು 10 ನಿಮಿಷ ಬಿಟ್ಟು ಬನ್ನಿ. ಥ್ಯಾಂಕ್ ಯು ಸರ್. 10 ನಿಮಿಷ ಬಿಟ್ಟು ಬನ್ನಿ ಅಂದೆ. ನಮ್ಮ ಕಾರ್ಯಕ್ರಮಗಳು ಕೇವಲ ಮೀಟಿಂಗ್ ಇಟ್ಕೊಂಡು ಭಾಷಣ ಮಾಡೋಕೆ ಸೀಮಿತ ಆಗಬಾರ್ದು. ನಮ್ಮ ಲೇಡೀಸ್ ಕ್ಲಬ್ಗೆ ಮೆಂಬರ್ ಆಗಿರೋ ಪ್ರತಿಯೊಬ್ಬರು ಸೀತಾ ಮಾತೆ ಅಹಲ್ಯ ತೋರಿದ ದಾರಿಯಲ್ಲಿ ನಡೆದು ಹೆಣ್ಣಿನ ಹಿರಿಮೆಯನ್ನ ಸಾಧಿಸಿ ತೋರಿಸಬೇಕು. ಒಂದು ಹೆಣ್ಣಿಗೆ ಮುತ್ತೈದೆತನ ಕೊಟ್ಟಿರೋ ಗಂಡನ ಸೇವೆಯೇ ನಮ್ಮ ಜೀವನದ ಗುರಿಯಾಗಿರಬೇಕು. ಗಂಡನ ಅರ್ಥ ಮಾಡಿಕೊಂಡು ಹೊಂದ್ಕೊಂಡು ಅವ್ರಿಗೆ ಸಂತೋಷ ಕೊಟ್ಟು ನಮ್ಮ ಜೀವನನ ಸಾರ್ಥಕ ಪಡಿಸ್ಕೋಬೇಕು. ನೋಡಿದ್ರ ನಮ್ಮ ಯಜಮಾನ ನನ್ ಬಿಟ್ಟು ಒಂದು ನಿಮಿಷನೂ ಇರಲ್ಲ ಅಂತಾರೆ. ನನ್ ದೇವರು ಲೈನ್ ಅಲ್ಲಿ ಇದಾರೆ, ಈಗ ಬಂದ್ಬಿಟ್ಟೆ. ನೋಡುದ ಗಂಡ ಅಂದ್ರೆ ಎಷ್ಟೊಂದು ಪ್ರೀತಿ. ಹಲೋ, ಯಾಕೆ ಈಗ ಫೋನ್ ಮಾಡಿದ್ದು? ಆಫೀಸ್ ನಲ್ಲಿ ಹೊತ್ತೋಗ್ಲಿಲ್ವಾ? ಕೋಪ ಮಾಡ್ಕೋಬೇಡ ಭವನ. ನಮ್ಮ ಆಫೀಸ್ ನಲ್ಲಿ ಒಬ್ಬ ಸಬಾರ್ಡಿನೇಟ್ ಇದ್ದಾನೆ, ಅವನು ಹೆದರ್ಬುಕ್ಲ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಯಂತ್ರ ಕಟ್ಟಿಸ್ಕೊಳಕ್ ಹೇಳಿ. ಅದಕ್ಕೆ ಯಾಕೆ ನನಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತೀರಾ? ಅದಕ್ಕೆಲ್ಲ ಭವನ. ಕಮ್ ಟು ದ ಪಾಯಿಂಟ್. ಅದೇ ಇವತ್ತು ಅವನ ವೆಡಿಂಗ್ ಆನಿವರ್ಸರಿ, ಹೆಂಡತಿ ಸಮೇತ ಬಾ ಅಂತ ಹೇಳ್ದ. ಆ ತರ ನಾನು ಎಲ್ಲಿಗೂ ಬರಲ್ಲ ಅಂತ ನಿಮಗ್ ಗೊತ್ತಿದೆ ತಾನೆ? ಅದೇ ಅದೇ ಅವನಿಗೆ ಹೇಳ್ದೆ, ನನ್ನ ಹೆಂಡತಿ ತುಂಬಾ ಬಿಸಿನಪ್ಪ, ಸೋಷಿಯಲ್ ಸರ್ವಿಸ್ ಅದು ಇದು ಅಂತ ಇರ್ತಾಳೆ, ಇಂಥ ಸಣ್ಣ ಪುಟ್ಟ ಕಾರ್ಯಕ್ರಮಗಳ ಬರೋದಿಲ್ಲ. ಓ ಹಾಗಂದ್ರ ಹೋಗ್ಲಿ, ಅಪರೂಪಕ್ಕೊಂದ್ಸಲ ಸಬಾರ್ಡಿನೇಟ್ ನ ತೃಪ್ತಿ ಪಡಿಸಿದ್ರೆ ತಪ್ಪೇನಿಲ್ಲ. ಆದ್ರೆ ಅರ್ಧ ಗಂಟೆ ಹೋಗ್ಬಿಟ್ಟು ಬನ್ನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಭವನ. ನೀನ್ ತುಂಬಾ ಒಳ್ಳೆಯವಳು, ನಿನ್ನಂತ ಹೆಂಡತಿ ಸಿಕ್ಕೋನು ಬಹಳ ಧನ್ಯ. ಸಾಕ್ ನಿಲ್ಸಿ, ನಾನೇನ್ ಸೈಕಲ್ ಟ್ಯೂಬ್ ಅಲ್ಲ, ಬ್ಲೋ ಹೊಡಿಯೋಕೆ. ಫೋನ್ ಕೆಳಗಿಡಿ. ಆಗಲ್ಲ ಬು. ಕರೆದ್ರ ಐಡಿಯೇಟ್ ನ ಕಳಿಸು. ಆ ನೇಮ್ ನೋಡ್ರ ನಮ್ಮ ಆಫೀಸಲ್ಲಿ ಬಹಳ ಜನ ಅವ್ರು ಯಾರನ್ನ ಕರೀಲಿ ಸರ್? ಶಿವರಾಮನ್ ಕಳ್ಸಯ್ಯ. ಎಸ್ ಸರ್. ನೀನು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನನ್ನ ಎಲ್ಲ ಪ್ರೋಗ್ರಾಮ್ ಪೋಸ್ಟ್ಪೋನ್ ಮಾಡಿ ನಿಮ್ಮ ಮನೆಗೆ ಬರ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅದ್ರ ಒಂದು ಕಂಡೀಷನ್, ಅರ್ಧ ಗಂಟೆಲ್ಲ ನನ್ನ ಕಳ್ಸ್ಕೊಟ್ಬಿಡ್ಬೇಕು. ಗೊತ್ತು ಸರ್, ಇದಂದ್ರೆ ಮನೆಗೆ ಮುಚ್ಚಿಬಿಡ್ತಾರೆ. ಗೊತ್ತಲ್ಲ ಸರ್, ನಮ್ಮನೆ ಗೇಟು ಬಾಗಿಲು ಓನರ್ ಮುಚ್ಚಿಬಿಡ್ತಾರೆ. ಆಮೇಲೆ ಇದೊಂದು ಸಲ ಬರ್ತಾ ಇದ್ದೀನಿ, ಆಮೇಲೆ ಹೆಂಡತಿ ಸೀಮಂತ, ಮಗು ನಾಮಕರಣ, ಮಗು ಕಿವಿ ಚುಚ್ಚೋದು ಅಂತ ಕರೆದ್ರೆ ಇದ್ರೆ ನಿನ್ನ ಸೀಟ್ ಹರಿದಾಗ ಬಿಡ್ತೀನಿ. ಶಿವರಾಮು, ಪಾರ್ಟಿ ತುಂಬಾ ಸಿಂಪಲ್ ಆಗಿದೆ. ಅದ್ ಸರಿ, ಶೋಭಾ ಗಿರಿಜಲ್ ಯಾಕೆ ಬರ್ಲಿಲ್ಲ? ಅವ್ರ ತಾಯಿಗೆ ಮೈ ಹುಷಾರಿಲ್ವಂತೆ, ಕಂಗ್ರಾಚುಲೇಷನ್ ಹೇಳ್ಬಿಡಿ ಅಂದ್ರು. ಶಿವರಾಮು, ಪ್ರತಿ ವರ್ಷ ಹೀಗೆ ಪಾರ್ಟಿ ಕೊಡ್ತಾ ಇರಪ್ಪ. ಅಂದ್ರೆ ಪ್ರತಿ ವರ್ಷನೂ ಒಂದೊಂದು ಮದುವೆ ಮಾಡ್ಕೊಂತೀರಾ? ಹ್ಯಾಪಿ ಆಗಿ ಇನ್ನೊಂದ್ ಗಂಟೆ ಇರೋಣ ಅಂತಿದ್ವಿ, ಬಟ್ ಬುಲ್ಡಾಗ್ ಬೇರೆ ಬರಕ್ ಕೇಳ್ಬಿಟ್ಟಿದ್ಯಾ? ಹೌದಪ್ಪ, ತುಂಬಾ ಭಯ ಆಗ್ತಾ ಇದೆ. ಆ ಬುಲ್ಡಾಗ್ ಬಂದ್ರೆ ತುಂಬಾ ತಲೆ ತಿಂತಾನೆ. ಅಮ್ಮ ಅವರೇ, ತಿಂಡಿ ಭಾರಿ ಸಂದಾಗೈತೆ. ಈ ಸ್ವೀಟ್ ಕಾರ ಲೈಫ್ ಅಲ್ಲಿ ವೈಫ್ ಅಂಡ್ ಹಸ್ಬೆಂಡ್ ಇದ್ದಂಗೆ. ಎಂಟಿ ಕಾರವಾಗಿದ್ದಾಗ ಗಂಡ ಶಿ ಮಾಡ್ಬೇಕು, ಗಂಡ ಕಾರವಾಗಿದ್ದಾಗ ಎಂಟಿ ಶಿ ಮಾಡ್ಬೇಕು. ಹಂಗೆ ನೀವಿಬ್ರು ಲೈಫ್ ಲಾಂಗ್ ಸ್ವೀಟ್ ಕಾರ ಇದ್ದಂಗೆ ಇದ್ದು ಬಿಡಿ. ಬುಲ್ಡಾಗ್ ಬರೋ ಹೊತ್ತಾಯ್ತು. ಆಲ್ ದ ಬೆಸ್ಟ್. ಡೋಂಟ್ ವೇಸ್ಟ್. ಏನ ಮಗ ನೋಡ್ತಾ ಎತ್ತೆ ಇದೆಲ್ಲ ಎತ್ತೆ ಅಂದ್ರೆ ನಡಿ, ನಾನು ಬಂದೆ. ನಮಸ್ಕಾರ ಸರ್.
ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಕೂತ್ಕೊಳ್ಳಿ. ಲಕ್ಷ್ಮಿ, ಏ ಲಕ್ಷ್ಮಿ, ಏನೋ ಬಡವ್ರ ಮನೆ ಪರವಾಗಿಲ್ಲ ಕಣ್ಣಯ್ಯ, ನಾಟ್ ಬ್ಯಾಡ್. ಏ ಕತೆ ಮಾಡಬೇಕು. ಯಾರ ಯಾರನ್ನು ಕರೀತಿದ್ಯಾ? ನಮ್ಮ ಮನೆಯವ್ರನ್ನ ಸರ್. ಮನೆಯವ್ರು ಅಂದ್ರೆ ನನ್ನ ಹೆಂಡತಿನ. ಹೆಂಡತಿನ? ಇಟ್ಸ್ ಆಲ್ ರೈಟ್, ಇಟ್ಸ್ ಆಲ್ ರೈಟ್. Congratulations on your wedding anniversary and many and many happy returns. All the best. Hello. Hey, you're there, Gautam. Na MD. Oh, Bulda Vanti Dala. Hey, Shivrama. Allaya, ಒಂದು ಸಲ ನಿಮ್ಮ ಮನೆಗೆ ಬಂದ್ರೆ ಅಕ್ಕಪಕ್ಕದವರು ಗೌರವ ಕೊಡ್ತಾರೆ, ಸುತ್ತಮುತ್ತ ನಿಮ್ಮ ವ್ಯಾಲ್ಯೂ ಹೆಚ್ಚಾಗುತ್ತೆ, ನೀವು ಬಹಳ ಲಕ್ಕಿ, ಬಂದು ಆಶೀರ್ವಾದ ಮಾಡಿ ಹಾಗೆ ಹೀಗೆ ಅಂತ ನನ್ನ ಎದುರು ಹೇಳಿ ಇಲ್ಲಿ ಬಂದ್ರೆ ಬುಲ್ಡಾಗ್ ಅಂತ ಹೇಳಿದ್ಯಾ? ಸಾರಿ ಸರ್. ಇಲ್ಲ ಬುಡವಿ, ನಾನು ಮನೆಯಲ್ಲ ಕರ್ಲಾಕ್ ಬಿಟ್ಟಿಲ್ಲ ನಿನ್ನ. ನೀನ್ ಆಮೇಲೆ ವಿಚಾರಿಸ್ಕೊಂಡಿ, ಏನೋ ಹೋಗುವಂತ ಹೊಂಟ್ಬಿಟ್ಟ. ಹೋಗಿ ಸ್ವೀಟ್ ತಗೊಂಡ್ ಹೋಗ್ಯಾ. ಸಾರಿ ಸರ್. ಶಿವರಾಮ, ದಿಸ್ ಇಸ್ ಟು ಮಚ್. ಸಾರಿ ಸರ್, ಇನ್ನೊಂದ್ಸಲ ನನ್ನ ಹೆಂಡತಿ ತಪ್ಪು ಮಾಡ್ದಾಗೆ ನಾನು ನೋಡ್ಕೊಂತೀನಿ. ಅದಲ್ಲ ನಾನು ಹೇಳ್ತಿರೋದು, ಈ ರೀತಿ ಹೆಂಡತಿನ ಜೋರ್ ಮಾಡೋದಾ? ಏನ್ ಸರ್, ನೀವು ನಿಮ್ ಮುಂದೆ ಇದೆಲ್ಲ ಯಾವ ಮಹಾ ಜೋರು ಸರ್? ನಥಿಂಗ್. ಇಳ ಸ್ವೀಟ್ ತೊಳಿ ಸರ್. ಏನು ನಿಂತ್ಬಿಟ್ಟ? ಸೀರೆ ತಗೊಂಡ್ ತೋರ್ಸ. ಶಿವರಾಮ, ಅಲ್ಲ ಸರ್, ಇವತ್ತು ವೆಡ್ಡಿಂಗ್ ಆನಿವರ್ಸರಿ ಅಂತ ಒಂದ್ ಸೀರೆ ತಕ್ಕೊಟ್ಟಿದೆ, ಅದನ್ನ ತಗೊಂಬಂದ್ ತೋರ್ಸ ಅಂದ್ರೆ ಇವಳು ಇಲ್ಲೇ ಸೀರೆ ತಕ್ಕೋ. ಪರವಾಗಿಲ್ಲ ಕಣಯ್ಯ, ನೀವು ತೊಳಿ ಸರ್. ಇನ್ನೇ ಸೆಲೆಕ್ಷನ್ ಏನಮ್ಮ? ಇಲ್ಲ, ಎಲ್ಲ ನನ್ನ ಗಂಡಿನ ಸೆಲೆಕ್ಷನ್. ಓ ಐ ಸಿ, ಪರವಾಗಿಲ್ಲ ಕಣಯ್ಯ, ಚೆನ್ನಾಗಿದೆ. ಯಾಕಂದ್ರೆ ತಯಾರಾಗಿದ್ದವರಿಗೆ ಡಾರ್ಕ್ ಸೀರೆ ಯಾವತ್ತು ಚೆನ್ನಾಗಿ ಒಪ್ಪುತ್ತೆ. ಏನ್ ಸರ್, ನೀವು ಇವಳು ಹೋಗಿ ಹೋಗಿ ಫೇರ್ ಅಂತೀರಲ್ಲ, ನೀನ್ ಫೇರ್ ಆಗಿದ್ಯಾ? ಇಲ್ಲ, ನನ್ ಕಾಗೆಗಿಂತ ಕಪ್ಪು. ಏನಮ್ಮ, ನೀನು ಅವನ ರಾಗಕ್ಕೆ ತಾಳ ಹಾಕ್ತಿದ್ಯಾ? ಕನ್ನಡಿಯಲ್ಲಿ ಮುಖ ನೋಡ್ಕೊಂಡಿಲ್ವಾ, ಎಷ್ಟು ಫೇರ್ ಆಗಿದೆ ನೋಡಿಲ್ವಾ? ಕನ್ನಡಿ ನನ್ ಮುಖ ಹ್ಯಾಕ್ ಕಾಣುತ್ತೆ ಅನ್ನೋದು ಮುಖ್ಯ ಅಲ್ಲ, ನನ್ ಗಂಡನ್ ಕಣ್ಣಿಗ್ ನಾನು ಹ್ಯಾಕ್ ಕಾಣ್ತೀನಿ ಅನ್ನೋದೇ ಮುಖ್ಯ. ಧನ್ಯ ಕಣಮ್ಮ, ನೀನು ನೀನೇ ಧನ್ಯ. ಬಹಳ ಲಕ್ಕಿ ಕಣಪ್ಪ. ಶಿವರಾಮ, ನಾನ್ ಬರ್ತೀನಪ್ಪ. ಸರ್ ಸ್ವೀಟ್, ಸರ್ ಸರ್ ನೋಡು, ನಮ್ಮ ಎಂಡಿ ನಮ್ಮ ಸ್ವೀಟ್ ಕೂಡ ತಿಂದಿರ ಮಾಡ್ಬಿಟ್ಟಲ್ಲ, ಎತ್ತ ಇನ್ನಲ್ಲ. ಶಿವರಾಮ್ ಹೆಂಡತಿನ ಹ್ಯಾಗ ಇಟ್ಕೊಂಡಿದ್ದಾನೆ ಅವ್ನ ನೋಡ್ರೆ ಹಾಗೆ ಹೆದ್ರು ಸಾಯ್ತಾನೆ. ಸುಮ್ನೆ ಹೇಳ್ಬಾರ್ದು, ನಮ್ ಶಿವರಾಮ ಅಂದ್ರೆ ಶಿವರಾಮನೇ, ಅವ್ನ ಹೆಂಡತಿನ ಸಖತ್ ಕಂಟ್ರೋಲ್ ಇಟ್ಟಿದ್ದಾನೆ. ಬಿಡ್ರಯ್ಯ, ನಮ್ ಎಂಡಿ ಅವ್ರ ಮುಂದೆ ಇದೆಲ್ಲ ಜುಜುಬಿ. ಹೌದು, ಆಫೀಸ್ ನಲ್ಲಿ ನಮ್ಮನ್ನ ಹ್ಯಾಕ್ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿದ್ರು, ಅದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ಅವ್ರ ಹೆಂಡತಿನ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿದ್ದಾರೆ. ಅವ್ರನ್ನ ಹೇಳು, ನಾನು ಒಪ್ಕೋತೀನಿ. ಸಾಯಂಕಾಲ 5 ಗಂಟೆಗೆ ಆಫೀಸ್ ಬಿಟ್ಟು ಮನೆಗೆ ಹೋಗೋಕ್ ಮುಂಚೆ ನನ್ನನ್ನು ನೋಡೇ ಹೋಗ್ಬೇಕು. ಆಗ್ಲಿ ಸರ್. ಸಂಜೆ ಆಫೀಸ್ ಹೋದ ಮೇಲೆ ನನ್ನನ್ನು ಪಿಕ್ ಮಾಡಕ್ ಹೇಳಿದ್ರು, ನಾನು ತಪ್ಪು ಮಾಡಿದೆ? ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಿದ್ಯಾ ಶಿವರಾಮು? ಇನ್ನೂ 2 ದಿನ ಆಗುತ್ತೆ, ಅದಕ್ಕೆ ಕರೆದಿದ್ದಾರೆ. ನಿನ್ನ ಹಿಂಡಿ ಹಿಪ್ಪೆ ಕಾಯಿ ಮಾಡ್ಬಿಡ್ತಾರೆ. ದೇವ್ರೇ, ಕಾಪಾಡ. ಏನಾಗುತ್ತೋ ಸರ್, ನಾನೇನ್ ಯಾಕೆ ಸರ್ ಇಲ್ಲಿ ಕರ್ಕೊಂಬಂದ್ರೆ ಅಲ್ಸೂರ್ ಲೈಕಲ್ ತಳ್ಳೋಕೆ? ಅಯ್ಯೋ ಸರ್, ಸರ್ ನಾನೇನ್ ಸರ್ ತಪ್ಪು ಮಾಡ್ದೆ ಸರ್? ನಾನು ಮದುವೆಯಾಗಿ ಇನ್ನೂ ವಂಶೋದರ್ಕನೇ ಆಗಿಲ್ಲ ಸರ್. ಗಡೇನ್ ಸರ್, ಗಡೇನ್ ಸರ್, ಸರ್ ಸರ್ ಪ್ಲೀಸ್ ಸರ್. ಹೇ ಹೊರಡಿ. ಒಂದು ಮುಖ್ಯವಾದ ವಿಷಯ ಇನ್ಕ್ವೈರ್ ಮಾಡೋಕೆ ನಾನು ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಮುಚ್ಚು ಮರ ಇಲ್ಲದೆ ಹೇಳಬೇಕು, ಇಲ್ಲ ಅಂದ್ರೆ. ಗೊತ್ತು ಸರ್, ಸೀಟ್ ಅರ್ಧ ಬಿಡ್ತೀರಾ? ನಿನ್ನೆ ನಾನು ನಿಮ್ಮ ಮನೆಗೆ ಬಂದಾಗ ನೀನ್ ನಿನ್ನ ಹೆಂಡತಿನ ಬೈದಿದ್ದು, ಜೋರ್ ಮಾಡಿದ್ದು ಎಲ್ಲ ಸೆಟಪ್ ನಾಟಕ. ಇಲ್ಲ ಸರ್, ಸತ್ಯ ನಾಟಕ. ನಂಗೆ ಕೋಪ ಬರುತ್ತೆ. ಇಲ್ಲ ಸರ್, ಪ್ರತಿದಿನ ನಮ್ಮ ಮನೇಲಿ ಏನ್ ನಡೀತು ಅದನ್ನೇ ನೀನ್ ನೋಡಿದ್ದು. ಹೌದಾ? ಹಾಗಾದ್ರೆ ನೀನ್ ನಿನ್ನ ಹೆಂಡತಿಗೆ ಏನಂತಾರ ಅದಕ್ಕೆ, ಹೆದರಲ್ವಾ? ನಾನೇ ಹೆಂಡ್ತಕ್ಕೆ ಹಸ್ಬೆಂಡ ಸರ್, ಮೀಸೆ ಹೊತ್ತಿರೋ ಗಂಡ್ಸು. ನನ್ನ ಹೆಂಡತಿ ಕೂತ್ಕೊ ಅಂದ್ರೆ ಕೂತ್ಕೋತಾಳೆ, ನಿಂತ್ಕೊ ಅಂದ್ರೆ ನಿಂತ್ಕೋತಾಳೆ, ಮಲ್ಕೋ ಅಂದ್ರೆ. ಹೇಳ್ಬೇಡ ಸಾಕು. ನೀನ್ ನನಗೆ ಆತ್ಮೀಯ ಅಂತ ನಿನ್ನ ಹತ್ರ ಹೇಳ್ತಾ ಇದ್ದೀನಿ, ಯಾರಿಗೂ ಹೇಳೋದಿಲ್ಲ ಅಂತ ಮಾತು ಕೊಡು. ನಮ್ಮ ಅಪ್ಪನಿಗೂ ಹೇಳಲ್ಲ ಸರ್. ಅದೇನ್ ಹೇಳಿ? ನಿಮ್ಮ ಮನೆಯಲ್ಲಿ ನೀನು ನಿನ್ನ ಹೆಂಡತಿ ಹೇಗಿದ್ದೀರೋ ಅದಕ್ಕೆ ತದ್ವಿರುದ್ಧವಾಗಿ ಕಲ್ಪನೆ ಮಾಡ್ಕೋ. ಜಸ್ಟ್ ಅಪೋಸಿಟ್ ನಮ್ಮ ಮನೆ ಪರಿಸ್ಥಿತಿ ಅಪ್ಪ. ಸರ್, ನನ್ನ ಕೈ ನಂಬಿಕೆ ಆಗ್ತಿಲ್ವಲ್ಲ ಸರ್. ಅಲ್ಲ ಸರ್,
ರಿಂಗ್ ಮಾಸ್ಟರ್ ತರ ಇಡೀ ಆಫೀಸ್ ಸ್ಟಾಫ್ ನೇ ಗುಡುಗಾಡಿಸೋ ಬಾಸ್ ನೀವು. ನೀವು ಆಶ್ಚರ್ಯ ಸರ್. ಸರ್, ಹಾಗಾದ್ರೆ ನೀವು ಮನೆಯಲ್ಲಿ ಇಲ್ಲಿ ಬೀದಿಲಿ ಹುಲಿನಾ? ಇಲ್ಲಿನೂ ಅಲ್ಲಪ್ಪ, ಏನಂತಾರೆ ಅದಕ್ಕೆ ಸುಂಡಿಲಿ. ಸುಂಡಿಲಿ ಅಂದ್ರೂ ತಪ್ಪಿಲ್ಲ. ಅದು ಹೇಗೆ ನಿನ್ನ ಹೆಂಡತಿ ನಿನ್ನ ಕಂಟ್ರೋಲಲ್ಲಿ ಇಟ್ಕೊಂಡ್ಯೋ? ಅದೊಂದು ದೊಡ್ಡ ಕತೆ ಸರ್. ನೋಡಿ ಸರ್, ಈ ಮದುವೆ ಆದ ಆರು ತಿಂಗಳಿದೆಯಲ್ಲ, ಗಂಡಸರಿಗೆ ಪ್ರೊಬೇಷನರಿ ಪೀರಿಯಡ್ ಇದ್ದಾಗೆ ಫಸ್ಟ್ ನೈಟ್ ಇದೆಯಲ್ಲ ಮೊದಲೇ ರಾತ್ರಿ, ಅದು ಮಾತ್ರ ಪಬ್ಲಿಕ್ ಎಕ್ಸಾಮಿನೇಷನ್ ಬಹಳ ಚೀವಾಗಿರ್ಬೇಕು. ಏನೇ ಅಂತ ವಿಶೇಷ ನಡೆಯುತ್ತೆ? ಹೌದು ಸರ್, ಇದೇ ನಿಮ್ ಕೇಳ್ತಾ ಇದ್ರ, ಬಹಳ ಎದುರತ ನಡೆದೋಗುತ್ತೆ. ಈಗ ನಿಮ್ ಫಸ್ಟ್ ನೈಟ್ ಇದೆಯಲ್ಲ, ಅದು ಹೇಗೆ ನಡೀತು ಅಂತ ಸ್ವಲ್ಪ ಹೇಳಿ. ತತ್ತೇರಿಕೆ ಏನ್ ಸರ್, ನೀವು ಫಸ್ಟ್ ಬಾಲೇ ಬೋಲ್ಡಾ? ಹೋಗ್ಲಿ, ಸೆಕೆಂಡ್ ಇನಿಂಗ್ಸ್ ಏನಾಯ್ತು? ಮಜವಾಗಿರ್ಬೇಕು ಅಂತ ಮಧುಚಂದ್ರಕ್ಕೆ ಹೋದ್ವಿ. ನೀವು ಅಲ್ಲೂ ಬೀದಿ ಲೂಲಿ ಮನೇಲಿ ಇಲಿ ಆಗ್ಬಿಟ್ರ? ಅಯ್ಯೋ ನಿಮ್ ಮೌಸ್ತ, ಇಲ್ಲಿ ಕೇಳಿ, ನನ್ ಕತೆ ಕೇಳಿ. ನನ್ ಫಸ್ಟ್ ಡೇಟ್ ಹ್ಯಾಕ್ ಪ್ರಾರಂಭ ಮಾಡಿದೆ ಗೊತ್ತಾ? ನೋಡಿದ್ರ ಸಾರ್ ಎಷ್ಟು ವ್ಯತ್ಯಾಸ ಇದೆ ನಿಮಗೂ ನಮಗೂ. ಸಾರ್ ನೀವ್ ಮಾತ್ರ ಅಲ್ಲ ಸಾರ್, ತುಂಬಾ ಜನ ಮುಟ್ಟಾಡ್ರ ಆಗದೆ ಈ ಮೊದಲೇ ರಾತ್ರಿಲಿ. ಫಸ್ಟ್ ಡೇಟ್ ಅಂದ್ರೆ ಏನ್ ಗೊತ್ತಾ ಸಾರ್? ಪ್ರತಿಯೊಬ್ಬ ಗಂಡಸು ತನ್ನ ಅಧಿಕಾರ ಹಕ್ಕುಗಳನ್ನ ಕಾದರಿಸ್ಕೊಂಡ ರಾತ್ರಿ, ಅವತ್ತು ಒಂದಿನ ಬಿಗಿಯಾಗಿದ್ ಬಿಟ್ರೆ ಸಾಕು, ಲೈಫ್ ಲಾಂಗ್ ಹೆಂಡತಿ ಜುಟ್ಟ ಹಾಗೆ ಕೈಯಲ್ಲಿ ಹಿಡಿದಿಟ್ಕೊಂಡಿರ್ಬೋದು. ಸಾರ್ ಹೆಂಡತಿ ಅಂದ್ರೆ ಒಂದು ಕುದುರೆ ಇದ್ದಾಗೆ, ಅದಕ್ಕೆ ಲಗಾಮ್ ಹಾಕ್ಲಿಲ್ಲ ಅದ್ರ ಮೇಲೆ ನೀವು ಸವಾರಿನೂ ಮಾಡಕ್ ಹೋಗಲ್ಲ, ಕಂಟ್ರೋಲ್ಗೂ ಸಿಗಲ್ಲ. ಪಾಯಿಂಟ್ ನಂಬರ್ ಒನ್, ನಿಮಗೆ ಸಂಬಳ ಬರ್ತಿದ್ದಾಗೆ ಏನ್ ಮಾಡ್ತೀರಾ? ಸಂಬಳನ ಒಂದು ಕವರ್ನಲ್ಲಿ ಹಾಕಿ ಸೀಲ್ ಮಾಡಿ ಅವಳ ಕೈಗೆ ಹೋಗಿ ಕೊಡ್ತೀನಿ. ಅವಳು 200 ರೂಪಾಯಿ ನನಗೆ ಪಾಕೆಟ್ ಮನಿ ಕೊಡ್ತಾಳೆ. ಓ ಸಾರ್, ಎಂತ ಸಿನ್ಸಿಯರ್ ಗಂಡ ಸರ್ ನೀವು. ಎಲ್ಲಿ ಸರ್ ನಿಮ್ ಪಾದ? ಸುಮ್ನೇನಪ್ಪ. ಮತ್ತಿನ್ನೇನ್ ಸರ್? ಅಲ್ಲ ಸರ್, ಗಾದೆನೇ ಇದೆ, ಹೆಂಗಸರು ವಯಸ್ಸು ಕೇಳಬಾರ್ದು, ಗಂಡಸರು ಸಂಬಳ ಕೇಳಬಾರ್ದು ಅಂತ. ಅಂತದ್ರಲ್ಲಿ ಒಂದು ಸಂಬಳ ನ ಕವರ್ ಕೂಡ ಹರಿದೆ ಹಾಗೆ ತೋಡ ನೀವ್ ಹೆಂಡತಿ ಕೇಳಿ ಕೊಡ್ತಿರಲ್ಲ. ಏನ್ ಹೇಳಿದ್ದೇನಪ್ಪ, ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಈಗ ನಾನು ಏನ್ ಮಾಡ್ಬೇಕು? ನಾಳೆ 5 ಗಂಟೆ ಮನೆ ಬರ್ತೀನಿ. ಯಾರ ಮನೆಗೆ? ನಿಮ್ ಮನೆಗೆ. ಅಯ್ಯಯ್ಯೋ, ಈ ಬನ್ನಿ ಸರ್ ಹೇಳ್ತೀನಿ. ಸರ್ ಸೈನ್ ಮಾಡಿ. ಇದೇನ್ ಸರ್, ನಾವು ನಿಮ್ಮನೆಗೆ ತಾನೆ ಹೋಗ್ತಾ ಇದೀವಿ. ಮನೆಯಿಂದ ಯಾವ ಟೈಮಿಗೆ ಆಚೆ ಹೋಗ್ತೀನಿ, ಮನೆಗೆ ಯಾವ ಟೈಮಿಗೆ ಬರ್ತೀನಿ ಅದನ್ನೆಲ್ಲ ಬರ್ದಿಡೋ, ರಿಜಿಸ್ಟರ್ ಅಪ್ಪ, ಎಲ್ಲ ನನ್ನ ಹೆಂಡತಿ ಉಸ್ತುವಾರಿ. ಸರ್ ನಿಮಗೆ ಎಕ್ಸ್ರೇ ತೆಗೆದು ನೋಡಿದ್ರೆ ಖಂಡಿತವಾಗ್ಲೂ ನಿಮ್ ಬೆನ್ನಲ್ಲಿ ಒಂದು ಮೂಳೆ ಕೂಡ ಇರೋದಿಲ್ಲ. ಅವರು ನನ್ನ ಹೆಂಡತಿ ಚಿಕ್ಕಪ್ಪ, ನನ್ನ ಮಾವ. ಬಾ ಪುರುಷೋತ್ತಮ.
ಪಕ್ಕದಲ್ಲಿರೋರು ಯಾರು? ಇವರು ನಮ್ಮ ಆಫೀಸ್ ಅಕೌಂಟೆಂಟ್ ಶಿವರಾಮ್ ಅಂತ. ನಮಸ್ಕಾರ. ನಮಸ್ಕಾರ. ಏನ್ರಿ ಅದು ಗಲಾಟೆ? ಇದೇನಮ್ಮ ಹೀಗೆ ಕೇಳ್ತಿದ್ಯಾ? ನಿನ್ ಗಂಡ ಪುರುಷೋತ್ವ ಅಲ್ಲರಮ್ಮ. ಅಷ್ಟು ಗೊತ್ತಾಗಲ್ವ ನನಗೆ ಪಕ್ಕದಲ್ಲಿ ನಿಂತಿರೋರು ಯಾರು ಅಂತ ಕೇಳಿದ್ದು. ಇವರು ಶಿವರಾಮ್ ಅಂತ. ಸ್ವಲ್ಪ ಆಫೀಸ್ ವಿಷಯ ಡಿಸ್ಕಸ್ ಮಾಡೋದಿತ್ತು, ಅದಕ್ಕೆ ನಾನು ಅವರನ್ನು ಕರ್ಕೊಂಡ್ ಬಂದೆ. ಆಫೀಸ್ ನಲ್ಲಿ ಕೆಲಸ ಮಾಡೋರ್ನ ಮನೆ ಕರ್ಕೊಂಡ್ ಬರ್ಬಾರ್ದು ಅಂತ ಗೊತ್ತಿಲ್ಲ ನಿಮ್ಗೆ? ಅದಿರ್ಲಿ, ಇವತ್ತು ಸ್ಯಾಲ್ರಿ ಇದೆ, ಕವರ್ ತಗೊಂಡ್ ಮೇಲ್ ಬನ್ನಿ. ಪುರುಷೋತ್ತನ, ನೀ ಮೇಲ್ಗಡೆ ಹೋಗು, ನಾನು ಹೋಗಿ ಬಿಸ್ನೀರ್ ಕಾಸೆ ಕೇಳ್ತೀನಿ. ಅದಕ್ಕೆ ಕಾಫಿ ಮಾಡಕ್ಕೆ. ಇದೇನ್ ಸರ್ ಈ ಮನೇಲಿ ನಿಮ್ ಹೆಂಡತಿ ಮಾತ್ರ ಅನ್ಕೊಂಡಿದ್ದೆ, ಎಲ್ರು ನಿಮ್ಮನ್ನ ಹೆದರ್ತಾರೆ? ಅದ ಕೇಳ್ತೀಯಪ್ಪ, ನಮ್ಮನೆ ಬೆಕ್ಕು ಕೂಡ ನಾನು ನೋಡಿದ್ರು ಒಂದೊಂದ್ಸಲ ಕುರ್ರ ಅನ್ನುತ್ತೆ. ನೋಡಿದ್ಯಲ್ಲ? ನೋಡ್ದೆ ಸರ್, ನೋಡ್ದೆ. ಇದಕ್ಕೆ ಸರಿಯಾದ ಒಂದು ಎರಡು ಟೆಕ್ನಿಕ್ ಯೂಸ್ ಮಾಡ್ಬೇಕು. ಈಗ ಹರ್ದೀಪ್ ಕವರ್ ನೋಡ್ತಿದ್ದ ಹಾಗೆ ನಿಮ್ ಹೆಂಡತಿ ನಿಮ್ ಮೇಲೆ ಕಿರ್ಚಾಡ್ತಾರೆ, ಕೂಗಾಡ್ತಾರೆ, ಜಗಳನ್ ಹಾಗೆ ಬೆಳೆಸ್ಕೊಂಡು ಹೋಗಿ ಕೊನೆ ಕೈ ರೈಸ್ ಮಾಡಿ. ಕೈ ರೈಸ್ ಮಾಡದ? ಇದೇನ್ ಸರ್ ನೀವು? ಸರ್, ನೀವು ನಮ್ಮ ಆಫೀಸರ್ ಬಿಲ್ಡಾಗ ಮರಿಬಿಟ್ಟಿ. ಹಾಗೆ ಹಾಗೆ ಈಗ ನೀವು ಕೋಪ ಮಾಡ್ಕೊಂಡು ಆಫೀಸರ್ ಫೈಲ್ ಎಸಿತಾ ಇದ್ರಲ್ಲ, ಸೊಪ್ಪ ಇಡೀಡಿಯ ರಾಸ್ಕಲ್ ಅಂತ. ಹಾಗೆ ಅದನ್ನೆಲ್ಲ ಜ್ಞಾಪಿಸ್ಕೊಳ್ಳಿ, ಧೈರ್ಯ ತಂದ್ಕೊಳ್ಳಿ. ಕಮಾನ್ ಸರ್, ಬಿ ಕ್ವಿಕ್, ಕಮಾನ್, ಮೆಟ್ಲಿದೆ, ಓಡಿ ಓಡಿ. ಆ ಅದು ಇದ್ಯಾಕ ಸರ್? ಪಾಪ ಅವಳು ನಂಬ್ಕೊಂಡ್ರೆ ಸರ್, ಈಗೆಲ್ಲ ಅದೇ ನಮ್ಮ ಇರೋ ಟೆಕ್ನಿಕ್ ಪ್ರಯೋಜನ ಬರಲ್ಲ. ಇದೇ ಟರ್ನಿಂಗ್ ಪಾಯಿಂಟ್, ಜ್ಞಾಪಿಸ್ಕೊಳ್ಳಿ ಸರ್. ಆಫೀಸು ಬಿಲ್ಡ್ ಆಗು, ಬಿಲ್ಡ್ ಆಗು. ಆಫೀಸು ಆಫೀಸು ಅದು ಕಮಾ ರೆಡಿ ಸರ್, ಓಡಿ ಓಡಿ ಸರ್, ರೆಡಿ. ಓ ರೆಡಿ ಸರ್, ಟೂ ರೆಡಿ. ಯಾಕೆ ಕವರ್ ಹರಿದಿದೆ? ನಾನೇ ಹರಿದಿದ್ದು. ಯಾರನ್ನ ಕೇಳಿ ಹರಿದ್ರಿ? ಯಾರನ್ನ ಕೇಳಿ ಹರಿಬೇಕು? ನನ್ನ ಸ್ವಂತ ಕವರ್ ಹರಿತೀನಿ, ಲೆಕ್ಕ ಮಾಡು. ಯಾಕೆ 500 ರೂಪಾಯಿ ಕಮ್ಮಿ ಇದೆ? ನಾನೇ ತಗೊಂಡಿದ್ದೀನಿ. ಎಷ್ಟು ಧೈರ್ಯ ನಿಮ್ಗೆ? ಒಂಥರ ಮೊಂಡು ಧೈರ್ಯ. ಯಾಕೆ ತಗೊಂಡ್ರಿ? ಸ್ವಂತ ಅದೇ ಮಾಡೋದು, ನಾನು ನನ್ನ ಸ್ವಂತ ಇಷ್ಟ ಬಂದಾಗ ತಗೋತೀನಿ. ಅದನ್ನ ಕೇಳಿ ನಾನು ಯಾರೇ ಅಂತೀನಿ, ಯಾಕೆ ಅಂತೀನಿ, ರೇ ಅಂತೀನಿ, ಕೇ ಅಂತೀನಿ. ನಾನು ಗಂಡ, ನೀನು ನನ್ನ ಹೆಂಡತಿ, ಅರ್ಥ ಆಯ್ತಾ? ಏನಾಯ್ತು ನಿಮ್ಗೆ? ಯಾಕೆ ನನ್ನ ದೇವ ಬಂದಾರ ಹಾಗಾಗ್ತಿದೆ? ಅಟ್ಟಪ್ಪೇ ಯಾಕೆ ಟೈಮ್ ಹೇಳ್ತೀನಿ, ಏನ್ ಮಾಡ್ತೀಯ, ಏನ್ ಮಾಡ್ತೀಯ ಅಂದೆ ಹೇಳ, ಏನ್ ಮಾಡ್ತೀನ? ನಮ್ಮ ಹೆಂಡಿಗೆ ಧೈರ್ಯ ಬಂದ್ಬಿಡ್ತು. ನನ್ನ ಟೆಕ್ನಿಕ್ ಸಕ್ಸಸ್, ಸೂಪರ್ ಸಕ್ಸಸ್, ಗ್ರೇಟ್ ಸಕ್ಸಸ್. ರಿಯಲಿ ಐಮ್ ವೆರಿ ಸಾರಿ. ಅಳ್ಬಿಡಿ, ನಿಮ್ಮ ನೋಡ್ತಾ ಇದ್ರೆ ನನಗೆ ಅಯ್ಯೋ ಪಾಪ ಅನ್ಸುತ್ತೆ. ಸಂಸಾರ ಅಂದ್ರೆ ಇದೆಲ್ಲ ಇದ್ದೇ ಇರುತ್ತೆ ಬಿಡಿ. ಮೊನ್ನೆ ಆಫೀಸ್ ನಲ್ಲಿ ಕೂಡ ಹುಚ್ಚುಚ್ಚ ಗೈರಾಡ್ತಾ ಇದ್ರು ನಮ್ಮ ಎಂಡಿ. ಎಷ್ಟೇ ಆಗ್ಲಿ ಅವ್ರು ನಿಮ್ ಗಂಡ ತಾನೆ, ಬೈ ಚಾನ್ಸ್ ಕೈ ತೊಡೆದು ಬಿಟ್ರು. ಅಳ್ಬಿಡಿ ಪ್ಲೀಸ್. ಮದುವೆ ಆಗಿ 10 ವರ್ಷ ಆಯ್ತು. ಈ 10 ವರ್ಷದ ದಾಂಪತ್ಯ ಜೀವನದಲ್ಲಿ ಒಂದು ದಿವಸ ಕೂಡ ಕೈ ಎತ್ತವ್ರು ಹೊಡೆದಿರ್ಲಿಲ್ಲ. ಆದ್ರೆ ಇವತ್ತು ಇವತ್ತು ಕೈ ಎತ್ತಿ ನನ್ನ ಗಂಡನಿಗೆ ನಾನೇ ಹೊಡೆದು ಬಿಟ್ಟೆ. ಹಾಯ್, ಗುಡ್ ಮಾರ್ನಿಂಗ್ ಎವ್ರಿಬಡಿ. ಪ್ರಪಂಚದಲ್ಲಿ ಅತಿ ಆಶ್ಚರ್ಯವಾದ ವಸ್ತು ನೋಡ್ದಾಗ ನಾನು ನೋಡ್ತಾ ಇದ್ರಾ, ನಾನೇ ಶಿವರಾಮ್ ದಿ ಗ್ರೇಟ್. ಏನಾಯ್ತು ಇದ? ಸಿಗರೇಟ್ 555 ಇಂಪೋರ್ಟೆಡ್. ಒಳಗೆ ಬುಲ್ಡಾಗ್ ಇದೆ, ಬಿಸಾಕ ಯಾವನ್ನ ಬುಲ್ಡಾಗ್ ಇದ್ರೇನಂತೆ? ವಾಟ್ಸ್ ದಟ್? ಏನ ಸೀಟ್ ಕಿತ್ತಾಕ್ ಬಿಡ್ತಾರಾ? ಅಷ್ಟೊಂದು ಧೈರ್ಯ ಇದೆಯಾ? ಅವ್ರ ಜಾತ್ಕನೇ ನನ್ ಕೈಲಿದೆ ಸರ್. ಹಾಯ್, ಎಂ ಡಿ ಕಾಲಿಂಗ್. ಬರ್ತೀನಿ, ವೇಟ್ ಮಾಡಕ್ಕೆ. ಸಿಗರೇಟ್ ಬಿಸಾಕ ಹೋಗಯ್ಯಾ. ಏನ್ ಬಾರ್ಡೇಡ್ ಸರ್, ಇವ್ರು ಸ್ವಲ್ಪ ಜಾಸ್ತಿ ಆಯ್ತಲ್ವಾ? ಇನ್ನು ಜಾಸ್ತಿ ಆಯ್ತು. ಏನೋ ಕರೆದು ಅಂತ ಇದು ಇದು ಅದು ಅದು ಸಿಗರೇಟ್ ಸರ್ ಬೇಕಾ? ಏನಿಲ್ಲ, ಇದೆ ಬೇರೆ ಕೊಡ್ತೀನಿ. ಎಷ್ಟೋ ಧೈರ್ಯ ನಿನಗೆ,
ನನ್ನ ಎದುರಿಗೆ ದಮ್ಮ ಹೊಡೆದಿದ್ದಲ್ದೆ ನನಗೆ ಆಫರ್ ಮಾಡ್ತೀಯ ಏನ್ ಸರ್ ನೀವು ಈಗ ನಾವು ಬಹಳ ಹತ್ರ ಆಗ್ಬಿಟ್ಟಿದೀವಿ ವಿ ಹ್ಯಾವ್ ಬಿಕಮ್ ವೆರಿ ಕ್ಲೋಸ್ ನಾನ್ಸೆನ್ಸ್ ಇದು ಆಫೀಸ್ ಹಿಯರ್ ಐ ಆಮ್ ದಿ ಬಾಸ್ ಯು ಆರ್ ದಿ ಸಬಾರ್ಡಿನೇಟ್ ಏನಿದ್ರು ಆಫ್ಟರ್ 5 ಓ ಕ್ಲಾಕ್ ಸಿಗರೇಟ್ ಸಿಗರೇಟ್ ಎಲ್ಲ ಲೆಟರ್ಸ್ ಸಂಜೆ ಒಳಗೆ ಟೈಪ್ ಹಾಕ್ಬೇಕು ಅಲ್ಲಯ್ಯ ಆತ್ಮೀಯ ಅಂತ ನಿನಗೆ ಸಲಿಗೆ ಕೊಟ್ರೆ ನನ್ನ ಎದುರಿಗೆ ದಮ್ಮ ಹೊಡಿತೀಯ ಸೀಟ್ ಹರಿದಾಗ್ಬಿಡ್ತೀನಿ ನೋಡು ತಿಳ್ಕೊಬೇಡಿ ಸರ್ ನಿಮ್ಮನ್ನ ಆ ಮನೆ ಬಾಸ್ ಹ್ಯಾಕ್ ಮಾಡೋದು ಅಂತ ಯೋಚನೆ ಮಾಡಿ ಮಾಡಿ ನನ್ನ ತಲೆ ಕೆಟ್ಟು ಹುಳ ಹಿಡಿದೋಗಿದೆ ಲೈಟ್ ಇದೆಯಾ ಹ್ಮ್ ಭುವನೇಶ್ವರ ನೀವು ಸರೆಂಡರ್ ಆಗ್ತಾಳೋ ಇಲ್ಲೋ ನಿನ್ಗಂತೂ ನಾನು ಸರೆಂಡರ್ ಆಗ್ಬಿಟ್ಟೆ ಸರ್ ಸಾವಿರಾರು ಉಳಿ ಏಟು ಬಿದ್ದರೆ ಒಂದು ಕಲ್ಲು ಸುಂದರವಾದ ವಿಗ್ರಹ ಅದಕ್ಕೆ ಸಾಧ್ಯ ಅಂತ ನಿಮಗೆ ಗೊತ್ತಿಲ್ಲ ಸರ್ ಗೊತ್ತಪ್ಪ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂದ್ರೆ ಈ ತರ ಏಟುಗಳು ತಿಂತಾ ಇರಬೇಕು ಯು ಡೋಂಟ್ ವರಿ ನನ್ನ ಒಂದು ಐಡಿಯಾ ಫೇಲಿಯರ್ ಆದ್ರೆ ಏನಂತೆ ಬೇಕಾದಷ್ಟು ಐಡಿಯಾಗಳಿದೆ ಅದನ್ನ ಒಂದೊಂದು ತಾವ ಬಿಸಾಕ್ತಾ ಇರ್ತೀನಿ ನಾನು ಕ್ಯಾಚ್ ಮಾಡ್ತಾ ನೀವು ಕ್ಯಾಚ್ ಮಾಡ್ತಾ ಇರಬೇಕು ಈಗ ಮಿಕ್ ವಿಚಾರದಲ್ಲಿ ನಿಮ್ ಹೆಂಡತಿ ಹೇಗೆ ಮಿಕ್ ವಿಚಾರ ಅಂದ್ರೆ ಅದೇ ಸರ್ ಬೆಡ್ರೂಮ್ ನಲ್ಲಿ ಆಫ್ಟರ್ ಲೈಟ್ಸ್ ಆಫ್ ಅದನ್ನ ಯಾಕೆ ಕೇಳ್ತೀಯಪ್ಪ ಚೆಕ್ಸ್ ಅಂದ್ರೆ ವೆಕ್ಸ್ ಆಗ್ಬಿಟ್ಟಿದ್ದೀನಿ ಯಲಮಂಡಳಿ ಅವರು ಬಿಟ್ಟು ಬಿಟ್ಟು ನೀರು ಸಪ್ಲೈ ಮಾಡಲು ಹಾಗೆ ಓಕೆ ಓಕೆ ಗೊತ್ತಾಯ್ತು ಈಗ 26 ಗಂಟೆನೂ ನಿಮ್ಗೆ ನೀರು ಸಪ್ಲೈ ಮಾಡೋದಕ್ಕೆ ಮಾಸ್ಟರ್ ಪ್ಲಾನ್ ಬೇಕು ಬದಲಾಗ್ಬಿಟ್ಟಿದೆ ಇದ ಕಾರಣ ಏನಂತ ನಂಗೆ ಈಗಲೇ ಗೊತ್ತಾಗ್ಬೇಕು ಫಾಲೋ ಹಿಮ್ ಇಲ್ಲ ಜಾನಿ ಆ ಪಾಲ್ಡ್ ಇದ್ದೇನೆ ಅಯ್ಯೋ ಬಿಡಮ್ಮ ಲಾಡ್ಜಿ ಸರ್ ಇದು ಅಂದ್ರೆ ಅಂದ್ರೆ ಕೊಳಚೆ ನೀರಲ್ಲಿ ಸೊಳ್ಳೆ ಹುಟ್ಟೋ ಹಾಗೆ ಏಡ್ಸ್ ಬರೋ ಜಾಗ ಸರ್ ಇದು ಮುಂಚೆನೆ ಹೇಳಿ ಬರ್ತೇನೆ ಯಾಕೆ ಸರ್ ನಮಗೆ ಏಡ್ಸ್ ಬಂದ್ಬಿಡುತ್ತೆ ಕಣಯ್ಯ ಏನೇ ಸರ್ ನಿಮ್ ಮೊದ್ಲು ಗಾಡಿ ತೆಗಿ ಹಲೋ ಬನ್ನಿ ಬರ್ಬೇಕು ಬರ್ಬೇಕು ಸರ್ ಇದೇನ್ ಸರ್ ನೀವು ನನಗಿಂತ ಮುಂಚೆನೆ ಬಂದಿದ್ದೀರಾ ಇದಕ್ಕೆ ಮುಂಚೆ ಯಾವಾಗ ಬಂದಿದ್ದೆ ಸ್ವಲ್ಪನಾದ್ರೂ ಟೇಸ್ಟ್ ಬ್ಯಾಡ್ದನಯ್ಯ ಇಂಥ ಚೀಪ್ ಲಾಜಿ ಕರ್ಕೊಂಡು ಬಂದಿದ್ದೀಯಾ ಎಲ್ಲಿ ಕಣಾಯಿಸಿದ್ರು ಅಸಹ್ಯ ನನ್ನ ಪೊಸಿಷನ್ ಏನು ಸ್ಟೇಟಸ್ ಏನು ಸರ್ ನಾನು ಬುದ್ಧಿ ಇಲ್ಲದೆ ಈ ಲಾಜ್ ನ ಸೆಲೆಕ್ಟ್ ಮಾಡಿದೀನಿ ಅಂತ ಮಾತ್ರ ತಿಳ್ಕೊಬೇಡಿ ನಿಮ್ ಅಂಕಲ್ ನಿಮ್ಮನ್ನ ಫಾಲೋ ಮಾಡ್ಕೊಂಡ್ ಬಂದ್ರು ನೋಡಿದ್ರ ನೋಡ್ದೆ ನೋಡ್ದಿರ್ತಾನೆ ಈಗ ಈ ವಿಷಯ ಅಂತ ನಿಮ್ ಹೆಂಡತಿ ಅಂತ ಹೇಳ್ತಾರೆ ಹೇಳೋದು ಮಾತ್ರ ಅಲ್ಲಯ್ಯ ನಾನು ಮನೆಗೆ ಹೋಗೋಷ್ಟರಲ್ಲಿ ಭದ್ರಕಾಳಿ ಅವತಾರ ತಾಳಿ ಕಾಯ್ಕೊಂಡಿರ್ತಾಳೆ ನೋ 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 ಇಂಥ ಚೀಪ್ ಲಾಡ್ಜ್ ಅಲ್ಲಿ ರೂಮ್ ಮಾಡಿ ಯಾಕೆ ತಂಗಿದೀರಿ ಅಂತ ನಿಮ್ ಹೆಂಡತಿ ನಿಮ್ಮನ್ನ ದಬಾಯಿಸ್ತಾಳೆ ಆಗ ನೀವು ನಾನು ಹೇಳ್ಕೊಟ್ಟಿದ್ದಾಳೆ ಡೈಲಾಗು ಅದನ್ನ ಹೇಳಿ ನೀನು ನಾನ್ ಕೋಆಪರೇಟ್ ಮಾಡಿದ್ರೆ ನಾನು ಕೋಆಪರೇಟ್ ಮಾಡೋ ಜಾಗ ಹುಡ್ಕೊಂಡು ನೀನು ನೋ ಸ್ಟಾಕ್ ಬೋರ್ಡ್ ಹಾಕಿದ್ರೆ ನಾನು ಸ್ಟಾಕ್ ಸಿಗೋ ಕಡೆ ಹುಡ್ಕೊಂಡು ಹೋದ್ರೆ ತಪ್ಪೇನು ಹೇಗೆ ಸರ್ ಬೊಂಬಾಟ್ ಸರ್ ನಿಮ್ಮ ವಿರಹ ವೇದನೆ ಅರ್ಥ ಮಾಡ್ಕೊಂಡು ಖಂಡಿತವಾಗ್ಲೂ ನಿಮ್ಮನ್ನ ದೂರ ಮಾಡೋದಿಲ್ಲ ಸದಾ ತನ್ನ ಕಸ್ಟಡಿಯಲ್ಲಿ ಇಟ್ಕೋಬೇಕು ಅಂತ ಈ ರೇಷನ್ ಸಿಸ್ಟಮ್ ನ ಅಬಾಲಿಶ್ ಮಾಡ್ಬಿಡ್ತಾರೆ ನೋಡಿ ಸರ್ ಕೀನಾ ಹೋಗಿ ರಾತ್ರಿ 9 ಗಂಟೆವರೆಗೂ ಇಲ್ಲೇ ಇದೆ ಆಮೇಲೆ ಮನೆಗೆ ಹೋಗಿ ಅದಕ್ಕಿಂತ ಮುಂಚೆ ಮಾತ್ರ ಹೋಗ್ಬೇಡಿ ಇದೆಲ್ಲಿ ಹೋಗ್ತೀಯ ಯಾರು ಟಿಕೆಟ್ ತೊಗೊಂಡಿದ್ದೀನಿ ಪಿಕ್ಚರ್ ಹೋಗ್ತಾ ಇದ್ದೀನಿ ಎಂಟಿ ಹೊಡೆದ್ಯಾ ಏನಯ್ಯ ಸೊಳ್ಳೆ ಹೊಡೆದಂಗ ಹೊಡಿತೀಯಲ್ಲೋ ಆಮೇಲೆ ಹಂಸ ತರ ಮುದ್ದಾಡಲ್ವಾ ನೋಡಿ ಹ್ಮ್ ಮೂರು ಗಂಟೆ ಕಾಲ ಹೇಗಪ್ಪ ನಾನು ಇಲ್ಲಿ ಕಾಲ ಕಳೀಲಿ ಹೌದಮ್ಮ ನೀನ್ ಹೇಳಿ ರೀತಿ ಒಂದು ಫಾಲೋ ಮಾಡ್ಕೊಂಡು ಹೋದೆ ಅವನೊಂದು ಹೋಟ್ಲಕ್ಕೆ ಹೋದ ಅಲ್ಲಿ ವಿಚಾರಿಸಿದ ಅಲ್ಲಿ ಗೊತ್ತಾಯ್ತು ಅದೊಂದು ಥರ್ಡ್ ರೇಟ್ ಹೋಟ್ಲು ಅಲ್ಲಿ ಬರೋರೆಲ್ಲ ಥರ್ಡ್ ಕ್ಲಾಸ್ ಜನ ಅಂತ ಚೇ ಚೇ ಇನ್ನು ಮುಂದೆ ಕೇಳತ್ನ ಇಷ್ಟಪಡೋದಿಲ್ಲ
ಪುರುಷೋತ್ತಮ ಈ ರೀತಿ ಬದಲಾಗ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಮ್ಮ. ಹಲೋ, ನಾನು ಶಿವನಗುಡಿ ಪೊಲೀಸ್ ಸ್ಟೇಷನ್ ಇಂದ ಇನ್ಸ್ಪೆಕ್ಟರ್ ಮಾತಾಡ್ತಿರೋದು. ಸ್ವಲ್ಪ ಹೊತ್ತಿಗೆ ಮುಂಚೆ ಕಾಮೇಶ್ವರಿ ಲಾಡ್ಜ್ನ ರೈಡ್ ಮಾಡಿದ್ವಿ. ಆ ಲಾಡ್ಜ್ನಲ್ಲಿ ನಿಮ್ಮ ಯಜಮಾನರು ಇದ್ರು, ಅವನ್ನ ಅರೆಸ್ಟ್ ಮಾಡಿ ಲಾಕಪ್ ಅಲ್ಲಿ ಇಟ್ಟಿದ್ದೀವಿ. ನಿಮ್ಮ ಯಜಮಾನರು ಅಂತ ಗೊತ್ತಾಗಿ ಸುಮ್ಮನೆ ಬಿಟ್ಟಿದ್ದೀವಿ, ಇಲ್ಲಾಂದ್ರೆ ಇಷ್ಟೊತ್ತಿಗೆ ಅವ್ರ ಮಂಡಿ ಚಿಪ್ಪಲ ಎಗರಿಸ್ತಿದ್ವಿ. ತಕ್ಷಣ ಬಂದು ಜಾಮೀನು ಕೊಟ್ಟು ಬಿಡಿಸ್ಕೊಂಡು ಹೋಗಿ. ಪೊಲೀಸ್ ಸ್ಟೇಷನ್ ಹೋಗಿ ಬಂದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಮೇಲೆ ಕೂಡ ನೀವು ನಿರಪರಾಧಿ ಅಂತ ನಾನು ನಂಬೋತೀರಾ? ಮಹಿಳಾ ಸಂಘದ ಅಧ್ಯಕ್ಷಿಣಿ ತನ್ನ ಗಂಡನ ಪೊಲೀಸ್ ಸ್ಟೇಷನ್ ಹೋಗಿ ಜಾಮೀನ್ ಮೇಲೆ ಬಿಡಿಸ್ಕೊಂಡು ಬಂದು ಅಂದ್ರೆ ಎಂತ ನಾಚಿಕೆಡು. ಅಳಬೇಡ ಭೋನಾ, ಅಲ್ಲಿ ಏನ್ ನಡೀತು ಅಂದ್ರೆ ನೀವೇ ಹೇಳ್ಬೇಕಾಗಿಲ್ಲ. ಕಂಡೋಳ ಪಕ್ಕದಲ್ಲಿ ಹೊರಳಾಡಿ ಇಲ್ಲ ನನ್ನ ಪಕ್ಕದಲ್ಲಿ ಮಲ್ಕೊಳಕ್ ಬರ್ಬೇಡಿ. ಈ ಕ್ಷಣದಿಂದ ಕೊನೆವರೆಗೂ ನಿಮ್ ಆಸ್ತಿ ಆಗ್ತದೆ. ಭೋನಾ, ನಾನು ಯಾವ ಹುಡುಗಿ ಸಹವಾಸನ ಮಾಡಿಲ್ಲ. ನನ್ನ ಶೀಲವಂತ ಬೇಕಾದ್ರೆ ಮೆಡಿಕಲ್ ಬೇಕಾಗಿಲ್ಲ. ಹೊರಗಡೆ ಹೋಗಿ. ಏ, ಬಂದೇ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತಪ್ಪ. ಒಟ್ಟೆ ಮಲ್ಕೋಣ. ಅಲ್ಲೇ ಸಿಗದೆ ಇರೋದು ಇಲ್ಲಿ ಸಿಗತ್ತಾ? ನಾನು ಕೆಳಗಡೆ ಮಲ್ತೀನಿ. ಅಲ್ಪ ಸ್ವಲ್ಪ ರೇಷನ್ ತಿನ್ಕೊಂಡು ಬಿದ್ದಿರ್ತಿದ್ದೆ. ರೇಷನ್ ಕಾರ್ಡ್ ಅನ್ನ ಕಿತ್ಕೊಂಡಲ್ಲಯ್ಯ ನೀನು. ಅವಳನ್ನು ಸುಮ್ನೆ ನೋಡ್ತಾ ತೆಪ್ಪಗೆ ಬಿದ್ದಿರ್ತಿದ್ದೆ. ಈಗ ಒಂಟಿಯಾಗಿ ಸೋಫಾ ಮೇಲೆ ಮಲ್ಕೊಳ್ಳೋ ಹಾಗೆ ಮಾಡಿದ್ಯಲ್ಲ ನೀನು. ನೀನು ನೀನು ಪಾಪಿ ನೀನು. ನಿನಗೆ ಒಳ್ಳೇದಾಗಲ್ಲ ಕಣ್ಣಯ್ಯ, ನೀನು ಎಕ್ಕುಟ ಹಾಳಾಗಿ ಹೋಗ್ತೀಯ. ಸರ್ ಬೇಡ ಸರ್, ಹಾಗೆಲ್ಲ ಶಾಪ್ ಆಗ್ಬೇಡಿ, ನನಗೆ ಮದುವೆ ಆಗಿದೆ. ಒಬ್ಬ ಎಂಟಿ ಇದ್ದಾಳೆ. ಅಲ್ಲ ಸರ್, ನಮ್ಮ ಮಾಸ್ಟರ್ ಪ್ಲಾನ್ ಕರೆಕ್ಟ್ ಆಗಿತ್ತು. ಎಲ್ಲಿ ಎಡ್ವರ್ಟ್ ಆಯ್ತು ಅಂದ್ರೆ ಆ ಪೊಲೀಸ್ನವನು ನನ್ನ ಹೆಂಡತಿಗೆ ಫೋನ್ ಮಾಡಿದ್ನಲ್ಲ, ಅಲ್ಲಿ ಅವ್ರು ಬಂದು ನನ್ನ ಜಾಮೀನಲ್ಲಿ ಬೀರಿಸ್ಕೊಂಡು ಹೋದ್ರಲ್ಲ, ಅಲ್ಲಿ ಎಲ್ಲರ ಮುಂದೆ ನಿನ್ನ ಹೆಮ್ಮಡಿಗೆ ಅವಮಾನ ಆಯ್ತಲ್ಲ, ಅಲ್ಲಿ ಎಡ್ವರ್ಟ್ ಆಯ್ತು. ಸರ್, ನನ್ನ ಹತ್ರ ಇನ್ನೊಂದು ಮಾಸ್ಟರ್ ಪ್ಲಾನ್ ಇದೆ. ಯು ಡೋಂಟ್ ವರಿ. ಮರಿಯಲ್ಲ ಅಂಕಲ್, ಅದನ್ನ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿ. ಇತ್ತೀಚೆಗೆ ಯಾಕೋ ಅವರ ನಡವಳಿಕೆ ತುಂಬಾ ವಿಚಿತ್ರವಾಗ್ತಿದೆ. ಅದಕ್ಕೆ ಕಾರಣ ಏನು ಅಂತ ನಮಗ್ ಗೊತ್ತಾಗ್ಲೇಬೇಕು. ಅವ್ರ ಆಫೀಸ್ ನಲ್ಲಿ ಕೆಲಸ ಮಾಡೋ ಒಬ್ಬ ನಂಬಿಕೆಸ್ಥ ನಮಗ್ ಸಿಕ್ಕಿದ್ರೆ. ಇದಾನಮ್ಮ, ಇದಾನೆ. ಹಲೋ, ನಮಸ್ಕಾರ ಸರ್, ನಾ ಶಿವರಾಮ ಮಾತಾಡೋದು. ಸರ್, ಸೆಂಟಿಮೆಂಟ್ ಆಗಿ ನಮ್ಮ ಮುಂದಿನ ಟೆಕ್ನಿಕ್ ಈ ಸಲ ಅಲ್ಸೂರ್ಲೆ ಖಂಡಿತವಲ್ಲ, ನಮ್ಗೆ ಆಗ ಬರ್ತಾ ಇಲ್ಲ. ಒಂದು ಕೆಲಸ ಮಾಡಿ, ಇನ್ಫೆಂಟ್ರಿ ಗಾರ್ಡನ್ ರೆಸ್ಟೋರೆಂಟ್ ಅಲ್ಲಿ ಕಾಯ್ತಿರ್ತೀನಿ, ಬಂದ್ಬಿಡಿ. ಸರ್, ಒಂದ್ ಕಾಫಿ. ಓಕೆ ಸರ್. ಏನಪ್ಪ ಪುಲ್ಡಾಕತೆ, ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಕಾಫಿ. ಸರ್, ಬಿಲ್ ಸರ್. ಬೇರೆ ಒಂದ್ ಐಸ್ ಕ್ರೀಮ್. ಸರ್, ಈಗ ತಾನೆ ಕಾಫಿ ಕುಡಿದ್ರಿ. ಕಾಫಿ ಕುಡಿದ್ರೆ ಐಸ್ ಕ್ರೀಮಾ ಸರ್? ನನ್ನ ಇಷ್ಟ, ಕಾಫಿಗೆ ನೀರು ಹಾಕೊಂಡು ಕುಡಿತೀನಿ. ಹೇಳು, ರೆಸ್ಟ್ ಮಾಡು, ಹೋಗು. ಡಾಗ್, ಎಷ್ಟೊತ್ತಾಗಿ ವೇಟ್ ಮಾಡೋದು? ಸರ್, ಐಸ್ ಕ್ರೀಮ್ ಸ್ಟಿಲ್. ಸರ್, ಒಂದು ಕೂಲ್ ಡ್ರಿಂಕ್ಸ್. ಸರ್, ಐಸ್ ಕ್ರೀಮ್ ಆದ್ಮೇಲೆ ಕೂಲ್ ಡ್ರಿಂಕ್ಸಾ? ಹ್ಮ್, ಸರಿ ಸರ್.
ಅದಲ್ಲಿರ್ಲಿ ಪೆರರ್, ನಿಮ್ ಹೋಟ್ಲಲ್ಲಿ ಟೀ ತುಂಬಾ ಚೆನ್ನಾಗಿರುತ್ತಂತಲ್ಲ, ಒಂದು ಸ್ಪೆಷಲ್ ಮಸಾಲ ಟೀ. ಟೀ ಹೊಟ್ಟೆ ನಂದು ದುಡ್ಡಂದು ಹೋಗ್ತಾವ. ಆಯ್ತು ಸರ್. ಬಿಲ್ಲು ಏನೇ ಇದು ತಮಾಷೆ ಮಾಡ್ತೇನೆ ಸರ್? ನಾನೇನ್ ಮಾಡ್ಲಿ ಸರ್? ಅವನು ಅವನು ಯಾವನೇ ಅವನು ಕರಲ್ ತೆಗೆದು ಬೇರೆ ಬರ್ಸ್ಬಿಡ್ತೀನಿ ಅಂತ ಹೇಳು. ಅಯ್ಯೋ ಪರ್ಸ್ ಬೇರೆ ಮರ್ತ್ಬಿಟ್ಟು ಬಂದಿದ್ದೀನಿ. ಈ ಬುಲ್ಡಾಗ್ ನೋಡಿದ್ರೆ ಇನ್ನ ಬಂದಿಲ್ಲ. ಏನಪ್ಪ ನನ್ ಪರಿಸ್ಥಿತಿ, ಇವ್ರು ಏನಂತ ಹೇಳಿ ಸರ್? ನಮ್ಮ ಹೋಟ್ಲಲ್ಲಿ ಇರೋ ಎಲ್ಲ ಐಟಮು ತಂದ್ಕೊಟ್ಟಿದ್ದೀನಿ. ಮತ್ತೆ ಏನಾದ್ರು ಇದೇ ಬೇಕಾದ್ರೆ ಹೇಳಿ ಸರ್, ತಂದ್ಕೊಡ್ತೀನಿ. ಒಟ್ಟಿಗೆ ಆ ಕ್ಯಾಶಿಯರ್ ನನ್ಗೆ ಪದೇ ಪದೇ ಬಿಲ್ ಬದಲಾಯಿಸ್ತಾರೆ, ಅದಕ್ಕೆ ಉಗಿತಾ ಇದ್ದಾನೆ ಅಂತ. ಬೇರೆ ಒಂದು ಚಿಕ್ಕ ಇನ್ಫಾರ್ಮೇಶನ್, ನಿಮ್ ಹೋಟ್ಲಲ್ಲಿ ಬಿಲ್ ಕೊಡಕ್ಕೆ ಹಣ ಇಲ್ಲದೆ ಹೋದ್ರೆ ಅಡಿಗೆ ಮನೆಯಲ್ಲಿ ಪಾತ್ರೆ ತೊಳಿಯಕ್ಕೆ, ಕಪ್ಪು ಸಾಸರ್ ತೊಳಿಯಕ್ಕೆ ನೀವು ನಂತರಾಗಿರಕ್ಕೆ ಸರ್, ನಾನು ಇದೇ ಹೋಟ್ಲಲ್ಲಿ ಇದೇ ತರ ತಿಂದು ಬಿಲ್ ಕೊಡಕ್ ದುಡ್ಡು ಇಲ್ಲದೆ ಇರೋದಕ್ಕೆ ಸರ್ ಈ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇರೋದು ಅನ್ಕೊಂಡೆ. ನಿನ್ನ ಮಗ ನೋಡ್ತಿದ್ದಾಗೆ ಅನ್ಕೊಂಡೆ. ಸರ್ ತೆಗಿರಿ ಕೈ. ಸರ್ ಮೊದ್ಲು ಮಾತಾಡೋದ್ ನಿಲ್ಸಿ ಬಿಲ್ ಕೊಡೋದ್ ನೋಡಿ. ಬಿಲ್ಲು ಬಿಲ್ಲು ಅಂತ ಬಡ್ಕೋ ಬಡ ಕಣೆ. ಆಫ್ಟರ್ ಆಲ್ 160 ರುಪೀಸ್ ನಮ್ ಬುಲ್ ಬುಲ್ಡಾಗ್ ಬರ್ತಾ ಇದಾರೆ. ನಿನ್ ಬಿಲ್ ಇಲ್ಲ ಇರುತ್ತೆ, ಹೋಗ್ ಒಂದ್ ರೌಂಡ್ ಹಾಕೊಂಬ. ತಪ್ಸ್ಕೊಳಕ್ ಪ್ರಯತ್ನ ಮಾಡಬೇಡಿ, ನಮ್ ಹೋಟ್ಲ್ ತುಂಬಾ ಕಣ್ಣಿದೆ. ಬಿ ಕೇರ್ಫುಲ್. ಸರ್ ಇವತ್ತು ಡ್ಯಾನ್ಸ್ ಮಾಡ್ಬೇಕಾಗಿ ಡೇವಿಡ್ ಸಿಕ್ಕಾಪಟ್ಟೆ ಕುಡಿದು ಬಿದೋಗ್ಬಿಟ್ಟಿದ್ದಾನೆ. ಹೌದಾ? ಛೇ, ಸರಿ ನೀವು ಅಲ್ಲಿರಿ. ಏನ್ ಮಾಡುವುದು ಈಗ? ಟೀಚರ್ಸ್ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಡ್ಯಾನ್ಸ್ ಮಾಡೋರು ಯಾರು ಸಿಗ್ತಾರೆ ಈಗ? ಡ್ಯಾನ್ಸ್ ಬಂದಿಲ್ಲ, ಬುಲ್ಡಾಗು ಇನ್ನ ಬಂದಿಲ್ಲ. ಹಾಗಾದ್ರೆ ಏನ್ ಮಾಡುದು? ಒಂದೇ ದಾರಿ. ಎಕ್ಸ್ಕ್ಯೂಸ್ ಮಿ ಸರ್, ಬೈ ದಿ ವೇ ನಾನು ಶಿವರಾಮ್ ಅಂತ. ಇವತ್ತು ನಿಮ್ ಡ್ಯಾನ್ಸರ್ ಬಂದಿಲ್ಲ ಅಂತ ಕೇಳ್ಪಟ್ಟೆ. ಡೋಂಟ್ ವರಿ, ನಿಮ್ ಡ್ಯಾನ್ಸ್ ಪರವನ್ನು ನಾನು ನಡೆಸ್ಕೊಡ್ತೀನಿ. ಅಯ್ಯೋ ಇದೇನ್ ಸರ್, ನಾನು ಮೈಕೆಲ್ ಜಾಕ್ಸನ್ ಶಿಷ್ಯ. ಹೌದಾ? ಇಲ್ಲಿ ಶಿವರಾಮ್ ಅಂತ. ನೀನೇನಯ್ಯ? ಇದೇನಯ್ಯ ವೈಶ? ನಿಮ್ಮ ನಂಬ್ಕೊಂಬಿಟ್ರೆ ಪರ್ಮನೆಂಟ್ ಅಡಿಗೆ ಮನೆ ಸೇರ್ಬೇಕು. ಯಾಕೆಯ? ಮತ್ತಿನೇ ಸರ್, ಯಾಕೆ ಸರ್ ಲೇಟು? ಅಯ್ಯೋ ಹಗಲ್ ಪರ್ಮಿಷನ್ ಸಿಗೋದೇ ಕಷ್ಟ, ರಾತ್ರಿ ಪರ್ಮಿಷನ್ ಅಂದ್ರೆ ಆಮೇಲೆ ಅಪ್ಲಿಕೇಶನ್ ಸ್ಯಾಂಕ್ಷನ್ ಎಲ್ಲ ಬೇಡವಾ? ಕೂತ್ಕೊಂಡು ಮಾತಾಡು, ಬನ್ನಿ ಕೂತ್ಕೊಳ್ಳಿ. ಟೈಮ್ ಇಲ್ಲ, ವಾಟ್ಸ್ ದ ನೆಕ್ಸ್ಟ್ ಟೆಕ್ನಿಕ್? ಇರಿ ಸರ್, ಏ ಸ್ಟಜನ್ ಮಾಡ್ರೆ ಹೇಗೆ? ಗುಂಡ ಹಾಕೊಂಡು ಮಾತಾಡೋಣ. ಗುಂಡ ಗುಂಡ ಇದೆ ಸರ್, ಗುಂಡು ಬೇಷ ಬ್ಲಾಸ್ಟ್ ಆಗ್ತಾ ಇದೀರಾ. ಬೇರೆಯವ್ರು 2 large RC ಸೋಡಾ ಅಂಡ್ ಐಸ್. ಸಿಗರೇಟ್ ಇದೆಯಾ? ತೆಗಿರಿ ಸರ್, ಜಬ್ ಲೈಟ್ಗಳು ಏನ್ ಮಾಡ್ತಾ ಇದೀರಾ? ಇಂಡಿಯಾಕಿಂಗ್ ತಿರುಳು ಇಲ್ವಾ? ಓಲಿ ಬಿಡಿ. ಏನೇ ಮಾಡ್ತಿದ್ಯಾ ನೋಡಿ, ಸುಮ್ಮನೆ ನಾನು ಹೇಳೋದಷ್ಟು ಕೇಳಿ. ಸದ್ಯ ಸಾವಿತ್ರಿ, ಸತ್ಯ ಅರುಂಧತಿ, ಅದು ನನ್ನ ಪಾಲಿಗೆ ಸತಿ ಭುವನೇಶ್ವರಿ. ನೋಡಿದೆ ಅಮ್ಮ ನಿನ್ ಗಂಡನ ಅವಸ್ಥೆನ? ಇವರಲ್ಲಿ ಇಷ್ಟೊಂದು ಅವರಿಗೆ ಗೊತ್ತು ಭುವನೇಶ್ವರಿ, ಅವನ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕೆ ಇದು ಒಳ್ಳೆ ಅವಕಾಶ. ಯಾಕೆಂದ್ರೆ ಕುಡುಕರು ಒಳಗಡೆ ಏನು ಇಟ್ಕೊಳ್ಳೋದಿಲ್ಲ, ಎಲ್ಲಾನು ಹೊರಗಡೆ ಕಟ್ಟು ಬಿಡ್ತಾರೆ. ನೀನ್ ಇಲ್ಲೇ ನಿಂತ್ಕೊಂಡು ತಮಾಷೆ ನೋಡ್ತಾ ಇರು, ಮುಂದೆ ಏನಾಗುತ್ತೆ ಅಂತ. ಸ್ವಲ್ಪ ಇಳ್ಕೊಳ್ಳಿ, ನಾನು ನಮ್ಮನೆ ಅಂತ ತಿಳ್ಕೊಂಡು ನಿಮ್ಮನೆಗೆ ಬಂದ್ಬಿಟ್ಟಿದ್ದೆ. ಪರವಾಗಿಲ್ಲ, ಏನ್ ತಿಳ್ಕೊಬೇಡಿ. ನನಗೊಂದು ಉಪಕಾರ ಮಾಡ್ತೀರ? ನನಗೆ ನಮ್ಮ ಮನೆಗೆ ಹೋಗಿ ತಕೊಂಡು ಪ್ಲೀಸ್, ಇಫ್ ಯು ಡೋಂಟ್ ಮೈಂಡ್. ಏನಿಲ್ಲ, ಯು ಆರ್ ನೈಸ್ ಮ್ಯಾನ್. ಥ್ಯಾಂಕ್ ಯು. ಅವಳಿಗೆ ಗೊತ್ತಾದ್ರೆ ಕೊಂಡು ಬಿಡ್ತಾಳೆ ಆ ರಾಕ್ಷಸರಿ. ಯಾರು ಯಾರು ಇನ್ಯಾರು? ನನ್ನ ಹೆಂಡತಿ.
ಹೌದು ನಿಮ್ ಹೆಂಡತಿ ಕಂಡ್ರು ಯಾಕೆ ನಿಮ್ಗೆ ಅಷ್ಟೊಂದು ಬೇಜಾರು? ಐ ಹೇಟರ್ ಸರ್, ಐ ಹೇಟರ್. ಆ ಪಾಪ ಅಂತ ಮದುವೆ ಮಾಡ್ಕೊಂಡ್ರೆ ನನ್ನ ಮನೆಗೆ ಹೋಗಿ ನನ್ನ ಹೆಸರಲ್ಲಿ ಹಾಳು ಮಾಡ್ಬಿಟ್ಲಲ್ಲ ಸರ್. ಅವ್ಳು ಮನುಷ್ಯ ಅಲ್ಲ ಸರ್, ದೇವತೆನ. ಅಯ್ಯೋ ಚೌಳಿ, ದೇವ್ವ, ಪಿಶಾಚಿ. ನಾನು ಒಂದು ದೊಡ್ಡ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಸರ್, ಎಂಡಿ. ಅದು ನನಗೆ ಬಿಡಿಗಾಸು ಮರ್ಯಾದೆ ಅಂತ ಕೊಡೋದಿಲ್ಲ ಸರ್. ನಾನು ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಇವಳು ಪರ್ಮಿಷನ್ ತಗೋಬೇಕು. ಹೋಗ್ತಾ ರಿಜಿಸ್ಟರ್ ಸೈನ್ ಮಾಡು, ಬರ್ತಾ ರಿಜಿಸ್ಟರ್ ಸೈನ್ ಮಾಡು, ಮನೆಗೆ ಬಂದ್ಕೊಳ್ಳೆ ಸ್ನಾನ ಮಾಡು, ಸಂಬಳ ಇವಳು ಕೈಗೆ ಕೊಡು. ಅವ್ರು ಹೂ ಅಂದ್ರೆ ಉಂಟು, ಹೂ ಅಂದ್ರೆ ಇಲ್ಲ ಸರ್. ಹೌದು, ಮನೇಲಿ ಯಾರು ದೊಡ್ಡವ್ರು ಇಲ್ವಾ? ಇದಾನೆ ಸರ್ ಅವ್ರ ಚಿಕ್ಕಪ್ಪ ಅಂತ ಒಮ್ಮೆ ಇದಾನೆ ಸರ್. ಸುಮ್ಮನೆ ಬಿಟ್ಟು ತಿನ್ಕೊಂಡು ಬಿದ್ದಿರ್ತಾರೆ ಸರ್. ಅವ್ರಿಗೆ ಕತ್ತೆ ವಯಸ್ಸಾಗಿದೆ ಸರ್, ಆದ್ರೆ ಒಂದು ಮಾತಲ್ಲಿ ಒಂದು ಬುದ್ಧಿವಾದ ಅಂತ ಅವಳಿಗೆ ಹೇಳಿದ್ದಿಲ್ಲ ಸರ್. ಅಯ್ಯೋ, ಅವನು ಭಾರತ ಆಡ್ಕೊಂಡಿರ್ತಾನೆ ಸರ್. ಅವನ ಮುಖಕ್ಕೆ ಒಂದಿಷ್ಟು ಬೆಂಕಿ ಆಗ. ಇನ್ ಎಷ್ಟ್ ದಿವಸ ಅಂತ, ಇನ್ ಎಷ್ಟ್ ದಿವಸ ಅಂತ ಮೆಲ್ತಾರೆ ನಾವು ನೋಡ್ತೀನಿ ಸರ್. ಇನ್ ಸ್ವಲ್ಪ ದಿವಸ ಅಷ್ಟೇ, ಆಮೇಲೆ ಹಲ್ಲು ಕಿತ್ತ ಹಾವಿನ ಹಾಗೆ ನನ್ನ ಕಾಲು ಸುತ್ಕೊಂಡ್ಬಿದ್ದಿರ್ತಾರೆ. ಸ್ವಲ್ಪ ದಿವಸ ಅಂತ ಅಷ್ಟು ಗ್ಯಾರಂಟಿ ಆಗಿ ಹೇಳ್ತಾ ಇದಾರಲ್ಲ, ಹೇಗೆ? ನನಗೊಬ್ಬ ಸ್ನೇಹಿತ ಇದ್ದಾನೆ ಸರ್, ಅವನು ಗ್ಯಾರಂಟಿ ಒಂದು ಐಡಿಯಾ ಕೊಡ್ತೀನಿ ಅಂತ ಹೇಳಿದಾನೆ ಸರ್. ಗ್ಯಾರಂಟಿ ಸಕ್ಸಸ್ ಸರ್, ಸೂಪರ್ ಐಡಿಯಾ ಸರ್. ಅವ್ರು ಸರೆಂಡರ್ ಹಾಗೆ ಆಗ್ತಾ ಇದೆ ಡೆಫಿನೆಟ್. ಈ ಸೂಪರ್ ಐಡಿಯಾ ಕೊಡ್ತಾನೆ ಅಂತ ಹೇಳ್ತಿದಿರಲ್ಲ, ಅವ್ರು ಯಾರು? ಅವ್ನು ಪಾಪ ಒಳ್ಳೆಯವನು ಸರ್, ನನಗಿನ್ನು ಹುಡುಗ ಸರ್. ನಮ್ಮ ಆಫೀಸಲ್ಲಿ ನನಗೆ ಜೂನಿಯರ್ ಸರ್, ಸಬ್ಆರ್ಡಿನೇಟ್. ಆದ್ರೆ ಈ ಫ್ಯಾಮಿಲಿ ಮ್ಯಾಟರ್ಸ್ ನಲ್ಲಿ ನನಗೆ ಗುರು ಸರ್, ಗುರು ಶಿವರಾಮ. ಗಾಡ್ ಬ್ಲೆಸ್ ಹಿಮ್, ಗಾಡ್ ಬ್ಲೆಸ್ ಹಿಮ್ ಸರ್. ಸರ್, ಇಫ್ ಯು ಡೋಂಟ್ ಮೈಂಡ್, ನಾನು ಇವತ್ತು ರಾತ್ರಿ ಇಲ್ಲೇ ಮಾಡಕ್ತೇನೆ. ಗಲಾಟೆ ಮಾಡೋಲ್ಲ ಇಲ್ಲಪ್ಪ, ಪ್ಲೀಸ್. ಗಾಡ್ ಬ್ಲೆಸ್ ಯು ಶಿವರಾಮ, ಗಾಡ್ ಬ್ಲೆಸ್ ಯು. ಭುವನೇಶ್ವರಿ, ವಿಲನ್ ಯಾರು ಅಂತ ಗೊತ್ತಾಯ್ತಲ್ಲ. ಚಿಕ್ಕಪ್ಪ, ಆ ಶಿವರಾಮನ್ ಸಂಸಾರ ಹೇಗೆ ಏನು, ಅವ್ನ ಹೆಂಡತಿ ಯಾವ ಟೈಪ್ ಅನ್ನೋ ಡೀಟೇಲ್ ನನಗೆ ಗೊತ್ತಾಗ್ಬೇಕು. ಆಯ್ತು, ಇಮ್ಮಿಡಿಯೇಟ್ ಆಗಿ ಗೊತ್ತಾಗ್ಬೇಕು. ಕಡೆ ವಿಚಾರಿಸ್ತೆ, ಅವನ ವರ್ತನೆ ವಿಚಿತ್ರವಂತೆ. ಈಗ ಅವನ ಜಾತಕ ನನ್ನ ಕೈಲಿದೆ. ಅಷ್ಟೇ ಅಲ್ಲ, ಶಿವರಾಮ ಮನೆಯಲ್ಲಿ ಸಿಂಹಸೊಪ್ಪನಂತೆ. ಅವನ ಹೆಂಡತಿ ತುಡಿಕ್ ತುಡಿಕ್ ಅಂದ್ರೆ ಸಾಕು, ತಡ ಬಡ ಅಂತ ದನ ಬಡ್ಸಾಕ್ ಬಡಿತಾನಂತೆ. ಅವನ್ ಹೊಡೆಯೋದು 8 ಬೀದಿ ಕೇಳಿಸುತ್ತಂತೆ. ಅವನ್ ಹೊಡೆದಾಗ ಅವನ ಹೆಂಡತಿ ಹೊಡೋದು 16 ಬೀದಿ ಕೇಳಿಸುತ್ತಂತೆ. ಒಟ್ನಲ್ಲಿ ಹೇಳ್ಬೇಕು ಅಂತಂದ್ರೆ ಆ ಶಿವರಾಮ ಮನೆಯಲ್ಲಿ ಹುಲಿಯಂತೆ. ಅದಕ್ಕೆ ಮನೆಯಲ್ಲಿ ಇಳಿಯಾಗಿದ್ದವ್ರನ್ನ ಹುಲಿ ಮಾಡಕ್ ನೋಡ್ತಾ ಇದ್ದಾನೆ.
ಚಿಕ್ಕಪ್ಪ, ನೀವು ಹೇಳಿದ್ದು ಮಾತ್ರಕ್ಕೆ ಬೆಕ್ಕು ಹುಲಿಯಾಗೋಕ್ ಸಾಧ್ಯನಾ? ಆ ಸತ್ಯ ಆ ಶಿವರಾಮನಿಗೆ ಗೊತ್ತಾಗ್ಬೇಕು. ಲಕ್ಷ್ಮಿ, ಲಕ್ಷ್ಮಿ ಬನ್ನಿ ಕೂತ್ಕೊಳ್ಳಿ. ನೀವು ನಾನು ನಿನ್ ಗಂಡನ? ನನ್ ಗಂಡ ಏನಾಗ್ಬೇಕು? ನೀವು ಏನೂ ಆಗ್ಬೇಕಾಗಿಲ್ಲ, ನಿನ್ ಗಂಡನ್ ಬಾಸ್ ಹೆಂಡತಿ ನಾನು. ಬಾಸ್ ಹೆಂಡತಿ ಅಂದ್ರೆ ಬಾಸಿನಾ? ಅಯ್ಯೋ ಎಷ್ಟು ಇನ್ನೋಸೆಂಟ್ ಆಗಿದೆಯಾ ನೀನು. ತಗೋ ಏನಿದು, ನಿಮ್ ವೆಡ್ಡಿಂಗ್ ಆನಿವರ್ಸರಿ ಬರೋಕಾಗಿಲ್ವಲ್ಲ, ಅದಕ್ಕೆ ನನ್ ತಂಗಿ ಪ್ರೆಸೆಂಟೇಷನ್ ಇವೆಲ್ಲ ಯಾಕ್ಬೇಡಿ. ಇದನ್ನ ನೋಡು. ಹಾಯ್, ತುಂಬಾ ಚೆನ್ನಾಗಿದೆ. ಹೌದಾ? ಇದು ನಿನಗಲ್ಲದೆ ಪೆದ್ದೆ ನಿನ್ ಗಂಡನಿಗೆ. ಇದನ್ನ ಹಿಡ್ಕೊಂಡು ಬಾಲಂಗೋಚಿ ತರ ನೀನ್ ಹಿಂದೆ ಬರೋ ಹಾಗೆ ಮಾಡ್ತೀನಿ, ನೋಡ್ತೀರೋ. ಕೂತ್ಕೊಳ್ಳಿ, ಕಾಫಿ ತಂದ್ಕೊಡ್ತೀನಿ. ಲಕ್ಷ್ಮಿ, ಇದೇನು ಗ್ಯಾಸ್ ಸ್ಟವ್ ಇಟ್ಕೊಂಡು ಸೀಮೆಣ್ಣೆ ಸ್ಟವ್ ಯೂಸ್ ಮಾಡ್ತಿದ್ಯಲ್ಲ? ಸಿಲಿಂಡರ್ ಆಗೋಯ್ತು. ಇಷ್ಟೊಂದು ಸಂಪಾದನೆ ಮಾಡ್ತಾನೆ ನಿನ್ ಗಂಡ, ಒಂದ್ ಸ್ಪೇರ್ ಇಟ್ಕೊಳಕಾಗಲ್ವಾ? ಒಂದೇ ಸಾಕೊಂಡ್ಬಿಟ್ರು. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಕಾಫಿ. ಮಕ್ಕಳಷ್ಟು ಲಕ್ಷ್ಮಿ? ಇಲ್ಲ, ಈಗೇನ್ ಅವಸರ ಅಂತ ಅವ್ರು ಹೇಳ್ಬಿಟ್ರು. ನೀನ್ ಹೇಳೋದ್ ನೋಡಿದ್ರೆ ಆ ಡಿಸಿಷನ್ ನಿನ್ ಹಿಡಿಸ್ತೀನಿ ಅಂತ ಕಾಣುತ್ತೆ. ಇರ್ಸಿತ್ತೋ ಇರ್ಸಲ್ವೋ, ಅವ್ರು ಹೇಳ್ದಂತಾನೆ ನಾನ್ ಕೇಳ್ಬೇಕು. ಅಂದ್ರೆ ಗಂಡನ ಅಡಿಯಾಳು ಅನ್ನು ಎಂತ ಅವಿವೇಕಿನಿ ನೀನು. ಅಮೆರಿಕಾದಲ್ಲಿ ಒಬ್ಬ ಹೆಣ್ಸು ತನ್ನ ಗಂಡ ತನ್ನ ಬಲವಂತವಾಗಿ ಹಾಸಿಗೆ ಎಳ್ದ ಅಂತ ಅವನ ಮೇಲೆ ಕೋರ್ಟ್ ನಲ್ಲಿ ಕೇಸ್ ಹಾಕಿ ಡೈವೋರ್ಸ್ ಕೊಟ್ಬಿಟ್ಲು. ಕಾಲ ಇಷ್ಟೊಂದು ಮುಂದೆ ಹೋಗ್ತಿರ್ಬೇಕಾದ್ರೆ ನೀನು ಯಾಂದಳ್ಳಿ ತರ ನಿನ್ ಗಂಡನ ಮಾತಿಗೆ ತಲೆ ಆಡಿಸ್ಕೊಂಡಿದೀಯಲ್ಲ. ಅದೆಲ್ಲ ನನ್ ಗೊತ್ತಿಲ್ಲ. ಗಂಡನ್ ತಗ್ಗಿ ಬಗ್ಗಿ ನಡಿಬೇಕು ಅಂತ ನನ್ ತಾಯಿ ಹೇಳಿದಾರೆ, ನಾನ್ ಹಾಗೆ ನಡ್ಕೊಳ್ತೀನಿ. ಸರಿ ಬಿಡು, ನಿನ್ ಹಣೆ ಬರಹ. ಲಕ್ಷ್ಮಿ, ಇವತ್ತಿನಿಂದ ನೀನು ನಾನು ಫ್ರೆಂಡ್ಸ್. ಈಗ ನಾನ್ ಸ್ವಲ್ಪ ಶಾಪಿಂಗ್ ಹೋಗ್ಬೇಕು, ಒಬ್ಬಳಿಗೆ ಹೋಗೋಕ್ ಬೇಜಾರಾಗುತ್ತೆ, ಬಾ ಹೋಗೋಣ. ಯಜಮಾನ್ರು? ಅಯ್ಯೋ ಯಜಮಾನ್ರು, ಯಜಮಾನ್ರು, ಯಾವಾಗ ನೋಡಿದ್ರೆ ಯಜಮಾನ್ರು. ನನ್ ಗಂಡನ್ಗೆ ನಿನ್ ಗಂಡನ್ ಹೇಳಿಸ್ತೀನಿ. ಅಯ್ಯೋ, ಸ್ಟವ್ ಆಫ್ ಮಾಡಿ ಬರ್ತೀನಿ. ಶಿವರಾಮ, ನಿನ್ ಹೆಂಡತಿ ಮೇಲೆ ನಿನ್ ದೌರ್ಜನ್ಯ ಇವತ್ತಿಗೆ ಮುಗಿತು. ಏ ಲಕ್ಷ್ಮಿ, ಬಾ, ಇಲ್ಲಿ ಸೀರೆಗಳು ತುಂಬಾ ಚೆನ್ನಾಗಿರುತ್ತೆ, ಬಾ. ಬನ್ನಿ ಅಮ್ಮ, ಬನ್ನಿ. ಆ ಸೀರೆ ತೆಗೀರಿ, ಬಾ ಕೂತ್ಕೋ. ಕೂತ್ಕೊಳ್ಳಿ ಅಮ್ಮ. ಆ ಫ್ಲವರ್ಸ್? ಹಾ, ಅದೇ. ಲಕ್ಷ್ಮಿ, ಏನ್ ಹಾಕ್ಬಿಡ್ತಿದ್ಯಾ? ಇನ್ನೊಂದ್ ಎರಡ್ ಸೀರೆ ಆರ್ಸ್ಕೋ. ಬೇಡ ಬೇಡ, ನನ್ ಸೀರೆನೆಲ್ಲ ನನ್ ಗಂಡನೇ ಸೆಲೆಕ್ಟ್ ಮಾಡ್ತಾರೆ. ಹೌದಾ? ಆ ಗೊಂಬೆ ನೋಡು ಅಲ್ಲಿ, ಅಂಗಡಿ ಅವ್ರು ಯಾವ ಸೀರೆ ಹಿಡಿಸುತ್ತೋ ಅದನ್ನೇ ಅದು ಕೊಡ್ಸೋದು. ಬಾಯ್ ಬಿಟ್ಟು ಏನು ಮಾತಾಡೋದಿಲ್ಲ. ಅದೇ ತರ ನಿನ್ ಲೈಫ್, ಯಾವ್ದು ಹಿಡಿಸುತ್ತೋ ನೋಡು. ಆ ಸೀರೆ ಎಷ್ಟು ಚೆನ್ನಾಗಿದೆಲ್ಲ. ಈ ಎರಡು ಸೀರೆ ಪ್ಯಾಕ್ ಮಾಡಿ. ಸರಿ. ಒಂದ್ ಹತ್ತು ರೂಪಾಯಿ ಚೇಂಜ್ ಇದ್ರೆ ಕೊಡಿ ಅಮ್ಮ. ಲಕ್ಷ್ಮಿ, ಒಂದ್ ಹತ್ತು ರೂಪಾಯಿ ಇದ್ರೆ ಕೊಡು. ಅದು ಅದು ಆಮೇಲೆ ಕೊಡ್ತೀನಿ, ಪರವಾಗಿಲ್ಲ ಕೊಡು. ನನ್ ಗಂಡ ನನ್ ಕೇಳಿ ದುಡ್ಡು ಕೊಟ್ಟ ಅಭ್ಯಾಸನೇ ಇಲ್ಲ, ನನ್ ಹತ್ರ ಯಾವಾಗ ದುಡ್ಡೇ ಇರಲ್ಲ. ನಿನ್ನ ಬರೀ ಯಾಂದಲ್ಲಿ ಏನ್ ಕೊಟ್ಟಿದ್ದೆ, ಇಂಟೀರಿಯರ್ ತುಂಬಾ ಯಾಂದಲ್ಲಿ. ನಿನ್ನ ಬದಲಾಯಿಸಕ್ಕೆ ನಾನ್ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ ನೋಡಿ ಸರ್. ಪರವಾಗಿಲ್ಲ, ಇದೆ ತಗೊಳ್ಳಿ, ಬಾ ಹೋಗೋಣ. ಥ್ಯಾಂಕ್ ಯು, ಹೋಗಿ ಬನ್ನಿ. ಅಲ್ಲ ಲಕ್ಷ್ಮಿ, ಮನೆ ಖರ್ಚ್ಕೊಂಡು ನಿನ್ ಕೈಯಲ್ಲಿ ಹತ್ತು ರೂಪಾಯಿ ಇಟ್ಕೊಳ್ದೆ ಇದ್ರೆ ಹ್ಯಾಗ್ ಜೀವನ ಮಾಡ್ತೀಯ? ನಾನ್ ಕೇಳಿದ್ರೆ ಅವ್ರು ಕೊಡಲ್ಲ, ನಾನೇನ್ ಮಾಡ್ಲಿ? ಎಂಥ ದಡ್ಡಿನಿ ನೀನು. ಈ 21ನೇ ಶತಮಾನದಲ್ಲಿ ನಿನ್ನಂತ ಹೆಂಗಸರಿದ್ದಾರೆ ಎಂದ್ರೆ ನನಗೆ ಆಶ್ಚರ್ಯ ಆಗ್ತಿದೆ. ಗಂಡಸು ಯಾವಾಗ್ಲೂ ಪ್ರಾರಂಭದಲ್ಲಿ ಹಾಗೇನೆ, ಹೆಂಗಸರಾದ್ ನಾವೇ ಬುದ್ಧಿವಂತಿಕೆಯನ್ನು ಇಸ್ಕೋಬೇಕು. ಅದನ್ ಬಿಟ್ಟು ಹತ್ತತ್ತು ರೂಪಾಯಿಗೂ ಗಂಡನ್ ಮುಂದೆ ಕೈ ಕಚ್ಕೊಂಡು ನಿಂತ್ಕೋತೀಯ? ನಾನ್ ಹೇಳಿದ ಅರ್ಥ ಆಯ್ತಾ? ಏನ್ ಅರ್ಥ ಆಯ್ತೋ ಏನೋ, ಬಾ. ಲಕ್ಷ್ಮಿ ಅಲ್ಲಿ ನೋಡು, ಆ ಕ್ಯೂನಲ್ಲಿ ನಿಂತಿರೋ ಹೆಂಗಸು ಇಲ್ಲ, ಗಂಡ ಕೊಟ್ಟಿರೋ ದುಡ್ಡಿನಿಂದ ಪಿಕ್ಚರ್ ನೋಡಕ್ ಬಂದಿದ್ದಾರೆ ಅನ್ಕೊಂಡ್ಯಾ? ಮತ್ತೆ ಕೂತ್ಕೊ ಹೇಳ್ತೀನಿ. ಆಫೀಸ್ನಿಂದ ಬ.
ಬಂದ್ಮೇಲೆ ಕಂಡ ಶರ್ಟ್ ಬಿಚ್ಚಿ ಬಾತ್ರೂಮ್ ಹೋದಾಗ ಅವನಿಗೆ ಗೊತ್ತಿಲ್ಲ, ಅವನ್ ಪಾಕೆಟ್ ನಿಂದ ಕದ್ ಬಂದಿರೋರೇ ಜಾಸ್ತಿ ಜನ. ಗೊತ್ತಾ? ಗೊತ್ತಿಲ್ಲ. ಮುಂದೆ ಗೊತ್ತಾಗುತ್ತ ನೋಡಿ ಲಕ್ಷ್ಮಿ, ನಾನಿಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಿನಗೂ ನಿನ್ನ ಗಂಡನಿಗೂ ವೈಮನಸ್ ತಂದು ನಿಮ್ ಸಂಸಾರ ಹಾಳು ಮಾಡ್ಬೇಕು ಅಂತಲ್ಲ, ಒಬ್ಬ ಹೆಂಡತಿಯಾಗಿ ನಿನ್ನ ಹಕ್ಕುಗಳನ್ನ ನೀನ್ ಪಡ್ಕೋ ಅಂತ ಎತ್ತಿಗೆ ಮೂಗುದಾರ ಹಾಕಿ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ದೆ ಹೋದ್ರೆ ಸಿಕ್ ಸಿಕ್ ಕಡೆ ತಿಂದು ಇಷ್ಟ ಬಂದ ಕಡೆ ಮಲಗಿ ಬೀದಿ ದಸರಾ ಅನ್ಸ್ಕೊಳುತ್ತೆ. ಅದಕ್ಕೆ ಹೇಳ್ತಾ ಇದೀನಿ, ಗಂಡನ ಆ ದಾರಿಗೆ ಬಿಡದೆ ನಮ್ ದಾರಿಗೆ ಎಳ್ಕೋಬೇಕು. ನಮ್ ದಾರಿಗೆ ಎಳ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅಂತೀಯಾ? ಹಾ, ಕೇಳು ಹೇಳ್ತೀನಿ. ಪ್ರತಿ ದಿವಸ ಗಂಡ ಆಫೀಸ್ ನಿಂದ ಕರೆಕ್ಟ್ ಆಗಿ 5 ಗಂಟೆಗೆ ಬಂದ್ಬಿಡ್ಬೇಕು. ಒಂದು ನಿಮಿಷ ಲೇಟ್ ಆಗಿ ಬಂದ್ರು ಯಾಕೆ ಒಂದ್ ನಿಮಿಷ ಲೇಟು ಅಂತ ಬಾಯ್ಬಿ ಕೇಳ್ಬೇಕು. ಇಲ್ಲ ಇದ್ರೆ ಇವತ್ತು ನಿಮಿಷ, ನಾಳೆ ಒಂದ್ ಗಂಟೆ, ಆಮೇಲೆ 12 ಗಂಟೆಗೆ ಬರ್ತಾರೆ. ಹಾಗೂ ಹೆಂಡತಿ ಕೇಳ್ತಾ ಇಲ್ವಲ್ಲ ಅಂತ ಬಂದ್ರು ಬರ್ತಾರೆ, ಬಿಟ್ರು ಬಿಡ್ತಾರೆ. ಅದಕ್ಕೆ ನೋಡು, ನಮ್ ಗ್ರಹಚಾರ ಕೆಟ್ಟು ಅಕಸ್ಮಾತ್ ಮನೆಗೆಲ್ಲ ಬಂದ್ಬಿಡ್ತು. ಆಫೀಸ್ ನಲ್ಲಿ ಟೈಪಿಸ್ಟ್ ಒಬ್ಬಳೇ ಇರ್ತಾಳೆ, ಚಳಿ ಬೇರೆ, ವಯಸ್ಸು, ಆಸೆ ಜಾಸ್ತಿ ಆಗ್ಬಿಟ್ಟು ಮುಂದೆ ಆಗ್ಬಾರದು ಆಗೋಗ್ಬಿಡುತ್ತೆ. ಇಷ್ಟಕ್ಕೆಲ್ಲ ನಾವ್ ಯಾಕೆ ಅವಕಾಶ ಕೊಡ್ಬೇಕು? ನಮ್ಮ ಗಂಡನ ನಮ್ ಕಂಟ್ರೋಲ್ ನಲ್ಲಿ ಇಟ್ಕೋಬೇಕು. ಇಲ್ಲದೆ ಹೋದ್ರೆ ಮನೆ ಬೆಳಗೋ ನಂದಾದೀಪಕ್ಕೆ ಶುದ್ಧ ಎಣ್ಣೆ ಹಾಕೋದ್ ಬಿಟ್ಟು ಪೆಟ್ರೋಲ್ ಮ್ಯಾಕ್ಸ್ಗೆ ಸೀಮೆ ಎಣ್ಣೆ ಸುರಿಯಕ್ ಹೋಗ್ಬಿಡ್ತಾರೆ. ಅನಾವಶ್ಯಕವಾಗಿ ಅನುಮಾನ ಪಡದಲ್ಲಿ ಹೆಂಗಸರು ಎತ್ತಿದ ಕೈ, ಗಂಡಸರ ಮೇಲೆ ನೂರಾರು ವಾರ ಇದ್ದೇ ಇರುತ್ತೆ. ಹಾಗಂತ ಎಲ್ಲ ವಿಡಿಯೋ ಕ್ಯಾಸೆಟ್ ಮಾಡಿ ತೋರ್ಸಕ್ಕಾಗುತ್ತೆ? ತೋರ್ಸಿ ಅಂತ ಕೇಳ್ಬೇಕು, ರಂಪ ರಾತಂತ ಮಾಡ್ಬೇಕು. ಅದೇ ನಮ್ಮ ದಿವ್ಯ ಹತ್ರ ಸುಮ್ ಸುಮ್ಮನಾದ್ರು ಏನ್ರಿ ನಿಮ್ ಬಾಬಾಸ್ನೆ ಬರ್ತಾ ಇದೆ, ಕುಡ್ಕೊಂಡ್ ಬಂದ್ರ ಅಂತ ಕೇಳ್ಬೇಕು. ನೀವ್ ಕುಡ್ಕೊಂಡ್ ಬಂದ್ರೆ ನಾನ್ ಸೀಮೆ ಎಣ್ಣೆ ಸುರ್ಕೊಂಡ್ ಸತ್ ಹೋಗ್ತೀನಿ, ನಿದ್ರೆ ಮತ್ತೆ ನಂಗೆ ಪ್ರಾಣ ಬಿಡ್ತೀನಿ ಅಂತ ಹೆದರಿಸ್ಬೇಕು. ಎಂಥ ಕಟುಕನೆ ಆದ್ರು ಮನಸ್ಸಾಕ್ಷಿ ಹೆದರಿ ಕುಡಿಯೋದನ್ನೇ ಬಿಟ್ಬಿಡ್ತಾರೆ. ಅದು ಯಾಕೆ ಬಿಟ್ಕೊಡಕ್ಕಾಗುತ್ತೆ? ಆಫ್ಟರ್ಆಲ್ ನಾವ್ ತಾಳಿ ಕಟ್ಟಿ ಕರ್ಕೊಂಡ್ಬಂದ್ರೆ ಹೆಂಡತಿಗೋಸ್ಕರ ನಮ್ ನಮ್ ಸ್ವತಂತ್ರನ ಬಿಟ್ಕೊಡಕ್ಕಾಗತ್ತಾ? ನೆವರ್. ಕರೆಕ್ಟ್. ತಾಳಿ ಕಟ್ಟಿ ಮುತ್ತೈದೆ ಭಾಗ್ಯ ಕೊಟ್ಟಿದ್ದಾರೆ, ಆ ಭಯ ಭಕ್ತಿ ಪ್ರೀತಿನ ಮನಸ್ಸಲ್ಲಿ ಇಟ್ಕೋಬೇಕು, ಬಹಿರಂಗ ಪಡಿಸ್ಬಾರ್ದು. ಮುತ್ತೈದೆ ಪಟ್ಟ ಕೊಟ್ಟು ಮಾತ್ರಕ್ಕೆ ಅವರು ನಾವು ಗುಲಾಮರಾಗಿರೋದು ಯಾವ್ಯಾಯ? ಇದು ನ್ಯಾಯ ಅನ್ಯಾಯದ ಪ್ರಶ್ನೆ ಅಲ್ಲ ಶಿವರಾಮ, ಮನುಷ್ಯತ್ವ. ಮನೆಯಲ್ಲಿ ಹೆಂಡತಿ ಪಡೋ ಕಷ್ಟ ನಾನು ಅರ್ಥ ಮಾಡ್ಕೋಬೇಕು. ಏನ್ ಮಹಾ ಕಷ್ಟ ಸರ್, ಗಂಡಸರಿಗೆ ಅಡಿಗೆ ಮಾಡಿ ಇಟ್ಬಿಟ್ಟು ಆಫೀಸ್ ಕಳಿಸ್ಬಿಟ್ರೆ ಮುಗಿದೋಯ್ತು ಅವ್ರ ಕೆಲಸ. ತಿರ್ಗ ಮತ್ತೆ ವಾಪಸ್ ಬರೋರು ಕಾಲ್ ಚಾಚ್ಕೊಂಡ್ ಬಿದ್ಕೊಂಡ್ರೆ ಅತ್ತಾನೆ? ನೋಡಿ ಸರ್, ಹೆಂಗಸರಿಗೆ ಸಲಹೆ ಕೊಟ್ರೆ ತಲೆ ಮೇಲೆ ತಾಂಡ ವೃತ್ತಿ ಆಡ್ಬಿಡ್ತಾರೆ. ಈ ಗಂಡಸರು ಮಾತ್ರ ಕಮ್ಮಿನ, ಕೂತ್ರೆ ನಿಂತ್ರೆ ನಮ್ ಕೈಲಿ ಬ್ರೇಕ್ ಡಾನ್ಸ್ ಮಾಡಿಸ್ತಾರೆ. ಲೇ, ಕಾಫಿ ತಗೊಂಡ್ ಬಾರೆ, ನೀರ್ ತಗೊಂಡ್ ಬಾರೆ, ನಾನು ಬಿಸಿಲು ರೆಡಿ ಮಾಡೆ, ಟವಲ್ ತಂದ್ಕೊಡೆ, ಟಿಫಿನ್ ಬಾಕ್ಸ್ ರೆಡಿ ನಾ, ಅದು ಇದು ಅಂತ ಆಫೀಸ್ಗೆ ಹೋಗೋದ್ರೊಳಗೆ ನಮ್ ತಾಣ ಹಿಂದೆ ಚಿತ್ತ ಮಾಡ್ಬಿಡ್ತಾರೆ. ನೋಡು, ಆಫೀಸ್ ಒಂದ್ ಕಡೆ ಬಿಟ್ಟು ಬೇರೆ ಎಲ್ಲಿ ಹೋದ್ರು ನಾವು ಅವ್ರ ಜೊತೆನೆ ಹೋಗಿ ಸಿನಿಮಾ ಡ್ರಾಮಾ ಇಂಥ ಜಾಗಗಳಿಗೆ ಅವರೊಬ್ಬರನ್ನ ಕಳಿಸ್ಬಾರ್ದು. ಹಾಗೆ ನೈಸ್ ಮಾಡಿ ಅವ್ರ ಸಂಬಳ ಎಷ್ಟು ಅಂತ ತಿಳ್ಕೋಬೇಕು, ಅದ್ ನಮ್ ಕೈ ಬರೋ ಹಾಗೆ ಮಾಡ್ಕೋಬೇಕು. ಬಹಳ ಚೆನ್ನಾಗಿದೆ ಸರ್ ಹೇಳದ್ ನೀವು. ಅಲ್ಲ ಸರ್, ಬರೋ ಸಂಬಳ ಎಲ್ಲ ತಗೊಂಡ ಹೆಂಡತಿ ಕೈ ಕೊಟ್ಬಿಟ್ಟು 5-10 ಕ್ಕೆಲ್ಲ ಹೆಂಡತಿ ಮುಂದೆ ಕೈ ಚಾಚ್ಬೇಕಾ? ಚಾಚಲೇ ಬೇಕು ಲಕ್ಷ್ಮಿ, ನಾವೇನ್ ಅವ್ರು ಕೂಡ ಸಂಬಳ ತಿಂದ್ ಹಾಕ್ಬಿಡ್ತೀವಾ? ರುಚಿ ರುಚಿಯಾಗಿ ಮಾಡಿ ಹಾಕಲ್ವಾ? ತುಂಬಾ ಸಂತೋಷ ಪಡಲ್ವಾ? ಗಂಡನ್ ಜೇಬ್ನಲ್ಲಿ ದುಡ್ಡಿದ್ರೆ ಕೋಟಿಗೆ ಹೆಂಡ ಕುಡಿಸ್ತಾನೆ, ಅದಕ್ ನಮ್ ತಂದೆನೂ ಸಾಕ್ಷಿ. ಕೈ ತುಂಬಾ ಸಂಪಾದನೆ ಮಾಡ್ತಿದ್ರು, ಮನೆಗ್ ಬಂದು ಒಂದು ನಯ ಪೈಸಾ ಕೊಡ್ತಿರ್ಲಿಲ್ಲ. ನಮ್ ತಾಯಿ ಅವರ ದಾರಿಗೆ ಅವರನ್ನು ಬಿಟ್ಟಿದ್ರಿಂದ ಒಂದು ಟೈಪಿಸ್ಟ್ ಸಹವಾಸ ಮಾಡಿ ಕೊನೆಗ್ ನಮ್ ತಾಯಿಗ್ ಡೈವರ್ಸ್ ಕೊಟ್ಬಿಟ್ರು. ಸಾಯುವಾಗ ನನ್ ತಾಯಿ ಏನ್ ಹೇಳಿದ್ರು ಗೊತ್ತ? ಮೋನ, ನನ್ ಹಾಗೆ ನಿಮ್ ಮದ್ವೆ ಆದ್ಮೇಲೆ ಗಂಡನ ಗುಲಾಮರಾಗ್ ಬಾಳ್ಬೇಡಮ್ಮ. ಎಲ್ಲ ಹೆಂಡತಿರು ತಮ್ ಗಂಡನ ದೇವ್ರು ಅಂತ ಪೂಜಿಸೋದು ಸಹಜ. ನೀನ್ ನಿಮ್ ಗಂಡನ ಪ್ರೀತಿಸು, ಗೌರವಿಸು, ಆದ್ರೆ ಅದನ್ನ ಯಾವತ್ತು ಬಹಿರಂಗ ಪಡಿಸ್ಬೇಡಮ್ಮ, ಮನಸ್ಸಲ್ಲ ಇಟ್ಕೊಂಡಿರು. ಹಾಗೊಂದ್ ವೇಳೆ ಅಭಿಮಾನದಿಂದ ಬಹಿರಂಗ ಪಡಿಸಿದ್ರೆ ನಮ್ ಪ್ರೀತಿ ವಿಶ್ವಾಸನ ನಮ್ ಬಲಹೀನತೆ ಅಂತ ತಿಳ್ಕೊತಾರಮ್ಮ. ತನ್ ಹೆಂಡತಿ ತಗ್ಗಿ ಬಗ್ಗಿ ನಡೀತಾಳೆ ಅಂತ ಗೊತ್ತಾದ್ರೆ ತಲೆ ಎತ್ತಿ ಮರಿತಾರಮ್ಮ. ನೀನ್ ಮಾಡು ನನ್ ಮಾಡನ್ ಹಾಗಾಗ್ಬಾರ್ದು. ಅದಕ್ಕೆ ನಿಮ್ಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ, ನಿನ್ ಗಂಡನ್ನ ಆದಷ್ಟು ನನ್ನ ಹತೋಟಿಲಿ ಇಟ್ಕೊಮ್ಮ. ಮದುವೆ ಆದ ಘಳಿಗೆಯಿಂದ ಇವತ್ತಿನವರೆಗೂ ನನ್ನ ತಾಯಿ ಹೇಳ್ದಾಗೆ ನನ್ನ ಗಂಡನ್ ನನ್ನ ಕಂಟ್ರೋಲ್ ನಲ್ಲೇ ಇಟ್ಕೊಂಡಿದ್ದೀನಿ. ಅವ್ರ ವೀಕ್ನೆಸ್ ಇರೋದೇ ಮಲ್ಲಿಗೆ ಹೂವು ಮತ್ತೆ ಮೈಸೂರು ಪಾಕ್ನಲ್ಲೇ ಸರ್. ಜಗ ಕಾದಿನ ಒಂದು 4 ಮೊಳ ಮಲ್ಲಿಗೆ ಹೂವು ಒಂದು 1/2 ಕೆಜಿ ಮೈಸೂರು ಪಾಕ್ ತಗೊಂಡೋಗಿ ತೋರಿಸಿದ್ರೆ ಮುಗ್ದೋಯ್ತು, ಕರಗಿ ನೀರಾಗಿ ಕಾವೇರಿಯಾಗಿ ಹೊರಟೋಗ್ತಾರೆ. ಜಗ ಕಾದ್ರು ನನ್ನ ಗಂಡ ನನ್ನ ಮೇಲೆ ಆಸೆಯಿಂದ ಇದ್ದಾನೆ ಅಂತ ತಿಳ್ಕೊತಾರೆ. ಅದೇ ನೀನ್ ತಿಳ್ಕೊಂಡಿರೋ ತಪ್ಪು ಲಕ್ಷ್ಮಿ. ಮಲ್ಲಿಗೆ ಹೂವಿನ ವಾಸನೆಗೆ ಸಿಹಿ ಆಸೆಗೆ ಬಲಿಯಾದ್ರೆ ಕೇವಲ ಪಲ್ಯ ಅಂತ ಕಹಿನ ಅನ್ಭವಿಸ್ಬೇಕಾಗ್ಬರತ್ತೆ. ಅದೆಲ್ಲ ನಮ್ಮನ್ ಗುಲಾಮರಾಗ್ ಮಾಡ್ಕೊಳಕ್ಕೆ ನಮ್ ಗಂಡನ ಉಪಯೋಗಿಸೋ ಟೆಕ್ನಿಕ್. ನಿನ್ ಒಳ್ಳೇದಕ್ಕೆ ಹೇಳ್ತಾ ಇದೀನಿ, ನೀನ್ ಸರಿ ಅಂದ್ರೆ ನಿನ್ನ ಗಂಡ ಕೊಡೋ ಚಿತ್ರಹಿಂಸೆಯಿಂದ ಖಂಡಿತ ನನ್ನ ಪಾರ್ ಮಾಡ್ತೀನಿ. ಪಾರ್ ಮಾಡೋದು ಅಂದ್ರೆ ಹಾಗೀಗಲ್ಲ ಸರ್. ನೋಡ್ತಾ ಇರಿ, ಇನ್ನು 3 ತಿಂಗಳಲ್ಲಿ ಅಹಂಕಾರದ ಪ್ರತಿರೂಪ ಆಗಿರೋ ನಿಮ್ಮ ಹೆಂಡತಿ ಭುವನೇಶ್ವರಿನ ಆ ಸಿಂಹಾಸನದಿಂದ ಇಳಿಸಿ ಅದೇ ಸಿಂಹಾಸನದ ಮೇಲೆ ಈ ಪುರುಷೋತ್ತಮನನ್ನ ಕೂರಿಸಿ ದೇವಿಶಾಲಿ ಗಂಡನ ಕಿರೀಟ ಇಟ್ಟು ಪಟ್ಟಾಭಿಷೇಕ ಮಾಡ್ಲಿಲ್ಲ, ನಾನು ಅರ್ಧ ಮೀಸೆ ತೆಗೆದು ನನ್ನ ಹೆಸರು ಬದಲಾಯಿಸ್ಕೊಂಡ್ಬಿಡ್ತೀನಿ ಸರ್.
ಇದಕ್ಕೆ ಯಲ್ಸೂರ್ ಕೆರೆನೇ ಸಾಕ್ಷಿ. ಇದು ಸತ್ಯ ನೋಡ್ತಾ ಇರೋ. ಇನ್ನು ಮೂರೇ ಮೂರು ತಿಂಗಳಲ್ಲಿ ಕಟುಕನ ಪ್ರತಿರೂಪ ಆಗಿರೋ ನಿನ್ನ ಗಂಡ ಶಿವರಾಮನ್ನ ಸಿಂಹಾಸನದಿಂದ ಇಳಿಸಿ ಧೈರ್ಯವಂತ ಪತ್ನಿಯನ್ನು ಕಿರೀಟ ನಿನಗಿಟ್ಟು ಪಟ್ಟಾಭಿಷೇಕ ಮಾಡಲಿಲ್ಲ. ನನ್ನ ಹೆಸರು ಭುವನೇಶ್ವರಿನೇ ಅಲ್ಲ. ಮುಂದಾಗೋದು ನಾಮೇಲೆ ಹೇಳ್ತೀರಿ. ಅಲ್ಲಿ ತನಕ ನೀನ್ ಸ್ವಲ್ಪ ವಿಶ್ರಾಂತಿ ತಗೋ. ಲಕ್ಷ್ಮಿ ಏನು ಏನಿದು ತೋಳಿ ಚೇಂಜ್ ಆಗಿದೆಯಲ್ಲ. ಬೆಸ್ಟ್ ಟೌಲ್ ತಗೋರ. ಹಿತ್ತಲ ಕಡೆ ಇದೆ ಹೋಗಿ ತಗೊಳ್ಳಿ. ಹಿತ್ತಲ ಕಡೆ ಇದೆ ಹೋಗಿ ತಗೊಳ್ಳಿ. ತೋಳಿ ಜೊತೆ ಟ್ಯೂನ್ ಚೇಂಜ್ ಆಗಿದೆಯಾ? ಏನ ಕಾಫಿ ಕರ್ನಾಟಕದಲ್ಲಿ ದಿಢೀರ್ ಕ್ರಾಂತಿ ಕೊಡಿ. ಏನಾಯ್ತು ಹುಡುಗಿ? ಅಯ್ಯೋ ಟೈಮ್ ಆಗುತ್ತೆ. ಏನಾಗಿದೆ ಇವತ್ತು ನಿನಗೆ? ಇವತ್ತೆಲ್ಲದಕ್ಕೂ ಉಪಕಾರ ಕಮ್ಮಿ ಹಾಕಿದ್ದೀನಿ. ನಿಂತ್ಕೊಳ್ಳಲ್ಲ ಸ್ಕೂಟಿಗೆ ಇಲ್ಲ. ಕೀ ಇರೋ ಜಾಗದಲ್ಲೇ ಇದೆ. ಕರ್ಚಿಪ್ಪು ಬೀರುಳಿದೆ. ಚಪ್ಪಲಿ ಹೊರಗಡೆ ಇದೆ. ಏನಾಯ್ತು? ಅಯ್ಯೋ ಆಫೀಸಿಗೆ ಟೈಮ್ ಆಗುತ್ತೆ. ಇವತ್ತು ನಿನಗೆ ಏನಾಗಿದೆ? ಆಫೀಸಿಂದ ಬಂದು ವಿಚಾರಿಸ್ಕೋತೀನಿ. ಇವತ್ತೇನೆಲ್ಲ ತಕರಾರು ಆಗ್ತಾ ಇದೆಯಲ್ಲ, ಇವತ್ ಯಾಕೋ ಎಲ್ಲ ಎಡವಟ್ಟಾಗ್ತಾ ಇದೆ. ಯಾರು ಸರಿಯಾಗಿ ಒಂದು ಕಿಕ್ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ಕಾಫಿ ಕಪ್ನ ಕುಕ್ಕರ್ ಶುರು ಮಾಡ್ದ? ನಿಮಗೆ ತಲೆಗೆಲ್ಲ ಕೆಟ್ಟಿದೆಯಾ ಸರ್? ಕಾಫಿ ಕಪ್ ಹ್ಯಾಂಡ್ ಎಲ್ಲ ಇದೆ. ಸಾರಿ ಅಲ್ಲಿ ಇಟ್ಬಿಟ್ಟು ಹೋಗು. ಏನಯ್ಯ ಶಿವರಾಮು, ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ ತುಂಬಾ ಡಲ್ಲ ಕಾಣ್ತಾ ಇದೆಯಲ್ಲ. ಮನೇಲಿ ಏನು ಕುರುಕ್ಷೇತ್ರನ? ಅದೆಲ್ಲ ನಿಮ್ಮನೇಲಿ ಬಾಂಡೆಡ್ ಸರ್. ಅವ್ರನ್ನೇನು ತಿಳ್ಕೊಂಡಿದ್ದೀರಿ? ಹೆಂಡತಿನ ಹೆಂಗ್ ಇಟ್ಕೊಂಡಾರ ಗೊತ್ತಾ? ಒಳ್ಳೆ ಕುದುರೆನ ಕಂಟ್ರೋಲ್ ಇಟ್ಕೊಂಡಾಗ ಇಟ್ಕೊಂಡವ್ರೆ ಆಲ್ವೇಸ್ ಹ್ಯಾಪಿಯಾಗಿ ಶಾಂತಿಯಾಗಿ ಇರ್ತಾರೆ. ನಿಮಂಗೆ ವಾರ್ ಮಾಡ್ತಾರ? ಅದ್ ಸರಿ, ಮನೇಲಿ ಗ್ರಿಪ್ಪು ಲೂಸ್ ಆಗಿರಂಗೈತಲ್ಲ, ಏನ್ ಸಮಾಚಾರ? ಏನಂದ್ರೆ ಯಾವ್ದಕ್ಕೂ ಸರ್ವಿಸ್ ಮಾಡಿ ಯಾವಾಗ ಎಲ್ಲಿ ಕೈ ಕೊಡ್ತು ಹೇಳಕ್ ಆಗಿಲ್ಲ. ಸ್ಕೂಟ್ರು ನನಗೆಲ್ಲ ಗೊತ್ತಿದೆ. ನೀನು ಹೋಗು. ಬಿಸಿ ಆಗಿದ್ರೆ ಫಸ್ಟ್ ಯು ಡ್ರಿಂಕ್ ಕಾಫಿ. ಮನೇಲಿ ನೋಡ್ರೆ ಹೆಂಡತಿ ಕಂಟ್ರೋಲ್ ಸಿಗ್ತಾ ಇಲ್ಲ, ಇಲ್ಲಿ ನೋಡ್ರೆ ಕಾಫಿನೇ ಬೈಕ್ ಬರ್ತಾ ಇಲ್ಲ. ಅಯ್ಯೋ, ಇವತ್ತು ಟೂತ್ ಪೇಸ್ಟು, ಬ್ರಷು, ಸೋಪು ಯಾವ್ದನ್ನೂ ನಾನು ಕೊಡಲಿಲ್ಲ ರೀ. ಪಾಪ ಎಲ್ಲ ಅವರೇ ಎತ್ಕೊಂಡ್ರು. ಇವತ್ತು ಸ್ಕೂಟರ್ ಸ್ಟಾರ್ಟ್ ಮಾಡುವಾಗ ಇವತ್ತೆಲ್ಲ ತಕರಾರು ಮಾಡ್ತಿದ್ಯಾ? ಒಂದ್ ಕಿಕ್ ಕೊಡ್ರೆ ಸರಿ ಹೋಗ್ತೀಯ ಅಂತ ಅಂತಿದ್ರು ರೀ. ಗುಡ್, ನಮ್ ತೆಗ್ದ ಕೆಲಸ ಮಾಡ್ತಾ ಇದೆ. ನೋಡ್ ಲಕ್ಷ್ಮಿ, ನನ್ನ ಹತ್ರ ಬರೋದು ಮಾತಾಡೋದು ಯಾರಿಗೂ ಗೊತ್ತಾಗ್ಬಾರ್ದು. ನಮ್ಮಿಬ್ಬರಲ್ಲೇ ಉಳಿಬೇಕು. ಏನು ಮನೇಲಿ ತಂದ್ಕೊಟ್ಟೆಲ್ಲ ಕೋಜ ಅದನ್ನು ಅವ್ರು ಹೇಳಿ ಬಚ್ಚಿಟ್ಟಿದ್ದೀನಿ. ನಿಜವಾಗ್ಲೂ ವೆರಿ ಗುಡ್. ಯಾವಾಗ ಹೆಂಗಸರು ಈ ಗಂಡ ಸತ ಎಲ್ಲ ಮಾತನ್ನ ವರದಿ ಒಪ್ಪಿಸೋದನ್ನ ನಿಲ್ಲಿಸ್ತಾರೋ ಆಗ್ಲೇ ಕಾಲ್ ಭಾಗ ಬದಲಾದ ಹಾಗೆ. ಬನ್ನಿ ಸ್ವಾಮಿ, ಮಲ್ಲಿಗೆ ಹೂವ. ಅಜ್ಜಿ, ಒಂದ್ ಐದ್ ಮೊಳ ಮಲ್ಲಿಗೆ ಹೂ ಕಟ್ಟು. ಗಮ ಗಮ ಅಂತಿರ್ಬೇಕು ವಾಸನೆ. ಏನ್ ಸ್ವಾಮಿ, ಮನೇಲಿ ಎಂತಿ ಜೊತೆ ಜಗಳನ? ಈ ಬದುಕಿಗೆ ಹೆಂಗ್ ಗೊತ್ತಾಯ್ತು? ನಿನಗೆ ಗೊತ್ತು? ಎಲ್ಲ ನನ್ನ ಅನುಭವ ಸ್ವಾಮಿ. ತಿಂಗಳು ಕೊನೆಯಲ್ಲಿ ಒಬ್ಬ ಗಂಡ್ಸು ಐದ್ ಮೊಳ ಹೂವ ತಗೋಬೇಕು ಅಂದ್ರೆ ಇನ್ನೇನಿರುತ್ತೆ? ಸರಿ ಕೊಡು. ಸರಿ ಹೋಗುತ್ತೆ ಅಂದ್ರಲ್ಲ, ಈಗ ಒಂದ್ ಕಿಕ್ ಕೊಡಿರಿ ಎಲ್ಲ ಸರಿ ಹೋಗುತ್ತೆ. ಕೋಪ ಮಾಡ್ಕೊಂಬೇಡ ಚಿನ್ನ,
ಬೆಳಿಗ್ಗೆ ನೀನ್ ಮಾತಾಡಿ ರೀತಿ ಆಗಿತ್ತು, ನನಗೂ ಕೋಪ ಬಂತು. ಈಗ ನನ್ಗೀಗ ಮೂಡಿಲ್ಲ, ಸುಮ್ನೆ ಬಿದ್ಕೊಳ್ಳಿ. ಊಟ ಅಂತೂ ಇಲ್ಲ, ಅಟ್ಲೀಸ್ಟ್ ಅಣ್ಣಾದ್ರೂ ತಿಂತೀನಿ. ಹೋಗರಿಯ ದೊಡ್ಡ ಅಯ್ಯೋ ಪಾಪ ಅನ್ಸುತ್ತೆ. ಚೇಚೆ, ಈಗ ನಾನು ತಾಳ್ಮೆ ಕಟ್ರೆ ನಮ್ ಟೆಕ್ನಿಕ್ ಎಲ್ಲ ಹಾಳಾಗೋಗುತ್ತೆ. ಚೆನ್ನಾಗಿ ಸತಾಯಿಸಿದ್ರೇನೆ ಬುದ್ಧಿ ಬರೋದು. ಈ ಗಂಡಂದ್ರೆ ಹೀಗೆ, ನಾನ್ ಹೇಳಿಲ್ವಾ, ಒಬ್ಬ ಗಂಡ್ಸು ಮನೇಲಿರೋ ಯಾರನ್ನಲ್ಲಾದ್ರೂ ಗೆಲ್ತಾರೆ, ಆದ್ರೆ ಬೆಡ್ರೂಮ್ ನಲ್ಲಿ ಸ್ವಲ್ಪ ಸರೆಂಡರ್ ಆಗೇ ಆಗ್ತಾರೆ. ಅವ್ರ ಕೋಪ ಹೆಚ್ಚಾಗಿ ಯಾವ ಕೆನ್ನೆ ಹೊಡಿತಾರೆ ಅಂತ ಭಯ. ಏನು ನಿಮ್ ಗಂಡ ನಿಮ್ ಕೆನ್ನೆ ತರ ಹೊಡಿತಾನ? ಏಕಾದಶಿ ಹೊಡೆದಿದ್ದಾರೆ. ನಾನೇನು ಬೇಜಾರು ಮಾಡ್ಕೊಂಡಿಲ್ಲಪ್ಪ, ಯಾಕೆಂದ್ರೆ ರಾತ್ರಿ ಬಂದು ಎಲ್ಲ ಸರಿ ಮಾಡ್ಬಿಡ್ತಾರೆ. ಅದಕ್ಕೆ ನಿಮ್ ಯಜಮಾನ ಹೇಗೆ ನಿಮ್ ನುಡಿಯಲ್ವಾ? ಹೀಸ್ ಅ ಜೆಂಟಲ್ಮನ್. ಅವರನ್ನ ಪಡೆಯೋಕೆ ನಾನು ಏನೇನು ಜನ್ಮ ಪುಣ್ಯ ಮಾಡಿರ್ಬೇಕು? ಅಲ್ಲ ಲಕ್ಷ್ಮಿ, ನಿಮ್ ಗಂಡ ನಿನ್ ಕೆನ್ನೆ ಹೊಡಿತಾ ಇದ್ರು ನೀ ಸುಮ್ಮನೆ ನಿಂತಿರ್ತೀಯ? ಜೊತೆ ನಿಂತ್ಕೊಳ್ಳಲ್ವಾ? ನಿಂತ್ರೆ ಇನ್ನು ಹತ್ತೇಟ್ ಬೀಳುತ್ತೆ. ಗಂಡಂತ ಲೇಪ್ತೀನ ನೀನು ಒಬ್ಬ ಹೆಣ್ಣ. ನೋಡು ಲಕ್ಷ್ಮಿ, ಮೊದಲು ನಿನ್ ಗಂಡ ನಿನ್ ಮೇಲೆ ಕೈ ಎತ್ತದನ್ನ ನಿಲ್ಲಿಸ್ಬೇಕು. ಲಕ್ಷ್ಮಿ, ಇನ್ ಒಂದೇ ಒಂದು ಸಲ ನಿನ್ ಗಂಡನ ಕೈಲಿ ಕೆನ್ನೆ ಹೊಡಿಸ್ಕೊ, ಅಷ್ಟೇ. ಈ ಜನ್ಮದಲ್ಲಿ ನಿನ್ ಕೆನ್ನೆಗೆ ಬೀಳದೇ ಇಲ್ಲ. ಈ ಸೀರೆ ದುಡ್ಡು ನಾನ್ ಮುಂದೆ ತೆಗೆದು ಕೊಡ್ತೀನಿ. ಹಾಗೆ ಮಾಡಿ ಅಮ್ಮ, ನಿಮ್ಗೆ ಯಾವಾಗ ಕೊಡೋಕೆ ಅನುಕೂಲ ಆಗುತ್ತೋ ಅವಾಗಲೇ ಕೊಡಿ ಅಮ್ಮ. ಬರ್ತೀನಮ್ಮ. ಸಾಲ ಮಾಡಿ ಸೀರೆ ತಗೋಂತ ಯಾವ ನನ್ನ ಮಗನ ಹೇಳೋ ನಿನಗೆ? ಇದೊಳ್ಳೆ ಚೆನ್ನಾಗಿದೆ, ನಿಮ್ಮನ್ನ ಕೇಳಿ ನಾನು ಉಸಿರಾಡ್ಬೇಕಾ? ನಾನು ಗಮನಿಸನೆ ಬರ್ತಾ ಇದೀನಿ, ಬಹಳ ಬಹಳ ಬದಲಾವಣೆ ಆಗ್ತಾ ಇದೆಯಾ? ಕಾಲನೆ ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ಅಂತ ಚೇಂಜ್ ಆಗ್ತಿರುವಾಗ ನಾನ್ ಚೇಂಜ್ ಆಗೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಬಿಡಿ. ಹೆಂಡತಿ ಆದವಳು ಹೇಗಿರ್ಬೇಕು ಹಾಗಿದ್ರೇನೆ ನಿನಗೆ ಕ್ಷೇಮ. ಬೇರೆಯವ್ರ ಮನೇಲಿ ಅವ್ರ ಹೆಂಡತಿ ಹೇಗಿದ್ದಾರೆ ಅಂತ ಸ್ವಲ್ಪ ನೋಡಿ. ಇಷ್ಟು ದಿನ ನಿಮ್ ತಗ್ಗಿ ಬಗ್ಗಿ ನಡೆದ್ನಲ್ಲ, ಅದಕ್ಕೆ ಸಂತೋಷ ಪಡಿ. ಕತ್ತೆ, ನಿನ್ನ ಮಾತಾಡೋ ಹಲ್ಲು ಹಲ್ಲು ಉದುರಿಸ್ಬಿಡ್ತೀನಿ. ನಿಮ್ ಸಂಪಾದನೆಲ್ಲ ಹಲ್ ಡಾಕ್ಟರ್ಗೆ ಸರಿ ಆಗಿದ್ರೆ ನಾನು ಹಲ್ಲು ಉದುರಿಸಿ. ಇರೋ ಆಫೀಸ್ ಟೈಮ್ ಆಗ್ತಾ ಇದೆ, ಸಾಯಂಕಾಲ ಬಂದಲ್ಲಿ ನಿನ್ ಕಚೇರಿ ಇಟ್ಕೋತೀನಿ. ಹೋಗ್ಸರ್ ತಮ್ಮ ಹೋಗ ತಗೊಳ್ಳಿ. ನನ್ನತ್ರ ಆಫ್ ಶೀಟ್ ಇರ್ಲಿಲ್ವಲ್ಲ, ಇದಾಗೆ ಬಂತು. ನಾನೇ ಹೊಲಿಸ್ತೆ. ನನಗೆ ಆಫ್ ಶೀಟ್ ಹೊಲಿಸು ಅಂತ ಯಾವ ನನ್ನ ಮಗ ಹೇಳೋನು? ಯಾರು ಕೇಳಿ ನನಗೆ ಇರ್ತಾರೆ ಕೆಲಸ ಮಾಡ್ರೆ? ಈ ಸೀರೆ ನನ್ನ ಹತ್ರ ಇರೋ ಸೀರೆ, ನನ್ ಕೇಳಿ ತಗೊಂಡ್ರ ನೀವು? ನಿಮ್ಗೆ ಇರಿಸಿದೆ ಅಂತ ನನಗೆ ಇರಿಸಿದ್ರೆ ಹಾಕೊಡ್ತಿಲ್ಲ? ಇವತ್ತೊಂದಿನ ನನ್ನ ಇಷ್ಟ ಹಾಕೊಂಡ್ರೆ ನಿಮ್ ಗಂಟೆ ಹೋಗಲ್ಲ. ನನಗೆ ಎದುರು ವಾದಿಸ್ತೀನಿ. ಏನಾಯ್ತ ನಿನ್ಗೆ ಅಲ್ವೇ? ಇದಕ್ಕೆ ಮುಂಚೆ ನಾನು ಎಷ್ಟು ಸಲ ಹೊಡೆದಿದ್ದೀನಿ, ಅವಾಗೆಲ್ಲ ಪರವಾಗಿಲ್ಲ ರೀ, ಈ ತರ ಹೊಡೆದಿದ್ದು. ನೀವು ಹೊಡೆದ್ಮೇಲೆ ನಿಮ್ ತೋಳ್ ಟೆಕ್ಕಲಿ ನಾನು ಪ್ರಪಂಚನೇ ಮರ್ತೋಗ್ತೀನಿ ಅಂತ ಹೇಳ್ತಿದ್ದವಳ, ಈಗ ನೋಡ್ರ ಸುಟ್ಕೆ ತಗೊಂಡು ತೋರ್ಬಳಿ ಹೊಟ್ಟಿದ್ಯಾ? ಆ ಲಕ್ಷ್ಮಿನೇ ಬೇರೆ, ಈ ಲಕ್ಷ್ಮಿನೇ ಬೇರೆ. ಅಮೆರಿಕಲ್ಲಿ ಏನಾದ್ರೂ ಈ ರೀತಿ ಸನ್ನಿವೇಶ ನಡೆದಿದ್ರೆ ಹೆಂಡತಿ ಅದರ ಗಂಡ ಡೈವರ್ಸ್ ಕೊಟ್ಬಿಡ್ತಿದ್ಲು ಗೊತ್ತಾ? ನಾನು ಈ ಮನೆ ಬಿಟ್ಟು ಹೋಗ್ತಿದ್ದೀನಿ, ಇನ್ಮೇಲೆ ಕನಸಲ್ಲ ಈ ಮನೆ ಹೊಸತ್ರಿಯಲ್ಲ. ಗುಡ್ ಬೈ. ನಿಂತ್ಕೊಳ ಸರಿ ಬಿಡ್ರಿ, ನನ್ನ ಬೆಲೆ ನೀವೇ ಯಾರು? ಯಾವಾಗ ನನ್ನ ಮೇಲೆ ಕೈ ಮಾಡಿದ್ರು ಆವಾಗಲೇ ನನ್ನ ಮೇಲೆ ಇರೋ ಹಕ್ಕು ಕಳ್ಕೊಂಡ್ರಿ. ಬಿಡಿ ದಾರಿನ. ಹಲೋ ಹಲೋ, ಲಕ್ಷ್ಮಿ ಮಾತಾಡ್ತಿರೋದು. ಏನಾಯ್ತು ಲಕ್ಷ್ಮಿ, ಸಕ್ಸಸ್ ಅಲ್ಲ? ಹಾ ಸಕ್ಸಸ್. ಈಗ ನಮ್ಮ ಮನೆ ಹತ್ರ ಟೆಲಿಫೋನ್ ಬೂತಿಂದ ಮಾತಾಡ್ತಾ ಇದ್ದೀನಿ, ನೀವು ಹೇಳ್ಕೊಟ್ಟಾಗೆ ಮಾಡಿದೆ. ಆದ್ರೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ಲಕ್ಷ್ಮಿ, ಮೊದಲನೇ ಸಲ ಯಾರಿಗೆ ಆದ್ರೂ ತನ್ನ ಗಂಡನ ಹತ್ರ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೋಗೋವಾಗ ಹೀಗಾಗಿ ಆಗುತ್ತೆ. ನೀನೇನು ಹೆದರ್ಕೋಬೇಡ, ಆಮೇಲೆಲ್ಲ ಅಭ್ಯಾಸ ಆಗ್ಬಿಡತ್ತೆ. ನೋಡು, ನೀನೀಗ ನೇರವಾಗಿ ನಿಮ್ ತಾಯಿ ಮನೆಗೆ ಹೋಗ್ತೀಯ. ಆ ನಿನ್ ಗಂಡ ಅವನಾಗೆ ಬಂದು ಪೀಡಿಸಿ ಅಂಗಲಾಚೆ ಕರೆಯೋವರೆಗೂ ನೀನ್ ಈ ಕಡೆ ತಿರು ಕೂಡ ನೋಡ್ಬಾರ್ದು, ಗೊತ್ತಾಯ್ತಾ? ಅಯ್ಯಯ್ಯೋ, ನಮ್ ಗಂಡನ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ. ನಿಮ್ ಗಂಡನ ಬಗ್ಗೆ ಗೊತ್ತಿಲ್ಲದೆ ಇರಬಹುದು, ಆದ್ರೆ ಈ ಗಂಡಸರ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ನೋಡ್ ಲಕ್ಷ್ಮಿ, ಒಂದ್ ಮಾತ ನೀನ್ ಚೆನ್ನಾಗ್ ನೆನಪಿನಲ್ಲಿಟ್ಕೋ. ಹಗಲಲ್ಲಿ ಮದುವೆ ಆದ ಗಂಡ್ಸು ಎಲ್ಲಾದ್ರೂ ಹೇಗಾದ್ರೂ ಇರ್ಬಹುದು, ಆದ್ರೆ ರಾತ್ರಿ ಹೊತ್ತು ಹೆಂಡತಿ ಪಕ್ಕದಲ್ಲಿ ಇಲ್ಲ ಅಂದ್ರೆ ಯಾವ ಗಂಡ್ಸು ಅದನ್ನ ಸಹಿಸೋದಿಲ್ಲ. ಅದೇ ಅವ್ರ ವೀಕ್ನೆಸ್, ಅದೇ ನಮಗ್ ಬ್ಯಾಂಕ್. ಅವ್ರ ವೀಕ್ನೆಸ್ ನ ನಾವ್ ಕ್ಯಾಶ್ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡ್?
ಎರಡು ಇಡ್ಲಿ ಒಂದು ವಡೆ ಜನಾರ್ದನ ಹೋಟ್ಲದು. ಹೌದು, ಇದೇನಿವತ್ತು ಹೋಟ್ಲು ತಿಂದು ಟೇಸ್ಟ್ ನೋಡ್ತಾ ಇದ್ದೀರಲ್ಲ, ಜಸ್ಟ್ ಫಾರ್ ಚೇಂಜ್ ಅಷ್ಟು. ಇದೆಲ್ಲ ನಮ್ಮ ಹತ್ರ ಬೇಡ. ನಿಮ್ ಜೊತೆಲಿ ಹೆಂಡತಿ ಗಲಾಟೆ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿರೋ ವಿಷಯ ನನಗೆ ಗೊತ್ತಿಲ್ಲ ತಿಳ್ಕೊಂಡ್ಬಿಟ್ರ. ಏನಯ್ಯ ಶಿವರಾಮು, ಏನೇನೋ ಕತೆ ಹೇಳ್ತೀನಿ ರಂಗ, ಇವನ್ನೆಲ್ಲ ಬಿಡೇ ಬಿಡ್ತಾ ಇದ್ದಾನೆ. ಕೆಲಸ ಮಾಡ್ಕೋ ಸರ್. ಶ್ರೀರಂಗಪಟ್ಟಣದ ಶ್ರೀರಂಗನ ಹತ್ರ ಸುಳ್ಳು ಹೇಳಬಹುದು, ಈ ರಂಗನ ಹತ್ರ ಮಾತ್ರ ಸುಳ್ಳು ಹೇಳಕ್ ಸಾಧ್ಯವೇ ಇಲ್ಲ. ನಿಮ್ ಹೆಂಡತಿ ಕಣ್ಣೀರ್ ಸುರಿಸ್ಕೊಂಡು ಕೈಲಿ ಸುಡ್ಕೊಂಡು ಹೋಯ್ತಾ ಇದ್ದೆ, ನಾನೇ ಈ ಕಣ್ಣರೆ ನೋಡ್ಲಿಲ್ವಾ? ಅದ ನನ್ನ ಹೆಂಡತಿಗೆ ಎರಡು ದಿವಸ ಮೈ ಗುಸರಿಲ್ಲ, ಆಸ್ಪತ್ರೆ ಹೋಗ್ತಾ ಇದ್ಲು. ಅದನ್ನ ನೋಡ್ಬಿಟ್ಟು ಬೇಕಪ್ಪ ಏನೋ ಕತೆ ಕಟ್ತಾ ಇದ್ದಾನೆ. ಬಾಸ್ ಕರಿತಾ ಇದ್ರೋ ಸುಳ್ಳು ಹೇಳಿ ಕಳ್ಸ್ಬೇಡಿ. ಆದ್ರೂ ನಿಮ್ ಹೆಂಡತಿ ಅವ್ರ ತಾಯಿ ಮನೆ ಹತ್ರ ಆಟದ ಇಳಿಯುವಾಗ ಕೈಯಲ್ಲಿ ಸುಡ್ಕೇಸ್ ಇತ್ತು, ಪಾಪ ಕಣ್ಣಲ್ಲಿ ಕಣ್ಣೀರ್ ಸುರಿತಾ ಇತ್ತು. ಸುಳ್ಳು, ಶುದ್ಧ ಸುಳ್ಳು. ನನ್ನ ಹೆಂಡತಿನ ಹ್ಯಾಕ್ ಕಂಟ್ರೋಲ್ ಇಟ್ಟಿದ್ದೀನಿ ಅಂತ ನಿಮ್ಗೆ ಗೊತ್ತೇ ಇದೆಯಲ್ಲ. ನನ್ನ ಪರ್ಮಿಷನ್ ಇಲ್ಲ, ಅವ್ಳು ಹೊಸಲ್ ಹೊಸಲ್ ಕೂಡ ಆಗೋದಿಲ್ಲ. ಈ ಬೇಕಪ್ಪ ಎಲ್ಲ ಟಿನ್ ಕಟ್ತಾ ಇದ್ದಾನ. ಹೋಗ್ಲಿ, ನಮ್ ನಮ್ಮಲ್ಲ ಯಾಕೆ ಮಾತು? ನೋಡ್ರಪ್ಪ ನೋಡಿ ಸರ್, ನಿಮ್ಗೆಲ್ಲ ಕೈ ಮುಗಿತಾ ಇದ್ದೀನಿ. ನನ್ಗೆ ಆಫೀಸ್ ಬಿಡ್ತಾ ಇದ್ದಂಗೆ ನೀವೆಲ್ಲ ನನ್ನ ಜೊತೆಗೆ ಬನ್ನಿ. ನಾನ್ ಟಿನ್ ಕಟ್ತಾ ಇದ್ದೀನಾ ಇಲ್ಲ ಇವ್ರ ರೈಲ್ ಬಿಡ್ತಾರ ಅಂತ ಗೊತ್ತಾಯ್ತದ. ಇವತ್ತು ಎಲ್ರಿಗೂ ಸಾಯಂಕಾಲ ಟೀ ಪಾರ್ಟಿ ಶಿವರಾಮ್ ಮನೆಯಲ್ಲಿ. ಸಂಜೆ ಇವ್ರ ಮನೆಗೆ ಬಂದ್ರೆ ನನ್ನ ಕುಟ್ಟೆಲ್ಲ ರಟ್ಟಾಗ್ಬಿಡುತ್ತೆ. ಹೆಂಡತಿನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದೀನಿ ಅಂತ ಬೇರೆ ಜಂಬ ಕೊಚ್ಕೊಂಡ್ಬಿಟ್ಟಿದೀನಿ. ಏನ್ ಮಾಡೋದು, ಬೇರೆ ದಾರಿನೇ ಇಲ್ವಲ್ಲ. ಹೊಟ್ಟೆ ನೋವು ಅಂತ ಒಂದು ಗಂಟೆ ಮುಂಚೆನೆ ಹೋಗಿ ಅವಳು ಕೈ ಕಾಲು ಇಟ್ಕೊಂಡು ಯಾಗನ ಮಾಡಿ ಕರ್ಕೊಂಡ್ಬರ್ಬೇಕು. ಲಕ್ಷ್ಮಿ, 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 ಅಲ್ಲೇಶ್ವರದಿಂದ ಜಯನಗರದವರೆಗೂ ಇಂತ ಹೆವಿ ಟ್ರಾಫಿಕ್ ಅಲ್ಲಿ ಕಷ್ಟಪಟ್ಟು ಸ್ಕೂಟರ್ ಓಡಿಸ್ಕೊಂಡು ಬಂದಿದ್ದೀರಲ್ಲ, ಬನ್ನಿ ಕೂತ್ಕೊಳ್ಳಿ ಅಂತ ಒಂದು ಉಪಚಾರದ ಮಾತು. ನೀನೇನೋ ಮನೆ ಬಿಟ್ಟು ಬಂದ್ಬಿಟ್ಟಿಯಲ್ಲ, ನಿನ್ ಗಂಡ ಹಾಗೆ ಹೊಟ್ಟೆ ಇಸ್ಕೊಂಡಿರ್ತಾನೆ ಅಂತ ಒಂದ್ಸಲ ಒಂದ್ಸಲ ಯೋಚನೆ ಮಾಡಿದ್ಯಾ? ಚೆನ್ನಾಗಿ ಒಣಗಿ. ಯಾಕೆ ಡೈರೆಕ್ಟ್ ಹೇಳು, ಹೊಟ್ಟೆ ಇಸ್ಕೊಂಡು ಒಣಗಲಿ ಅಂತ? ನೋಡು, ನೀವು ಕೋಪ ಮಾಡ್ಕೊಂಡು ತವ್ರ ಮನೆಗೆ ಬಂದಿರೋ ವಿಷಯ ಆಫೀಸ್ನಲ್ಲಿ ಎಲ್ಲರಿಗೂ ಗೊತ್ತಾಗೋಗಿದೆ. ಅದು ಸುಳ್ಳ ನಿಜನ ಅಂತ ಕಂಡಿಡಿಯೋದಕ್ಕೆ ಇವತ್ತು ಸಾಯಂಕಾಲ ಎಲ್ಲ ನಮ್ಮ ಮನೆ ಟೀ ಪಾರ್ಟಿ ಬರ್ತಾ ಇದಾರೆ. ಬರ್ಲಿ ಬರ್ಲಿ. ನೀನಲ್ಲಿ ಇಲ್ಲೋದ್ರೆ ನನಗೂ ಮನ ಆಗುತ್ತೆ. ನೀವು ಕೈಯ ತಿಳಿಯೋವಾಗ ನನ್ನ ಆತ್ಮಾಭಿಮಾನಕ್ಕೆ ಎಫೆಕ್ಟ್ ಆಗಲ್ವಾ? ಏನೋ ಗೊತ್ತಿಲ್ಲ, ಹೊಡೆದ್ಬಿಟ್ಟೆ. ಸರಿ ಬರ್ತೀನಿ, ಇನ್ಮೇಲೆ ಹೊಡೆಯಲ್ಲ ಅಂತ ಪ್ರಮಾಣ ಮಾಡಿ. ಸಮಯ ಸಂದರ್ಭ ನೋಡ್ಕೊಂಡು ನನ್ನ ಕೈ ಕಟ್ಟಾಕ್ಬಿಟ್ಟಿಯಾ? ಮನೆಗೆ ಬಾ ಮಾಡ್ತೀನಿ. ಸರಿ ಸರಿ, ಇನ್ಮೇಲೆ ಹೊಡೆಯಲ್ಲ ಅಂತ ಪ್ರಮಾಣ ಮಾಡ್ತೀನಿ. ಬಾ ಮನೆಗೆ ಹೋಗೋಣ. ಇನ್ಮೇಲೆ ನಿಮ್ ಸಂಬಳ ಎಲ್ಲ ನಮ್ ಕೇಳಿ ತಂದ್ಕೊಡ್ಬೇಕು. ನಾನ್ ಹೇಳ್ದಾಗ ನೀವ್ ಕೇಳ್ಬೇಕು. ಇದಕ್ಕೆ ಒಪ್ಕೊಂಡೆ ನಾ ಬರ್ತೀನಿ. ಇವಳು ಹೇಳಿದನ್ನೆಲ್ಲ ಮಾಡ್ಕೊಂಡಿದ್ರೆ ನಾನ್ ಮನೇಲಿ ಇಲ್ಲಿನ ಹುಲಿನ ಅಂತ ಯಾರಿಗೆ ಗೊತ್ತಾಗುತ್ತೆ? ಬೀದಿಲ್ ಮಾತ್ರ ಹುಲಿಯ ಮೇಂಟೈನ್ ಮಾಡ್ತಿದ್ರೆ ಸಾಕು. ಓಕೆ ಲಕ್ಷ್ಮಿ, ನೀನ್ ಹೇಳಿದ ಹಾಗೆ ಮಾಡ್ತೀನಿ. ಸದ್ಯಕ್ ಮನೆಗೆ ಬಂದ ನಾನು ಮಾನ ಉಳ್ಸು. ಸೂಟ್ ಕೇಸ್ ಅಲ್ಲ ಸರಿ, ಪೂಜೆ ಕೊಡ್ತಾ ಇದೆಯಾ? ಮಾತಾಡ್ತಾನೆ ನಿಂಗೆ ಬಂದು. ನೀವು ಏನಲ್ಲಿ ಅಂದ್ರು ನಮ್ ಲಕ್ಷ್ಮಿ ಸಮಾಧಾನ ಮಾಡಿ ಕರ್ಕೊಂಡು ಹೋಗಕ್ಕೆ ನೀವೇ ನೇರವಾಗಿ ಬಂದ್ಬಿಟ್ರಾ? ಒಳ್ಳೇದು ಒಳ್ಳೇದು. ಅರೆ, ಇದೇನ್ ಕೈಯ ಕೂಡಿಲ್ಲ? ಮದುವೆ ಹೊಸ್ತ್ರ ನೀವ್ ಹಿಡ್ಕೊಂಡಿಲ್ವಾ? ಇದು ಹಾಗೇನೆ ಹಿಡ್ಕೊಳ್ಳಿ. ಅಯ್ಯೋ, ಇದೇ ಕೇಳ ನನ್ನ ಕೈಯಲ್ಲೇ. ಊಟ ಸ್ಟಾರ್ಟ್ ಮಾಡ್ಬಿಡ್ವಾ? ಓಹೋ, ಮಾಡಿ ಮಾಡಿ, ಚೆನ್ನಾಗಿ ಮಾಡಿ. ತೇರಿಕೆ ತಗೊಂಡ ಏನೋ ಬರೀ ತೊಂದ್ರೆನೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರ ಅಲ್ಲಿ ಅಂದ್ರೆ ಜಾಸ್ ಒಂದ್ ಕಿಕ್ ಕೊಡಿ, ಎಲ್ಲ ಸುಲಿ ಹೋಗುತ್ತೆ. ಸರಿ, ಅಕ್ಕಿ ಹಾಕಿ ಸ್ಮೂತ್ ಆಗಿ ಸ್ಟಾರ್ಟ್ ಮಾಡಿ, ಎಲ್ಲ ಸರಿ ಹೋಗ. ಹಾಗೆ ತಗೊಳ್ಳಿ ನಿಮ್ ಸುಡ್ಗೆತ್ತು ಅಲ್ಲಿ ಅಂದ್ರೆ ತಗೊಳ್ಳಿ ನಿಮ್ ಕೂಜಾ. ಹೋಗ್ ಬರ್ತೀಯಮ್ಮ? ಒಳ್ಳೇದು ಒಳ್ಳೇದು. ಅಲ್ಲಿ ಅಂದ್ರೆ ಸ್ವಲ್ಪ ನನ್ನ ಮಗನ ಹುಷಾರು ನೋಡ್ಕೊಳ್ಳಿ. ನೀನ್ ಅಡ್ಡ ಬಂದೆ, ಇವತ್ ನೀನ್ ಒಂದ್ ಹುಡುಗಿ ಜೊತೆ ಬರ್ತಿದ್ದಲ್ಲ, ಈಗ ನಾನೇನ್ ಮಾಡ್ಲಿ? ಏ ಕುಕ್ಕು, ನನ್ನ ಮಗನೇ, ನಾನೇನ್ ನಿಂತರ ಲೋಫರ್ ಅಲ್ವೋ? ಇವಳು ನನ್ನ ಹೆಂಡತಿ. ಹೆಂಡತಿನ? ಓಹ್, ಸೋ ಬ್ಯೂಟಿಫುಲ್.
ಮಾಡ್ಕೊಂಡಿರ್ಬೇಕು. ಇದಕ್ಕೆಲ್ಲ ನಾನ್ ಬರ್ತೀನ. ಸಾಕು ಬನ್ನಿ. ನಾನು ಹಿಡ್ಕೋಬೇಕಾ? ಹ್ಮ್, ಬ್ಯಾಡ್ ಟೈಮು. ಏನಿಲ್ಲ, ನೀನ್ ನಡಿ. ನಿಮ್ ಆಫೀಸ್ ಸ್ಟಾಫ್ ಅವರ ಊಟಕ್ಕೆ ಬರ್ತಾರೆ ಅಂದ್ರಿ? ಅಡಿಗೆ ಮಾಡಕ್ಕೆ ಏನ್ ಸಾಮಾನ ಇಲ್ಲ. ಮಾರ್ಕೆಟ್ಗೆ ಹೋಗಿ ಸಾಮಾನ್ ತಗೊಂಬನ್ನಿ. ಏನ? ನಾನು ನಾನ್ ಮಾರ್ಕೆಟ್ ಹೋಗಿ ಸಾಮಾನ್ ತರ್ಬೇಕಿದೆ. ನಿನ್ನ ನಿನ್ನ ಕೊಡಿ. ಕೊಡಲ್ಲ, ಕೊಡಿ, ಬಂದ್ರೆ ಇರ್ತೀನಿ. ಸರಿ, ಏನ್ ಸಾಮಾನ್ ತರ್ಬೇಕು? ಅಕ್ಕಿ, ಬೇಳೆ, ರವೆ, ತರಕಾರಿ. ಹಾ, ಕೊತ್ತಿರಿ ಸ್ವಲ್ಪ ಮರಿಬೇಡಿ. ಕೂಜ ಅಲ್ಲಿಡಿ, ಹೋಗಿ ಬನ್ನಿ. ಅಯ್ಯೋ ಶಿವರಾಮು, ಇದೇನಯ್ಯ ನಿನ್ ಪರಿಸ್ಥಿತಿ? ಅಯ್ಯೋ, ಹಲೋ, ನಾನ್ ಲಕ್ಷ್ಮಿ ಮಾತಾಡ್ತಿರೋದು. ಅವ್ರೆ ನಮ್ಮನೆಗೆ ಬಂದು ಅಂಗ್ಲಾಜಿ ಕಾಡು ಬೇರೆ ನನ್ನ ಕರ್ಕೊಂಡ್ ಬಂದ್ಬಿಟ್ರು. ಯಾಕ್ ಕರ್ಕೊಂಡ್ ಬರಲ್ಲ? ಆಫೀಸ್ ಪಿಯೋನ್ ರಂಗನ ಹತ್ರ ಟ್ಯೂಷನ್ ಹೇಳಿ ಕಲ್ಸಿದ್ನಲ್ಲ, ಅದ್ರ ಪರಿಣಾಮ ಇದು. ಹೇಗಿದೆ ನನ್ ಪ್ಲಾನು? ಫಸ್ಟ್ ಕ್ಲಾಸ್. ಈಗ ಏನ್ ಮಾಡ್ತಿದ್ದೆ ನಾನು? ಈಗ ನಾನೇ ಅವ್ರನ್ನ ಮಾರ್ಕೆಟ್ ಕಳ್ಸಿದೀನಿ. ವೆರಿ ಗುಡ್ ಲಕ್ಷ್ಮಿ, ನಾನು ಹೇಳೋದನ್ನ ಸ್ವಲ್ಪ ಚೆನ್ನಾಗಿ ಗಮನ ಇಟ್ಕೇಳು. ಬೆಳಿಗ್ಗೆ ನಿನ್ ಗಂಡನ ಅಷ್ಟೊತ್ತಿಗೆ ಎಬ್ಸಿ ಹಾಲಿನ ಬೂತ್ ಕಳಿಸು, ರೇಷನ್ ಕಳಿಸು, ಕಿಟ್ ಮಾಡಿಸ್ಕೊಂಡ್ ಬನ್ನಿ ಅಂತ ಹೇಳು, ತರಕಾರಿ ಬೇಕು ಅಂತ ಹೇಳು. ಹೀಗೆ ಒಂದೊಂದಾಗ ಟ್ರೈನಿಂಗ್ ಕೊಡ್ತಾ ಇರು. ಅಡಿಗೆ ಮಾಡಿದ್ರೆ ಮುಗಿಸೋಯ್ತು ಹೆಂಗಸರ ಕೆಲಸ ಅಂತ ತಿಳ್ಕೊಂಡಿರೋ ಗಂಡಸರಿಗೆಲ್ಲ ಗೊತ್ತಾಗ್ಲಿ ಹೆಂಗಸರ ಕಷ್ಟ ಏನು ಅಂತ. ಶಿವರಾಮ, ಶಿವರಾಮನ ಇಲ್ಲ, ಬಲರಾಮನ ಇಲ್ಲ, ಹೋಗಿ ಆಚೆಗೆ. ಮನೆಗೇನೆ ಬದಲಾಗಿ ಬಿಟ್ಟಿದೀವ ಏನು? ಮಿಸ್ ಶಿವರಾಮ್ ಇಷ್ಟು ಗಡ್ಸಾಗಿ ಮಾತಾಡೋದಿಲ್ವಲ್ಲ. ಅಮ್ಮ, ಅಮ್ಮ, ಅಲ್ಲೇ ಇಲ್ಲ, ಇನ್ನೂ ಅಡುಗೆ ಆಗಿಲ್ಲ, ಮುಂದೆ ಹೋಗಯ್ಯ. ಏನಿದು, ನನ್ನ ತಿರುಪತಿ ತೊಳೆದು ಅಂತ ತಿಳ್ಕೊಂಡ್ಲ ಏನು? ಟೆಕ್ನಿಕ್ ಚೇಂಜ್ ಮಾಡಿ ನೋಡೋಣ. ಸರ್, ಸರ್, ಯಾರೇ ಅವನು? ಮೂರತ್ತು ಶಿವರಾಮ ಶಿವರಾಮ್ ಅಂತ ಬಡ್ಕೊಳ್ತಾನೆ ಇರ್ತೆ. ಓ, ನೀವಾ? ಆಫೀಸ್ ಅಲ್ಲಂತೂ ಬಿಡಲ್ಲ, ಮನೇಲಿ ನೆಮ್ಮದಿಯಾಗಿರೋ ಬಿಡಲ್ವಾ? ಸಾರಿ ಮೇಡಮ್, ಶಿವರಾಮು ಅದು ಮಾರ್ಕೆಟ್ ಹೋಗಿದೆ. ಕೂತ್ಕೊಳ್ಳಿ, ಬಂದ್ಬಿಡುತ್ತೆ. ಬರುತ್ತಾ? ಮರ್ಯಾದೆ ನೀವು ಬಿಟ್ಟಿದೆ. ಚೆನ್ನಾಗಿದ್ರಲ್ಲ, ಏನಾಗಿದೆ ಇಬ್ಬರಿಗೂ? ನಮ್ಮ ಮನೆ ಅಟ್ಮಾಸ್ಫಿಯರ್ ಇಲ್ಲಿಗೂ ಬಂದ್ಬಿಡ್ತು. ಲಕ್ಷ್ಮಿ, ನೀನ್ ಹೇಳಿದ ಸಾಮಾನ ಎಲ್ಲ ತಗೊಂಡ್ಬಂದಿದ್ದೀನಿ. ಆ ಕೊತ್ತಿರಿ ಸೊಪ್ಪಿಗೆ ಏನ್ ಡಿಮ್ಯಾಂಡ್ ಅಂತೀಯ? ಎಲ್ಲ ಬ್ಲಾಕ್ ಮೇಲ್ ತಗೊಂಡ್ಬರ್ಬೇಕಾ? ಬಂತು ಯಾಕಿಸ್ಲೇಟು? ಹೇಳದ್ನಲ್ಲೇ ಕೊತ್ತಿರಿ ಸೊಪ್ಪು ಸಿಗ್ಲಿಲ್ಲ ಅಂತ. ಇದು ಸ್ವಲ್ಪ ಇಳಿಸು. ಕೆಲಸ ಮಾಡಿ ಕಾಣಿಸ್ತೀವಾ? ನೋಡಕ್ ಯಾವ್ದೋ ಒಂದ್ ಬಂದ್ ಕೂತಿದೆ. ನೀ ಮನೇಲಿ ಇಲ್ಲ ಅಂತ ಎಷ್ಟು ಸತಿ ಹೇಳಿದ್ರೆ ಗೂಟ ಹೊಡ್ಕೊಂಡು ಕೂತಿದೆ. ಯಾರು ನೋಡ್ಲಿಲ್ವಲ್ಲ? ಹೋಗಿ ನೋಡ್ರಿ. ಇದು ನೀವಾ? ಯಾವ ಬಂದ್ರಿ? ನಾನು ಆಗ್ಲೇ ಬಂದಯ್ಯ. ನೀನು ಆ ಪಡವಲ್ಕಾಯಿನ ಕುತ್ತಿಗೆ ಹಾಕೊಂಡು ಪರಶುರಾಮನಾಗಿ ಹೋಗೋದನ್ನ ಕಣ್ಣಾರೆ ನೋಡ್ರೆ. ನಮ್ಮನೆಯಲ್ಲಿ ಈ ಮಟ್ಟದಲ್ಲಿಲ್ಲಪ್ಪ. ಅದು ಸುಮ್ನೆ ಒಂದ್ ಹೆಲ್ಪ್ ಮಾಡ್ತಾ ಯಾರಿಗೂ ಹೇಳಲ್ಲ ಬಿಡು. ಸರ್, ಇನ್ನೊಂದು ವಿಷಯ, ಸ್ವಲ್ಪ ದಿವಸದಿಂದ ಇವಳು ಮೈಗೆ ಹುಷಾರಿಲ್ಲ. ಹೌದಾ? ಇಷ್ಟೇ ರೆಬೆಲ್ ಅಟ್ಯಾಕ್ ಆಗಿದೆ ಅಂದ್ರೆ ಅಂದ್ರೆ ಸಿಕ್ಕಾಪಟ್ಟೆ ಕಿರಿಸಾಡ್ತಾಳೆ, ಕೈ ಸಿಕ್ಕಿದ್ದೆಲ್ಲ ಹಾಗೆ ಬಿಸಿ. ಹೀಗೆ ಸರ್, ಹೀಗೆ ಸರ್, ಯಾರಾದ್ರೂ ತುಂಬಾ ಕಂಟ್ರೋಲ್ ಇಟ್ಟರೆ ಹೀಗೆ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಹೌದಾ? ಇಷ್ಟು ದಿವಸ ನನಗೆ ಯಾಕೆ ಇಷ್ಟೇ ಆಗ್ಲಿಲ್ಲ ಸರ್? ನೀವ್ ಮಾತ್ರ ನಿಮ್ ಹೆಂಡತಿ ಕಂಟ್ರೋಲ್ ಇಡಿ ಸರ್. ಅದು ನಿನ್ನ ಹೆಂಡತಿ ನೋಡ್ರಿ. ಎಕ್ಸ್ಕ್ಯೂಸ್ ಮಿ ಸರ್. ಬಾರಪ್ಪ ಶಿವರಾಮ, ಕುತ್ಕೋ. ಹೇಗಿದೆ ನಿನ್ನ ಹೆಂಡತಿ ಹಿಸ್ಟೇರಿಯಾ? ಅಯ್ಯೋ, ಅದನ್ನ ಯಾಕೆ ಸರ್ ಕೇಳ್ತೀರಾ? ಪೆಟ್ರೋಲ್ ಖರ್ಚು, ಪ್ರಾವಿಷನ್ ಖರ್ಚು, ಮೆಡಿಕಲ್ ಖರ್ಚು, ಸಾಲದಕ್ಕಿಂತ ಮನೆ ಬಾಡಿಗೆ ಬೇರೆ ಜಾಸ್ತಿ ಮಾಡ್ಬಿಟ್ಟಿದ್ದೀರ. ಹೋಪ್ಲೆಸ್ ಫೆಲೋ, ಸುಧಾರಿಸ್ಕೊಳಕ್ಕಾಗಿ ಒದ್ದಾಡ್ತಾ ಇದ್ದೀನಿ ಸರ್. ಹೇಗ ಸನ್ಯಾಸಕ್ಕೆಲ್ಲ ಹೋಗ್ಬಿಡ್ತೀನಿ ಸರ್. ಯಾವಾಗ ಅಂತ ನನಗೂ ಹೇಳು, ನಾನು ಬರ್ತೀನಿ. ಅಲ್ಲೂ ನಾನು ಬಿಡಲ್ವಾ ಸರ್ ನೀವು? ಇವತ್ತು ಆಗ್ತಾ ಇದೆಯಲ್ಲಮ್ಮ, ದಿವಸನೇ ಇದೇ ಆಗೈತು. ಇನ್ಯಾರಾದ್ರೂ ಲವ್ ಲೆಟರ್ ಬರ್ತಾರಾ? ಹೌದು ಸರ್. ಯಾರು? ಡಿಸ್ಪ್ಯಾಚ್ ದಾಮೋದರ್ ಸರ್. ದಾಮೋದರ? ಡೋಂಟ್ ವರಿ, ನಾನು ಅವನಿಗೆ ಡಿಸ್ಪ್ಯಾಚ್ ಮಾಡ್ತೀನಿ. ಮನೆ ನೀನು ಹೋಗಿ ಅವನನ್ನು ಕಳಿಸು.
ಈ ಕಾಗದ ನನ್ನ ಕೈಲಿ ಕೊಟ್ಟು ಅವ್ರು ಲೀವ್ ಹಾಕಿ ಹೊರಟೋದ್ರೆ ಸರ್. ಹಾಗಾದ್ರೆ ನಿನ್ ಮನೆಗೆ ಹೋಗು, ಸೋಮವಾರ ನಾನು ನೋಡ್ತೇನೆ ನಿನ್ನ ನೋಡಿ. ಸರಿ ಸರ್. ಅಲ್ಲ ಇದೇನು ಆಫೀಸ್, ಬರೀ ಲವ್ ಲೆಟರ್ ಬರೆಯೋದಕ್ ಜಾಗನ? ಏನು ಅರ್ಥ ಆಗ್ತಾ ಇಲ್ಲ ನನಗೆ ಸರ್. ಒಂದು ಬ್ಯೂಟಿಫುಲ್ ಐಡಿಯಾ ಸರ್. ಈ ಜಾಗಕ್ಕೆ ಬರಬಾರ್ದಿತ್ತು, ಸೆಂಟಿಮೆಂಟ್ ವೈಸ್ ಚೆನ್ನಾಗಿಲ್ಲ. ಯಾವ ಐಡಿಯಾನೂ ಇಲ್ಲಿ ಕ್ಲಿಕ್ ಆಗಿಲ್ಲ. ಜಾಗ ಬದಲಾಯಿಸೋಣ. ಯು ಆರ್ ವೆರಿ ಇನ್ನೋಸೆಂಟ್ ಸರ್. ಜಾಗ ಆನ್ಸರ್ ಮಾಡುತ್ತೆ, ಬ್ರೈನ್ ಬೇಕು ಬ್ರೈನ್. ಇದು ನೋಡಿ, ಪ್ರೇಮ ಸಂದೇಶ. ಪ್ರೇಮವು ಬಾಳಲಿ, ಪ್ರೇಮವು ಗೆಲ್ಲಲಿ. ಲವ್ ಲೆಟರ್ ಜೋರಾಗಿದೆಯಲ್ಲಪ್ಪ. ದಟ್ ಇಸ್ ಶಿವರಾಮ್. ನನ್ನ ಪ್ರಿಯತಮೆಯಾದ ಮಾಜಿ ಪ್ರೇಯಸಿ ಭುವನೇಶ್ವರಿಗೆ ರಾಸ್ಕಲ್ ನನ್ನ ಭುವನಿಗೆ ಬಂದ. ಅಲ್ಲ ಸರ್, ನೀವು ನನ್ನ ಬಾಸು, ಬಾಸ್ಗೆ ದ್ರೋಹ ಮಾಡೋಷ್ಟು ಕಟ್ಟಿರಲ್ಲ ಸರ್. ನಾನು ಆ ಅಳುವರ್ಗೆ ಟೈಪ್ ಇಸ್ತಿದ್ದಾವಲ್ಲ, ಆ ಲವ್ ಲೆಟರ್ ತೊಗೊಂಡ್ ನಿಮಗೆ ತೋರಿಸಿದಾರ, ಅವಾಗ್ಲೇ ಈ ಗೋಲ್ಡನ್ ಬ್ರೇಕ್ ಬಂತ ಐಡಿಯಾ. ಮುಂದಕ್ಕೋದೆ ನನ್ನ ಕಣ್ಮಣಿ ಪಂಚವರ್ಣದ ಗಿಣಿ ಭುವನೇಶ್ವರಿಗೆ, ನನ್ನನ್ನು ನೀನು ಮರ್ತಿಲ್ಲ ಎಂದು ನಾನು ತಿಳಿದಿದ್ದೇನೆ. ನಿನ್ನ ಜೊತೆ ಹಾಡಿ ಆಡಿ ಕುಡಿದ ಆ ಅಮೃತಗಳಿಗೇನ ನಾನು ಇನ್ನು ಮರ್ತಿಲ್ಲ. ನೀನು ಬೇರೆಯೊಬ್ಬರನ್ನು ಮದುವೆಯಾಗಿ ಗೃಹಿಣಿಯಾಗಿದ್ದರೂ ನನ್ನ ಅರಿಗಿಣಿಯಾಗಿದ್ದ ನಿನ್ನ ಜೊತೆ ಕಳೆದ ದಿನಗಳನ್ನು ಈಗಲೂ ಮೇಲಕ್ಕೆ ಹಾಕ್ತೀನಿ. ಒಂದು ಸಲ ನಿನ್ನ ನೋಡ್ಬೇಕೆಂಬ ಆಸೆ ನನ್ನ ಹುಚ್ಚಿನನ್ನಾಗಿ ಮಾಡಿದೆ. ಯಾವಾಗ ಎಲ್ಲಿ ಅನ್ನೋದನ್ನ ಆದಷ್ಟು ಬೇಗ ಫೋನ್ ಮಾಡಿ ತಿಳಿದುಕೊಳ್ಳುತ್ತೇನೆ. ಇಂತಿ ನಿನ್ನ ಕಾಲೇಜಿನ ಮಾಜಿ ಪ್ರೇಮಿ ಮಲ್ಲಿಕ್ ಬಾಬು. ಹಾಗೆ ಏನೋ ಯಾರಿ ಮಲ್ಲಿಕ್ ಬಾಬು? ಯಾವ ಬಡ್ಡಿ ಮಗನ ಗೊತ್ತು ಸರ್? ನನ್ನ ಕಲ್ಪನೆಯಲ್ಲಿ ನಾನೇ ಸೃಷ್ಟಿ ಮಾಡಿರೋ ಪಾತ್ರದ ಹೆಸರು. ನಾನೇನ್ ಮಾಡ್ಬೇಕು? ನಾಳೆ ನೀವು ಆಫೀಸಿಗೆ ಬರ್ತಾ ಇಲ್ಲ, ಈ ಕಾಗದ ನಾಳೆ ನಿಮ್ಮನೆ ಪೋಸ್ಟಲ್ ಬರುತ್ತೆ. ಅಯ್ಯ ಇಲ್ಲೇ ಓದಾಯ್ತಲ್ಲ ನಾನು. ಅಯ್ಯೋ ಸರ್, ನಾಳೆ ಈ ಕಾಗದನ ಜೋರಾಗಿ ಮನೇಲಿ ಓದಿ ದುಡ್ಡು ರಂಪ ಮಾಡ್ತೀರಾ? ನಿಮ್ಮ ಹೆಂಡತಿ ಫಿನಿಶ್, ನೀವು ರಾಜ. ಏನ್ ಪುರುಷೋತ್ತಮ, ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ಆಫೀಸಿಗೆ ಬೇರೆ ರಜಾ ಹಾಕಿ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಓಡಾಡ್ತಾ ಇದೆಯಲ್ಲ, ಯಾಕೆ ಎಲ್ಲರೂ ವೇಟ್ ಮಾಡ್ತಿದ್ಯಾ? ನೋ ನೋ ನೋ, ನಥಿಂಗ್, ಜಸ್ಟ್ ರಿಲ್ಯಾಕ್ಸಿಂಗ್. ರಿಲ್ಯಾಕ್ಸ್? ಡೆಸ್ಪರೇಷನ್. ಹಾಡಾಡ್ಬೇಕೇನು? ಈ ಪತ್ರದಲ್ಲಿರೋ ಅಸಹ್ಯವನ್ನು ಓದೋಕೆ ಕಣ್ಣಿಗೆ ನಾಚಿಕೆ ಆಗತ್ತೆ. ಇದನ್ನ ಮೊದಲು ಓದಿ, ಆಮೇಲೆ ನೀವೇ ಹೇಳಿ ನಿಮ್ಮ ಅಣ್ಣನ ಮಗಳ ಜೊತೆ ನಾನು ಹೇಗೆ ಬಾಳ್ವೆ ಮಾಡಬೇಕು ಅಂತ. ಯಾರೀ ಮಲ್ಲಿಕ್ ಬಾಬು? ನನ್ನೇ ಕೇಳ್ತಿದ್ದೀರಾ? ನಿಮ್ಮ ಅಳಿಯನಾಗಿ ಬರ್ಬೇಕಾದವನು, ಆದ್ರೆ ಪಾಪ ನಾನು ಪ್ರಾಕ್ಷಿಯಾಗಿ ಬಂದ್ಬಿಟ್ಟೆ. ನೋಡು ಪುರುಷೋತ್ತಮ, ಇಷ್ಟು ಚಿಕ್ಕ ವಿಷಯ. ಹೌದಪ್ಪ, ದೊಡ್ಡದು ಮಾಡಿ ಯಾಕೆ ತಲೆ ಕೆಡಿಸ್ಕೋತೀಯ? ನೋಡು ಈ ಕಾಗದನ ಯಾವನ ಲೋಫರು ಪೋಲಿ ಯಾವನ ಹಲ್ಕಾನ ಬೇವರ್ಸಿ ಬರ್ದಿರ್ಬೇಕು. ಏನದು ಗಲಾಟೆ? ಸತಿ ಸುಮತಿ, ಸತಿ ಶಿರೋಮಣಿ, ಓಮನಾಂಗಿ, ನಯವಂಚಕಿ, ಅಮಾಯಕರ ತರ ಮದುವೆ ಮಾಡಿರ್ತಲ್ಲ, ನನ್ನ ಪಕ್ಕದಲ್ಲಿ ಕೂತ್ಕೊಂಡು ನನ್ನ ಕೈಯಿಂದ ತಾಳಿ ಕಟ್ಸ್ಕೊಂಡಿಲ್ಲ, ನಿನ್ ಗುಟ್ಟು ರಟ್ಟಾಗಲ್ಲ ಅನ್ಕೊಂಡ್ಯ? ಇಷ್ಟು ವರ್ಷಗಳ ನಂತರ ನಿನ್ನ ಬಣ್ಣ ಬಯಲಾಗ್ತಾ ಇದೆ. ಇದನ್ನ ಓದು, ಆಮೇಲೆ ಮಾತಾಡೋಣ. ನನ್ನನ್ನು ಕ್ಷಮಿಸ್ಬಿಡಿ ಮಲ್ಲಿಕ್ ಬಾಬುನ, ನನ್ನ ಪ್ರೀತಿಸಿದ ನಿಜ. ಹೌದ್ರಿ, ನಾವಿಬ್ರು ಕಾಲೇಜಲ್ಲಿ ಓದ್ತಿದ್ದಾಗ ಒಂದೇ ಬೆಂಚಲ್ಲಿ ಕೂತ್ಕೋತಿದ್ವಿ, ಪ್ರೀತಿಯಿಂದ ಮಾತಾಡ್ತಿದ್ವಿ, ಪಿಕ್ಚರ್ಗೂ ಹೋಗ್ತಿದ್ವಿ. ಆದ್ರೆ ಅದನ್ನೇ ನೆನ್ಪಿಟ್ಕೊಂಡು ಇಷ್ಟು ವರ್ಷ ಆದ್ಮೇಲೆ ಈ ತರ ಕಾಗದ ಬರೀತಾನೆ ಅಂತ ಖಂಡಿತ ನಾನು ಅನ್ಕೊಂಡಿರ್ಲಿಲ್ಲ. ಮಲ್ಲಿಕ್ ಬಾಬು, ನಮ್ ಸಂಬಂಧ ಅವತ್ತೇ ಕಡ್ದು ಹೋಗಿತ್ತಲ್ಲ, ಮತ್ತ್ಯಾಕೆ ಈ ತರ ಕಾಗದ ಬರೆದು ನಮ್ ನಮ್ಮ ದಿನ ಹಾಳು ಮಾಡ್ಬಿಟ್ಟೆ? ನನ್ನ ಕ್ಷಮಿಸ್ಬಿಡಿ. ನೀನ್ ಹೇಳ್ತಿದ್ಯಾ ಅಳ್ಬೇಕಾಗಿರೋನು ನಾನು? ಅವತ್ತು ನಾನು ಎಷ್ಟು ಕೇಳ್ಕೊಂಡೆ, ನಾನು ಯಾವ ಹುಡುಗಿ ಸಹವಾಸನ ಮಾಡಿಲ್ಲ, ನಾನು ಏನ್ ತಪ್ಪು ಮಾಡಿಲ್ಲ ಅಂತ. ಆದ್ರೂ ಗದ್ದೆ ಅವತ್ತಂದೆ,
ಇವತ್ತು ನೋಡ್ತೀನಿ ಹೀನವಂತನಾಗಿರೋ ನನ್ನ ಪವಿತ್ರತೆಗೆ ಧಕ್ಕೆ ತಂದು ನನಗೆ ದ್ರೋಹ ಮಾಡಿದ ರಾಕ್ಷಸಿ ನೀನು ರಾಕ್ಷಸಿ ಏನಿದೆ ವಿಷಯ ಎಷ್ಟು ದೂರ ಬಂದ್ಮೇಲೆ ನಾನು ಯಾಕೆ ಮುಚ್ಚಿಡ್ಬೇಕು ಅವರು ಬರೆದಿರೋ ಎಲ್ಲ ಕಾಗದಗಳನ್ನು ನಿಮ್ ಪಾದಕ್ಕೆ ಸಮರ್ಪಣೆ ಮಾಡಿ ನನ್ನ ಪಾಪ ಕ್ಷಮೆ ಕೇಳ್ಕೊಳ್ಳೋದು ನನ್ನ ಧರ್ಮ ಧರ್ಮ ಅಂದ್ರೆ ಧರ್ಮ ಎಲ್ಲ ಮಾಡೋದಲ್ಲ ಮಾಡಿ ಕ್ಷಮೆ ಕೇಳ್ತೀಯ ಬಾವಿ ಯಜ್ಞಕ್ಕೆ ಹೋಗಿ ಭೂತ ಎದ್ ಬಂತು ಅನ್ನೋ ಕಥೆ ಆಯ್ತು ಎಷ್ಟೇ ನಂಬಿದೆ ನಿನ್ನ ಕೊಡ್ಕೊಳ್ಳೋದು ನನ್ನ ಬುದ್ಧಿಗೆ ಅವತ್ತು ನೀನ್ ಹೇಳಿದೆ ಕಂಡವ್ರ ಪಕ್ಕ ಹೊರಳಾಡಿ ನನ್ನ ಪಕ್ಕದಲ್ಲಿ ಬಂದು ಮಲಗಬೇಡ ಅಂತಲ್ಲ ಇವತ್ತು ನಾನೇನು ಹೇಳ್ಬೇಕು ಇದೇ ಸರ್ ನೀವು ಲೊಕೇಶನ್ ಬೇರೆ ಚೇಂಜ್ ಮಾಡ್ಕೊಂಡ್ಬಂದ್ ನಾನು ಬೈತಾ ಇದ್ದೀರಾ ಎಲ್ಲಂದ್ರೆ ಹೇಳ್ಬೇರೆ ಹೊಡಿತಾ ಇದ್ದೀರಾ ಸರ್ ನನ್ನ ದೇವ್ರ ನಮ್ಮ ತಾಯಿನವ್ ಗೊತ್ತಿಲ್ಲ ಸರ್ ಅವ್ರಿಗೊಬ್ಬ ಲವರ್ ಇದ್ದಾರೆ ಅದೊಂದು ಅವ್ರ ಹೆಸರು ಮಲ್ಲಿಕ್ ಬಾಬು ಅಂತ ನನಗೆ ಗೊತ್ತಿಲ್ಲ ಸರ್ ರಾಮ ಕೃಷ್ಣ ಗೋವಿಂದ ಪ್ರಕಾಶ ಎಷ್ಟು ಹೆಸರಿತ್ತು ಎಲ್ಲಾ ಹೆಸರು ಬಿಟ್ಟು ಆ ಮಲ್ಲಿಕ್ ಬಾಬು ಹೆಸರನ್ನೇ ಆರಿಸಿದ್ಯಲ್ಲೋ ನಾನೇನು ಅದು ಮಾಡಿದೆ ನಿನಗೆ ನನ್ನ ನೆಮ್ಮದಿಯನ್ನ ಹಾಳು ಮಾಡ್ಬಿಟ್ಟಿಯಲ್ಲೋ ಪಾಪಿ ನಿನಗೆ ಹೊಡಿದ್ರೆ ಸರ್ ನೋವಾಗುತ್ತೆ ನೋವಾಗುತ್ತಾ ನನ್ನ ಎದೆ ಹೊಡೆದು ಹೋಯ್ತಲ್ಲೋ ಅಲ್ಲ ನನ್ನ ಹೆಂಡತಿ ಹಳೆ ಲವರ್ ಪತ್ರಗಳನ್ನು ಕೊಟ್ಟು ಇದನ್ನು ಓದು ಅಂತ ಹೇಳಿದ್ಮೇಲೆ ನಾನು ಬದುಕಿ ಏನ್ ಪ್ರಯೋಜನ ಸರ್ ಏನಂತ ಬರ್ತಿದ್ದಾರೆ ಓದ್ ನೋಡು ಪ್ರೀತಿಯೇ ಭುವನೇಶ್ವರಿಗೆ ಆ ಸರ್ ಪವಿತ್ರ ಪ್ರೇಮ ಇದು ಸರ್ ಯಾವ ಕಲ್ಮಶವನ್ನು ಎಷ್ಟು ಚೆನ್ನಾಗಿ ಪ್ರಾರಂಭಿಸಿದ್ದಾರೆ ನೋಡಿ ಇದು ಸರ್ ಡಿವೈನ್ ಲವ್ ಅದು ಅಂದ್ರೆ ಇದರಲ್ಲಿ ಕಾಮಕ್ಕೆ ಜಾಗನೇ ಇಲ್ಲ ಸರ್ ಜಸ್ಟ್ ಆರ್ಡಿನರಿ ಅಫೆಕ್ಷನ್ ಇದನ್ನು ಓದಿ ನೀ ಸೀರಿಯಸ್ ತಗೊಂಡು ಓದ್ತಾ ಇದ್ದೀರಲ್ಲ ಮುಟ್ಟಾಳ ಪ್ರೇಮ ಅನ್ನೋ ಕಾಮನ ನಿನಗೆ ಗೊತ್ತಾಗುತ್ತೆ ಅದು ಕೂಡ ಆರ್ಡಿನರಿಯಾಗಿ ಬರ್ದಿರ್ತಾನೆ ಅಂದು ನೀನು ನನ್ನನ್ನು ಮಳೆಯಲ್ಲಿ ತಬ್ಬಿ ಹಿಡಿದು ತಂಪಾದ ದೇಹಕ್ಕೆ ಕಾವನಿತ್ತು ಕೊಟ್ಟ ಮುತ್ತಿನಲ್ಲಿ ನನ್ನನ್ನು ನಾನೇ ಮರೆತೆ ಸರ್ ನೀವೇನ ಹೇಳಿ ಸರ್ ಎಕ್ಸ್ಟ್ರಾರ್ಡಿನರಿ ಬ್ರೈನ್ ಸರ್ ಮಲ್ಲಿಕ್ ಬಾಬು ಇದು ಅವನ ಅಡ್ರೆಸ್ ಎಲ್ಲಿದೆ ಅಂತ ತಿಳ್ಕೊಬೇಡ ಅಂತ ಹೇಳಿ ಅವನ ಕರ್ಕೊಂಡು ಈ ಪ್ರೊಡ್ಯೂಸರ್ ಪರಿಚಯ ಮಾಡಿಸ್ಬಿಡ್ತೀನಿ ದೊಡ್ಡ ಸಾಹಿತ್ಯ ಮಿಂಚ್ಬಿಡ್ತಾನೆ ಸರ್ ಏನೇ ಮನೆ ಹೇಳ್ತಿರೋದು ಆ ಮಲ್ಲಿಕ್ ಬಾಬು ನಿನ್ ಹಳೆ ಲವರ್ ಅಂತ ನಿನ್ ಗಂಡನ ಎದುರೇ ಒಪ್ಕೊಂಡಿದ್ದು ನಾಟಕನ ಹೌದು ಚಿಕ್ಕಪ್ಪ ಹಸಿ ಸುಳ್ಳು ನನ್ನ ಗಂಡನ ತಲೆ ಕೆಡಿಸೋಕ ಶಿವರಾಮ್ ಮಲ್ಲಿಕ್ ಬಾಬು ಅನ್ನೋ ಹೆಸರನ್ನ ಕ್ರಿಯೇಟ್ ಮಾಡ್ದ ಅವ್ರ ಜೊತೆ ಸ್ವಲ್ಪ ತಮಾಷೆ ಮಾಡೋಣ ಅಂತ ನಾನು ಅದಕ್ಕೆ ಜೀವ ಕೊಟ್ಟೆ ಅಷ್ಟೇ ನೀನ್ ಹೇಳಿದ ರೀತಿ ಕಾಲ್ ಹಿಡ್ಕೊಂಡು ಹತ್ತಿದ್ದು ನೋಡಿ ನಾನು ಅವನಾಗೆ ನಿಜ ಅಂತ ನಂಬ್ಕೊಂಡು ಮೋಸ ಹೋಗ್ಬಿಟ್ನಲ್ಲಮ್ಮ ಭುವನೇಶ್ವರಿ ಪುರುಷೋತ್ತಮ ಇದನ್ನೇ ನಿಜ ಅಂತ ನಂಬ್ಕೊಂಡ್ರೆ ನಾನು ಇದನ್ನ ಭವಿಷ್ಯದ ಗತಿ ಏನಮ್ಮ ಚಿಕ್ಕಪ್ಪ ನನ್ನ ಗಂಡನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಅವ್ರ ಮೇಲೆ ಸಂಪೂರ್ಣ ನಂಬಿಕೆ ನನಗಿದೆ ನೀವು ಗೊತ್ತಿದೆಯಲ್ಲ ಅವ್ರು ನನಗ್ ತಾಳಿ ಕಟ್ಟಿದ ಗಂಡ ಆದ್ರೂ ಅವ್ರ ಲಗಾಮ್ ಪೂರ ನನ್ನ ಕೈಲಿದೆ ಮೊದಲೇ ಹಾಗೆ ಅವ್ರನ್ನ ದಾರಿ ತರೋದು ಸುಲಭ ಅಲ್ಲಮ್ಮ ಎಷ್ಟು ದಿವಸ ಈ ನಾಟಕ ಇನ್ ಸ್ವಲ್ಪ ದಿವಸ ಅಷ್ಟೇ ಇಷ್ಟರಲ್ಲಿ ಆ ಲಕ್ಷ್ಮಿ ತನ್ನ ಗಂಡನ್ನ ತನ್ನ ಸರಿಗ ಮೇಲೆ ಗಂಟು ಹಾಕೊಂಡ್ ಬಿಡ್ತಾಳೆ ಆ ಶಿವರಾಮ ಅವಳು ಹೇಳಿದ ಮಾತಿಗೆಲ್ಲ ಕೋಲೆ ಬಸವನ ಹಾಗೆ ತಲೆ ಆಡಿಸ್ಕೊಂಡು ಬಿದ್ದಿರ್ತಾನೆ ನೋಡ್ತಾ ಇರಿ ಲಕ್ಷ್ಮಿ 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 ಲೇ ಲಕ್ಷ್ಮಿ ಏ ಇದು ಗಂಟೆ 7:50 ನಾನು ಆಫೀಸ್ಗೆ ಹೋಗ್ಬಿಡ್ವಾ ಏನ್ ಕಾಫಿ ಮಾಡ್ಕೊಡಕ್ಕಾಗಲ್ವೇ ಯಾಕೋ ತುಂಬಾ ತಲೆ ನೋಡ್ತಿದ್ದೆ ರೀ ಇವತ್ತು ನೀವೇ ಮಾಡ್ಕೊಂಡ್ ಬನ್ನಿ ನಾನಾ ಯಾಕೆ ಇಷ್ಟ ನೀವು ಮಾಡ್ತಿರ್ಲಿಲ್ವಾ ಇವತ್ತೇನು ಬನ್ನಿ ಮುಟ್ಟು ನೋಡಿ ಜ್ವರ ಇದೆ ಏ ಇದು ಸುಡ್ತಾ ಇದ್ದಿಲ್ಲ ಹೋಗಿ ಆಫೀಸ್ಗೆ ಹೋಗ್ತಾ ಗ್ಯಾಸ್ ಸಿಲಿಂಡರ್ ಹೇಳ್ಬಿಟ್ಟು ಹೋಗಿ ಹಾಗೆ ಬರ್ತಾ ರೇಷನ್ ತಗೊಂಡ್ಬನ್ನಿ ಹಾಗೆ ರೇಷನ್ ಮಿಷಿನ್ ಹಾಕ್ಸ್ಕೊಂಡ್ ಬಂದ್ಬಿಡ್ರಿ ಬರ್ತಾ ಮಿಕ್ಸಿನ ರಿಪೇರಿ ಕೊಟ್ಟಿದ್ದೆ ಬನ್ನಿ ಬರ್ತಾ ಹಾಲ್ ನೋಡ್ಕೊ ಹೇಳ್ಬಿಟ್ಟು ಬನ್ನಿ ಏನ್ರಿ ಕೂತಿದ್ದೀರಾ ಇದು ಎಲ್ಲದಕ್ಕೂ ತಲೆ ಅಲರಿಸ್ಬಿಡ್ತೀರಾ ಹೊಡ್ಕೋಬೇಕಾದ್ ನೀವಲ್ಲ ರೀ ನಾನು ನಿಮ್ಮನ್ನ ಕಟ್ಕೊಂಡು ಹೆಣಗಾಡ್ತಿದ್ದೀನಲ್ಲ ಅತ್ತೆಗೊಂದ್ಕಾಲ ಸೊಸೆಗೊಂದ್ಕಾಲ ಇರು ರೀ ಬನ್ನಿ ಇಲ್ಲಿ ಬಂದೆ ಏನ್ರಿ ಅದು ಇಲ್ಲ ಕಾಫಿ ಸ್ಟ್ರಾಂಗ್ ಆಗಿರ್ಲ ಲೈಟ್ ಆಗಿರ್ಲ ಮೀಡಿಯಂ ಆಗಿರ್ಲಿ ಅಯ್ಯಯ್ಯೋ ನಿಜವಾದ ವಿಷಯ ಆಗಿದೆ ಈರುಳ್ಳಿ ನಿನ್ ಶಾಪ್ ಇಂದ ನನ್ ಗದ್ದು ಮರೆಸ್ಬಿಟ್ಟೆ ನಿನ್ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ನಾಳೆ ಬೇಕು ಕಾಫಿ ಬೇಕೇನೆ ಕಾಫಿ ಮಾಡ್ಕೊಡ್ತೀನಿ ಅಷ್ಟೇ ಅಲ್ವೇ
ಮನೆ ಕಸ ಗುಡಿಸ್ತೀನಿ, ಬಟ್ಟೆ ಒಗಿತೀನಿ, ಪಾತ್ರೆ ತೊಳಿತೀನಿ, ನಿನ್ನ ಮೈಯ ತೊಳಿತೀನಿ. ನಿನ್ ಜ್ವರ ಬಂದಿದೆ ಅಂತ ಇದನ್ನೆಲ್ಲ ಮಾಡ್ತಾ ಇದೀನಿ. ಇಲ್ಲಾಂದ್ರೆ ಇರ್ಲಿ, ನಿನ್ ಗಂಡನ ಕೈಲಿ ಎಲ್ಲ ಮಾಡಿಸ್ತೀನಿ. ಇರ್ಲಿ, ನಿನ್ ಜ್ವರ ಕಮ್ಮಿ ಆಗ್ಲಿ, ಆಮೇಲೆ ನೀನ್ ವಿಚಾರಿಸ್ಕೋತೀನಿ. ಸಹಿ ಮಾಡಿ ಸರ್. ಶಿವರಾಮ, ಯಾಕೆ ಹಿಂಗ್ ಸಪ್ಪಿದೆಯಾ? ಎನಿ ಪ್ರಾಬ್ಲಮ್? ಹೌದು ಸರ್, ನನ್ನ ಹೆಂಡತಿನೇ ನನಗೊಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದ್ದಾಳೆ. ಸುತ್ಕೊಳ್ಳಪ್ಪ. ಬೇಡ ಸರ್, ನನ್ನ ಟೈಮೇ ಚೆನ್ನಾಗಿಲ್ಲ. ಮುಂಚೆ ತರ ನನ್ನ ಹೆಂಡತಿನ ನನ್ನ ಗದರಕ್ಕಾಗ್ತಿಲ್ಲ, ಹೊಡಿಯಕ್ಕಾಗ್ತಿಲ್ಲ, ಬೈಯಕ್ಕಾಗ್ತಿಲ್ಲ, ಏನು ಮಾಡೋಕ್ಕಾಗ್ತಿಲ್ಲ ಸರ್. ಎಲ್ಲ ರೇಷನ್ ಸರ್, ಮಾತಾದ್ರೆ ತವ್ರ ಮನೆಗೆ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ. ಮನೆ ಕೆಲಸ ಕೂಡ ನಾನೇ ಮಾಡ್ಬೇಕು, ಸಿಕ್ಕಾಪಟ್ಟೆ ಚೇಂಜ್ ಆಗ್ಬಿಡ್ತಾಳೆ ಸರ್. ಯಾಕಪ್ಪ ಹೀಗಾಗೋಯ್ತು? ನನಗೆ ಟೆಕ್ನಿಕ್ ಹೇಳ್ಕೊಟ್ಟ ಗುರು ನೀನು, ಅದ್ರ ಥ್ಯಾಂಕ್ಸ್ ಟು. ನಮ್ಮನೆಲ್ಲ ಚೇಂಜ್ ಆಗ್ಬಿಟ್ಟಿದೆಯಪ್ಪ. ಈಗ ಅವಳು ನಾನು ಹೇಳ್ದ ಕೇಳ್ಕೊಂಡು ಬಿದ್ದಿರ್ತಾಳೆ ಮೂಲೆಯಲ್ಲಿ. ನಾನೇ ಪಾಪ ಹೆಂಗ್ಸು ಎಲ್ಲಿ ಹೋಗ್ತಾಳೆ ಅಂತ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸ್ಬಿಟ್ಟಿದ್ದೀನಿ. ಹೌದು ಸರ್, ನಂಬಕ್ಕೆ ಆಗ್ತಿಲ್ವಲ್ಲ ಸರ್. ಶಿವರಾಮ ಬೊಂಬಟಾಗಿದ್ದವನು ಈಗ ಡಬಲ್ ಅಂತ ಬಿದ್ದಿಯಲ್ಲ ಶಿವರಾಮ. ಏ ಏನ್ರಪ್ಪ ಕೆಲಸ ಮಾಡ್ರೆ, ಸಾಲ ನೆನ್ಸಿದಿರಲ್ಲ, ಸ್ಟ್ರೈಕ್ ಕಿಕ್ ಮಾಡ್ತಿದ್ರೆ ಏನು ಇವತ್ತು ಸಂಬಳದಿನ ಬುದ್ಧಿ? ಅಷ್ಟೇ, ಈ ತಿಂಗಳಿಂದ ಸಂಬಳ ನಾನು ಯಜಮಾನ ಕೊಡ್ತಾರೆ ಅಂತ ಬುದ್ಧಿ? ಯಾರು ಹೇಳಿದ್ದು? ನಾನು ಸಂಪಾದನೆ ಮಾಡೋನು ನಾನು, ಸಂಬಳ ಕೊಡೋನು ನಾನೇ. ಈ ತಿಂಗಳಿಂದ ಬ್ಯಾಂಕ್ ಅಲ್ಲಿ ಹೊಸ ಅಕೌಂಟ್ ಓಪನ್ ಮಾಡಿದ್ದೇನೆ. ನನ್ನ ಸಂಬಳ ಎಲ್ಲ ಇನ್ಮೇಲೆ ಆ ಅಕೌಂಟ್ಗೆ ಹೋಗುತ್ತೆ. ಏನ್ ತಪ್ಪ? ಇದು ನಿಮ್ ಮನೆ, ನಿಮ್ ಇಷ್ಟ. ಇಲ್ಲಿರೋರೆಲ್ಲ ನಿಮ್ ಗುಲಾಮರು, ನಿಮ್ ಇಷ್ಟ ಬಂದ್ರೆ ನೀವ್ ಮಾಡ್ಬೋದು ಅಲ್ವ ಚಿಕ್ಕಪ್ಪ? ಎಲ್ಲೋಗ್ತೀಯ ಮನೆ ಖರ್ಚಿಗೆ? ಮನೆ ಖರ್ಚಿಗೆ ಸುಮ್ಮನೆ ಕೂತ್ಕೊಂಡು ತಿನ್ನೋರಿಗೆ ಸಂಬಳ ಕೊಡ್ಬೇಕಾ? ಬನ್ನಿ ಅವ್ರ ಸಂಬಳ ತಗೊಂಡೋಗಿ. ಇದರಿಂದ ಎಲ್ಲರಿಗೂ ಚೆಕ್ಕೆ ಬಡೀರಿ. ಎಲ್ಲರೂ ಸರಿಯಾಗಿ ಕೆಲಸ ಮಾಡಿ. ನೀನಾ? ಏನಯ್ಯ ನನ್ನ ಮಾತನ್ನ ನಂಬಿಕೆ ಇಲ್ಲ ಅಂತ ಪರೀಕ್ಷೆ ಮಾಡೋ ಮನೆಗೆ ಬಂದ್ಬಿಟ್ಟಿಯಾ? ಎರಡು ನಿಮಿಷ ಲೇಟ್ ಆಗಿ ಬಂದೆ ನೀನು. ಈಗ ನೋಡಿ ಪುರುಷೋತ್ತಮನ ವೈಭವ ಈ ಬ್ರೀಫ್ ಕೇಸ್ಗೆ. ಹ್ಮ್ ತಗಿ. ನೀನ್ ಯಾಕ ಹೇಳ್ತೀಯ ನನ್ನ ಹೆಂಡತಿ ನಾನು ಕರೆದ್ರೆ? ಹ್ಮ್, ಏನ್ ತಿಂಡಿ ಮಾಡಿದ್ಯಾ? ನೀವ್ ಯಾವಾಗ್ಲೂ ತಿಂತೀರಲ್ಲ ಬೆಡ್ ಆಮ್ಲೆಟ್, ಅದನ್ನ ಮಾಡಿದ್ದೀನಿ. ಅದೇ ಅದೇ ತಿನ್ನೋಕಾಗತ್ತೆ. ಐ ವಾಂಟ್ ಸಮ್ ಚೇಂಜ್ ಇರ್ಬೇಕಲ್ಲ. ಬಿಸಿ ಬಿಸಿಯಾಗಿ ಈರುಳ್ಳಿ ದೋಸೆ ಮತ್ತು ಕಾಯಿ ಚಟ್ನಿ ಮಾಡ್ಕೊಂಡು. ಅದನ್ನ ಮಾಡೋಕೆ ಸ್ವಲ್ಪ ಮಾಡ್ತೀನಿ ಮಾಡ್ತೀನಿ. ಹೇಗಿದೆ ಸರ್? ನನ್ನ ಕಣ್ಣಿಗೆ ಏನು ಕಾಣ್ತಾನೆ ಇಲ್ವಲ್ಲ ಸರ್. ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಮೈಯೆಲ್ಲ ತಣ್ಣಗೆ ಹೋಗಿದೆ. ಶಿವರಾಮನ್ ಮುಂದೆ ನನ್ಗೆ ಎಷ್ಟು ನೋವಣ. ಇರ್ಲಿ ಇರ್ಲಿ, ಮುಂದಿದೆ ಮುದುಕನ ಹಬ್ಬ. ಎಷ್ಟೊತ್ತೆ ನಾನಿಲ್ಲಿ ಬಡ್ಕೋತಾ ಇದ್ದೀನಿ? ನನ್ನ ಫ್ರೆಂಡ್ಗೆ ಬಿಸಿ ಬಿಸಿ ಹಾರ್ಲಿಕ್ಸ್ ಬೇಕು. ಫುಲ್ ಕಂಟ್ರೋಲ್. ಆ ಮನೆ ಹಳಂಗೆ ಹಾರ್ಲಿಕ್ಸ್ ಬೇರೆ ಹಾರ್ಲಿಕ್ಸ್. ನಿಜವಾಗಿಯೂ ನೀನ್ ಹೆದರಿ ತಕ್ಕಿ ಬಗ್ಗೆ ನಡೀತಿದ್ಯಾ ಅಂತ ನಂಬಿಟ್ಟಿದಾರವ ನಿನ್ ಗಡ್ಡ. ಒಪ್ಕೊಡಿ ಚಿಕ್ಕಪ್ಪ. ಉಪ್ಪ ತಂದೆ ಉಪ್ಪು. ಇನ್ಮೇಲೆ ಮನೇಲಿ ನಾನು ಮಾಡಿಟ್ಟಿದ್ದೆ ಶಾಸನ. ಯಾರು ಬಾರ ಬಿಚ್ಚು ಹಂಗಿಲ್ಲ, ಮುಸುರ್ಕೊಂಡು ಬಿದ್ದಿರ್ಬೇಕು ಮೂಲೆಯಲ್ಲಿ. ಥ್ಯಾಂಕ್ ಯು. ಅದಕ್ಕೆ ಥ್ಯಾಂಕ್ಸ್. ಚೆನ್ನಲ್ವಾ? ಸಕ್ಕರೆ ಬದಲು ಉಪ್ಪಾಕಿರೋಗಿದೆ. ಹೌದಾ? ಪರವಾಗಿಲ್ಲ ಸರ್. ಏನ್ ಪರವಾಗಿಲ್ಲ, ಇದನ್ನ ಹೀಗೆ ಬಿಟ್ರೆ ಇವತ್ತು ಉಪ್ಪು ಹಾಕೊಟ್ಟಿದ್ದಾಳೆ, ನಾಳೆ ಖಾರ ಹಾಕೊಟ್ರೆ? ಬೇಡ ಬೇಡ ಸರ್, ನಾ ಹೋದ್ನ ಬೇಕಾದ್ರೆ ಇಟ್ಕೊಳ್ಳಿ ನಿಮ್ ಕಚೇರಿನಲ್ಲ. ಇದನ್ನ ನೀನ್ ನೋಡ್ಬೇಕಯ್ಯ. ನೋಡ್ತೀನಿ ಸರ್. ಇಲ್ಲ ಆಚೆಯಿಂದ ನೋಡ್ತೀನಿ. ಏನ ನನ್ನ ಸ್ನೇಹಿತ ಅಂತ ಹಾರ್ಲಿಕ್ಸ್ ನಲ್ಲಿ ಸಕ್ಕರೆ ಹಾಕೋ ಬದಲು ಉಪ್ಪು ಹಾಕೊಡ್ತಿದ್ಯಾ? ನಿನ್ನ ಚಿಕ್ಕಪ್ಪ ಅಂತ ನಾನು ಅವನ ತಲೆ ಮೇಲೆ ಬಿಸಿ ಬಿಸಿ ನೀರ್ ಹಾಕಿದ್ರೆ ನಿನಗೆ ಹೀಗೆ ಬಿಡಬಾರ್ದು. ನೀನು ಶಿಕ್ಷೆ ಕೊಡ್ಬೇಕು. ನನಗೆ ಅಶು ತೆಗಿ. ಡಾಕ್ಸ್ ತೆಗಿಬೇಡ, ಅಶು ಮಾತ್ರ. ಅಕ್ಕ
ಕಾಲ ಬೆರಳ ಹತ್ರ ಆತ ಮಾಲಿಶ್ ಮಾಡು ಮಾಲಿಶ್ ಮಾಲಿಶ್ ಮಾಡು ಅಂದ್ರೆ ಚಪಾತಿ ಹಿಟ್ಟು ಇಸ್ಕೊಂಡು ಇರ್ತೀಯಲ್ಲ ಒಂದು ಬಿದ್ದಿರ್ಗಾಯ್ತು ನಾನು ಎಣ್ಣೆ ಸ್ನಾನ ಮಾಡ್ದೆ ಎಣ್ಣೆ ನೀನೇ ತಿಕ್ಬೇಕು ನೋಡ್ದೇನಯ್ಯ ಈ ಪುರುಷೋತ್ತಮ ನೀನ್ ಮಾತ್ರ ಹುಲಿ ಅಲ್ಲ ಮನೆಯಲ್ಲಿ ಹುಲಿ ಅಂತ ಸಾರಿ ಸಾರಿ ಹೇಳು ಫ್ಯಾಂಟಾಸ್ಟಿಕ್ ಕಿವಿಡ ಸರಿ ಸರ್ ನನಗೆ ಬಂದು ಕೋಪಕ್ಕೆ ಆ ಶಿವರಾಮನ ಅಲ್ಲೇ ಸಿಗದೆ ತೋಟ ಕಟ್ಬಿಡೋಣ ಅನಿಸ್ತಿತ್ತು ನೀನ್ ಏನ ಹೇಳು ಅವ್ರ ಮುಂದೆ ನನ್ನನ್ನು ಅಷ್ಟೊಂದು ಅವಮಾನ ಮಾಡಬಾರ್ದಾಗಿತ್ತು ನನ್ನ ಗಂಡ ತುಂಬಾ ತುಂಬಾ ಬದಲಾಯಿಸ್ಬಿಟ್ಟಿದ್ದ ನನಗೆ ಗೊತ್ತು ಚಿಕ್ಕಪ್ಪ ಇದೆಲ್ಲ ಆ ಶಿವರಾಮ್ ಹೇಳ್ಕೊಟ್ಟಿರೋ ಗಿಡಪಾಠ ನನ್ನ ಗಂಡನ್ನ ಹೊಸ ಅಕೌಂಟ್ ಓಪನ್ ಮಾಡೋ ಸ್ಥಿತಿಗೆ ತಂದ್ಬಿಟ್ಟಲ್ಲ ಅವನು ನೋಡ್ತಾ ಇಲ್ಲಿ ನಾನು ಅವನ್ನ ಸುಮ್ಮನೆ ಬಿಡೋದಿಲ್ಲ ಅವನ ಅಕೌಂಟ್ನ ಕ್ಲೋಸ್ ಮಾಡಿಸ್ತೀನಿ ನಿಲ್ಸಿಲ್ಲ ನಿಲ್ಸಿ ಶಿವರಾಮನ ಹೆಂಡತಿ ಇಷ್ಟೆಲ್ಲ ಪೇಷಂಟ್ ಇಲ್ಲಿಗೆ ಯಾಕೆ ಬಂದ್ಲು ನಾನಲ್ಲ ಮನೆ ಯಜಮಾನ ಶಿವರಾಮು ಅದ್ ನನ್ ಗೊತ್ತು ನನ್ ಗೊತ್ತು ನನಗೆ ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಕಷ್ಟ ಅಮ್ಮ ಏನ್ ಹೇಳಿ ಬರೋ ಸಂಬಳದಲ್ಲಿ ಒಂದು ಬಿಳಿ ಕಾಸು ಒಂದು ಬಿಳಿ ಕಾಸು ಮನೆಗೆ ತರಲ್ಲ ಸರ್ ಅಯ್ಯೋ ಮತ್ತೆ ಮಾಡ್ತಾನೆ ಎಲ್ಲ ಕುಡಿಯಕ್ ಹಾಕ್ತಾರೆ ಸ್ವಲ್ಪ ಮನೆಗೆ ತರಲ್ವಾ ಮಿಕ್ಕದ ಒಂದು ಎರಡು ಬೆಗ್ಗು ಅದನ್ನು ಮನೇಲಿ ತಂದು ಕುಡಿತಾರೆ ಅವ್ರು ಕೇಳೋದಲ್ಲಮ್ಮ ಹೋಗಿ ದುಡ್ಗೋ ಕುಡಿತಾನ ಅಂತ ಕುಡಿಯೋದು ಅಷ್ಟೇ ಅಲ್ಲಮ್ಮ ಇಸ್ಪಿಟು ಆಡ್ತಾರೆ ಅವ್ರು ಹೊಡೆದು ಬಡ್ದು ಬುದ್ಧಿ ಹೇಳೋಕೆ ಮನೇಲಿ ಹಿರಿಯರು ಯಾರು ಇಲ್ಲ ಅದಕ್ಕೆ ಅವ್ರು ಆಡಿದ್ದೆ ಆಟ ಆಗೋಯ್ತು ಕುಡ್ಕೊ ಬಂದು ನನ್ನ ಚೆನ್ನಾಗಿ ಹೊಡಿತಾರೆ ಅವ್ರದ್ದು ಯಾವ ಸುಖನೂ ಇಲ್ಲ ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ ಸರ್ ನನ್ನಿಂದ ಏನವ ಮಾಡಕ್ಕಾಗತ್ತೆ ಅದನ್ನ ನೀವೇ ಹತೋಟಿಗೆ ತರಬೇಕು ಸರ್ ಅಮ್ಮ ನೀವು ಒಂದ್ ಹೆಣ್ಣೆ ನಾನು ಒಂದ್ ಹೆಣ್ಣೆ ಹಾಳಾಗ್ತೀರ ನಮ್ ಸಂಸಾರನ ನೀವೇ ಕಾಪಾಡ್ಬೇಕಮ್ಮ ನೀವೇ ಕಾಪಾಡ್ಬೇಕು ಕೇಳಿದ್ರ ಆ ಶಿವರಾಮ ಎಂತ ದುರ್ಗತಿಗೆ ಇಟ್ಬಿಟ್ಟಿದ್ದಾನೆ ಕಾರ್ಡ್ ಸಾಕ್ತಾನಂತೆ ಬಾರ್ಗ್ ಹೋಗಿ ಕುಡಿತಾನಂತೆ ನೋಡಿ ಕಿನ್ನ ಸಂಬಳ ಅಂತ ಕೊಡ್ಬೇಡಿ ಮತ್ತೆ ಇದ್ರಿಂದ ಚೆಕ್ ಅನ್ನ ನೇರವಾಗಿ ಬ್ರ್ಯಾಂಡಿ ಶಾಪ್ಗೆ ಕಳಿಸ್ತೇನೆ ಹಾಗಲ್ಲರಿ ನಾನು ಹೇಳಿದ್ದು ಬರೋ ಸಂಬಳ ಎಲ್ಲ ಹೀಗ್ ಹಾಳು ಮಾಡ್ತಿದ್ರೆ ಪಾಪ ಒಂಟಿ ಹೆಣ್ಣು ಏನ್ ಮಾಡ್ತಾನೆ ಹೇಳಿ ನಾನು ನೋಡಿ ನಾನು ಹೇಳ ಸಟ ಕೇಳಿ ಇನ್ಮೇಲ್ ಸಂಬಳ ನಾ ಲಕ್ಷ್ಮಿ ಕೈಗೆ ಕೊಟ್ಬಿಡಿ ನಾನು ಅವ್ರ ಇವ್ರ ಮಾತು ಕೇಳ್ಕೊಂಡು ಯಾವ ಆಕ್ಷನ್ ತಗೊಳಲ್ಲ ಅವನು ಕುಡಿತಾನೆ ಅಂತ ಕಣ್ಣಾರೆ ನೋಡಿದ ಮೇಲೆ ಯೋಚನೆ ಮಾಡ್ತೇನೆ ಹೇಗೆ ಫ್ಯಾಂಟಾಸ್ಟಿಕ್ ಏನ್ ಗುರು ಈ ತರ್ಲೇ ಕೊಂಡ್ಬಿಟ್ಟೆ ಇಲ್ಲ ಆಫೀಸರ್ ಮಳೆ ಹೊಡ್ಕೊಂಡು ಕೂತ್ಕೋಬೇಕಾ ಅದಿರ್ಲಿ ಗುರು ನಿನ್ನ ಒಂದು ಹೆಲ್ಪ್ ಆಗ್ಬೇಕಾಗಿತ್ತಲ್ಲ ಏನು ಏನಿಲ್ಲ ನಮ್ಮ ಏರಿಯಾದಾಗ ರಾಜ್ಯೋತ್ಸವ ನಡೀತಾದೆ ಆ ಫಂಕ್ಷನ್ ಆಗಿ ಏನಾದ್ರೆ ಪಾತ್ರ ಮಾಡ್ಬೇಕು ಅಂದ್ಬಿಟ್ಟು ನಂಗೆ ಇದು ಕೊಟ್ಟವ್ರೆ ಒಂದೇ ರಾತ್ರಿ ಇಷ್ಟೆಲ್ಲ ಬಾಯಟ್ ಮಾಡಕ್ ಆಯ್ತದ ಗುರು ಹೆಂಗಿದ್ರು ನಾಟಕದಾಗ ನೀನ್ ಎತ್ತಿದ ಕೈ ಅಲ್ವಾ ಅದಕ್ಕೆ ಆ ಪಾರ್ಟ್ ನೀನೇ ಮಾಡ್ಬಿಡು ಗುರು ನೋಡಪ್ಪ ಈಗ ನಾನು ಇರೋ ಪರಿಸ್ಥಿತಿಲಿ ನಾಟಕ ಮಾಡಕ್ ನನ್ ಮನ್ಸೊಪ್ಪಲ್ಲ ಬಿಟ್ಟು ಗುರು ಗುರು ಹಂಗನ್ ಬಿಟ್ರೆ ಹೆಂಗೆ ಗುರು ಅಲ್ಲ ನಾಟಕದಲ್ಲಿ ಪಾರ್ಟ್ ಮಾಡ್ಬಿಟ್ರೆ ಮೂಡ್ ಬಂದ್ಬಿಡ್ತದೆ ಅದು ಅಲ್ಲದೆ ನನ್ ಪ್ರಿಸ್ಟೀಜ್ ಪ್ರಶ್ನೆ ಅಲ್ವಾ ಏನಿಲ್ಲ ಗುರು ಐನಾತಿ ಪಾರ್ಟ್ ನೀ ತಂದ ಕಾಣಿಕೆಯಲ್ಲಿ ಆ ವಿಷ್ಣುವರ್ಧನ್ ಕುಡುಕಲು ಪಾರ್ಟ್ ಮಾಡಿಲ್ವಾ ಅದು ಅದು ಅಲ್ಲದೆ ನೀನ್ ಯಾವ ಹೀರೋಗಿಂತ ಕಮ್ಮಿ ಇಲ್ಲ ಅಂತ ತೋರಿಸ್ಕೊಳಕ್ಕೆ ಇದೇ ಒಂದ್ ಚಾನ್ಸ್ ಅಲ್ವಾ ಏನಿಲ್ಲ ಸುಮ್ಮನೆ ಸ್ಟೇಜ್ ಮೇಲೆ ಬಂದ್ರೆ ಸಾಕು ಒಂದ್ ಲುಕ್ ಅಮಿತಾಬ್ ಔಟ್ ಅದಂತೀಯ ಕೊಡು ಅಲ್ವಾ ಗುರು ಮನೆಗೆ ಹೋಯ್ತಿದ್ದಂಗ ನೀನ್ ನೆಂಟಿ ಕರೆದ್ಬಿಟ್ಟು ನಾಲ್ಕೈದು ಸಲ ಮಾಡ್ಬಿಡುಗುರು ರಿಹರ್ಸಲ್ನ ಆಮ್ಯಾಗ ನೋಡುಗುರು ನಿನ್ ಗತಿ ಏನು ಅಂತ ಏನು ಇಲ್ಲ ಸ್ಟೇಜ್ ಮೇಲೆ ನಂಗೆ ಊನರ್ ಮುಚ್ಚಬಿಡಕ್ಕಿಲ್ವಾ ತೊಂದ್ರಂಗ ಧೂಳು ಧೂಳು ಬಿಡಿಸ್ಬಿಡ್ತೀನಿ ಬೇಡ ಗುರು ಜನಕ್ಕೆ ತೊಂದರೆ ಆಗೋಯ್ತದೆ ಆಕ್ಟಿಂಗ್ ಹಂಗಾರೆ ಸರಿ ನಿಜವಾದ ಕುಡುಕನ್ ತಲೆ ಮೇಲೆ ಆಕ್ಟ್ ಮಾಡ್ತೀನಿ ಲಕ್ಷ್ಮಿ ಕುಣಿತೀನಿ ಕುಣಿತೀನಿ ಡ್ಯಾನ್ಸ್ ಮಾಡ್ತೀನಿ ಇಷ್ಟ ಆಡ್ತೀನಿ ನೀನ್ ಯಾವಾಗ ಕೇಳಕ್ಕೆ ಈ ರೀತಿ ನಿಮ್ ಸಂಪಾದನೆಲ್ಲ ಕುರ್ತಕ್ಕೆ ಇಸ್ಬಿಟ್ಗೆ ಅಂತ ಹಾಳು ಮಾಡಿದ್ರೆ ನನ್ ಹೇಗ್ರಿ ಸಂಸಾರ ಮಾಡ್ಲಿ ನೀನು ಸಂಸಾರ ಮಾಡೋ ಸತ್ತ ಸುಳಿಯಾಗ ನನಗೇನ ನಿಮ್ ಅಂತ ಕುಡುಕನ್ ಜೊತೆ ಸಂಸಾರ ಮಾಡಕ್ ನಾನ್ ಸಿದ್ಧವಾಗಿಲ್ಲ ನಾನು ತವ ಮನೆಗೆ ಹೊಟ್ಟು ಹೋಗ್ತೀನಿ ಎಲ್ಲಿ ಹೋಗ್ತಾ ಇದೆಯಾ ನಾನ್ ತವ್ರ ಮನೆ ಹೊಟ್ಟೋಗ್ತಾ ಇದ್ದೀನಿ ಇಷ್ಟೊತ್ತು ನಾವು ಮಾಡಿದ್ರೆ ನಾಟಕ ಕಡೆ ನಾನು ನಾಟಕ ಇದೆ ಅಲ್ಲಿ ಬೊಂಬಡೆಗೆ ಆಕ್ಟ್ ಮಾಡ್ತೀನಿ ಅಂತ ಸವಾಲ್ ಹಾಕಿ ಬಂದಿದ್ದೀನಿ ಅದನ್ನ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅದಷ್ಟು ನೀನು ನೋಡು ಈ ನಿಜವಾದ ಅಮ್ಮಲ ಕಡೆ ತಮ್ಸ ನೋಡಿಲಿ ಕುಡಿದು ನೋಡ್ಬೇಕ ನೀನ ನಡಗು ಓ ಕುಡಿ ಮೈ ಡಿಯರ್ ಗಂಡ
ನೀವು ನಾಟಕದಲ್ಲಿ ಆಕ್ಟ್ ಮಾಡ್ತಾ ಇದ್ದೀರಾ, ಆದ್ರೆ ನಾನು ನಿಜ ಜೀವನದಲ್ಲೇ ಆಕ್ಟ್ ಮಾಡ್ತಾ ಇದ್ದೀನಿ. ಏನ್ರಯ್ಯ ಎಲ್ಲ ಸಂಬಳ ತಗೊಂಡ್ರ? ಇವತ್ತು 1ನೇ ತಾರೀಕು ಅಂದ್ರಯ್ಯ, ಇವತ್ತು ಯಾಕೆ ಮಗ ಮುಗಿಸ್ಕೊಂಡಿದ್ದೀರಾ? ಇಂಥ ಪರಿಸ್ಥಿತಿಲಿ ನಾನೇ ನಗ್ತಾ ಇದ್ದೀನಿ, ಸ್ವಲ್ಪ ನಗ್ರಯ್ಯ. ಈ ಪ್ರಪಂಚದಲ್ಲಿ ಯಾವ ಶಾಶ್ವತ, ಯಾವಾಗ ಎಲ್ಲಿ ಏನ್ ನಡೀತದೆ ಅಂತ ನೋ ಬಡಿ ಟೆಲಿಂಗ್ಸ್. ಏನು ಸತ್ತುಗಳು ಬಾಯಿಂದ ಉಕ್ಕಿ ಬರ್ತಾ ಇದೆ, ಎಲ್ಲ ಮಿಲ್ಲಿ ಎಫೆಕ್ಟ್. ಹೋಗಿ ರಿಜಿಸ್ಟರ್ ತಗೊಂಬಾ. ವೈ ಉಪ್ಪಿನ ಕೇಳ್ಕೊ ನೆಕ್ಕಕ್ಕೆ ಇಡಿಯಟ್, ವೈ ಅಂತೆ ವೈ ರಿಜಿಸ್ಟರ್ ಯಾಕೋ ಕೇಳ್ತಾರೆ, ಸೈನ್ ಮಾಡಿ ಸಂಬಳ ತಗೊಳಕ್ಕೆ ಟೈಮ್ ಆಯ್ತು, ಹೋಗಿ ತಗೊಂಬಾ. ಎಲ್ಲ ರೆಡಿ ಆಗಿದೆ, ಆ ಬಾಲ್ ಡೆಡ್ ಹತ್ರ ಸೈನ್ ಹಾಕಿ ಬನ್ನಿ. ಏನ್ ಜವಾರ್ ನನ್ ಸಾಹೇಬ್ರು, ಈ ಸಲ ನನ್ನ ಸಂಬಳದಲ್ಲಿ ಕಟ್ಟಿ ಗಿಟ್ಟಿ ಏನ್ ಹೇಳ್ತಾನೆ? ಸೊಳ್ಳೆ ಸೊಳ್ಳೆ ಸರ್, ಇದೇನ್ ಸರ್ ಇದು? ನನ್ನ ಹೆಸರಲ್ಲಿ ಯಾರು ಲಕ್ಷ್ಮಿ ಅಂತ ಸೈನ್ ಮಾಡಿ ಸಂಬಳ ತಗೊಂಡಿದ್ದಾರೆ? ಒಂದ್ ವೇಳೆ ಹೆಂಗೆ ನನ್ನ ಮೇಲೆ ಕೋಪ ಬಂದು ನನ್ನ ಸೀಟ್ ಅರ್ಧ ಹಾಕ್ಬಿಟ್ಟು ಬೇರೆ ಯಾರು ಅಪಾಯಿಂಟ್ ಮಾಡಿದಾರ? ಸಮಾಧಾನ ಮಾಡ್ಕೋ ಶಿವರಾಮು, ಸ್ವಲ್ಪ ಹೊತ್ತಿ ಮುಂಚೆ ಬಂದು ಸೈನ್ ಮಾಡಿ ನಿನ್ ಸಂಬಳ ತಗೋದು ನಿನ್ ಹೆಂಡತಿ ಲಕ್ಷ್ಮಿ. ನನ್ನ ಹೆಂಡತಿನ? ಹ್ಮ್. ಅವಳ ಹೆಸರು ತಗೋತಾಳೆ ಸರ್. ಯಾರನ್ನ ಕೇಳ್ಸಂಬಳ ಅವ್ರ ಕೇಳ್ಕೊಟ್ರಿ ನೀವು? ನನ್ನನ್ನು ಕೇಳ್ಕೊಟ್ಟಿದ್ದು ಏನ್ ಇವಾಗ ಸರ್? ಪ್ರತಿ ದಿನ ನಾನೇ ತಾನೇ ಸರ್ ಸಂಬಳ ಮನೆಗೆ ತಗೊಂಡೋಗ್ತಿದ್ದು. ಕೊಡುವ ಸಂಬಳ ನೇರ ಮನೆಗೆ ತಗೊಂಡೋಗಿ ನೆಮ್ಮದಿಯಿಂದ ನ್ಯಾಯವಾಗಿ ಸಂಸಾರ ಮಾಡಿದ್ರೆ ಬೇರೆ ಮಾತು. ಸಂಬಳನೆಲ್ಲ ಕುಡಿಯೋದಕ್ಕೆ ಜೂಜಾಟಕ್ಕೆ ಖರ್ಚು ಮಾಡಿದ್ರೆ ನೋಡಿದ್ಯಾ? ಇನ್ನೂ ನೀನ್ ಸ್ಟಡಿಯಾಗಿಲ್ಲ, ಆಫೀಸಿಗೆ ಬರುವಾಗ್ಲೂ ಏರ್ಸ್ಕೊಂಡ್ ಬಂದಿದ್ಯಾ? ಮೊದ್ಲು ಈ ಕುಡಿಯೋದು, ಇಸ್ಪೀಟ್ ಆಡೋದು ಬಿಟ್ಬಿಡು. 500 ರೂಪಾಯಿ. ನಮಸ್ಕಾರ. ನಮಸ್ಕಾರ. ನಿಮ್ದೆಷ್ಟು? 100 ರೂಪಾಯಿ. ಬರೀ 100 ರೂಪಾಯಿನ? ಹೌದಮ್ಮ. ಹಾಗೆ ಸ್ವಲ್ಪ ನೀನ್ ಕಮ್ಮಿ ಹಾಕಿ. ಸ್ವಲ್ಪ ಇರಿ. ನಮಸ್ಕಾರ. ಆಫೀಸಿಗೆ ಬಂದ ಸಂಬಳ ಎಲ್ಲ ನೀನೇ ತಗೊಂಡು ನನ್ನ ಮನೆ ಹಾಳು ಮಾಡಿದ್ದೇನೆ ನಿನ್ನ. ನಿಮ್ ಪೆಟ್ರೋಲ್ ಖರ್ಚಿಗೆ 100 ರೂಪಾಯಿ, ಜೀಪ್ ಖರ್ಚಿಗೆ 50 ರೂಪಾಯಿ. ತಗೊಳ್ಳಿ ತಗೊಳ್ಳಿ. ಏನ್ ಸುಮ್ಮನೆ ನಿಂತಿದ್ದೀರಾ? ಇದನ್ನ ತೆಗೆದು ಒಳಗಿರಿ. ರಂಗ, ನೀನ್ ಇಲ್ಲಿವರೆಗೂ ನನ್ಗೆ ತುಂಬಾ ಸಹಾಯ ಮಾಡಿದ್ಯಾ, ಈಗ ಇನ್ನೊಂದು ಸಹಾಯ ಮಾಡ್ಬೇಕು. ಏನ್ ಹೇಳ್ರವ? ಹೇಗಾದ್ರೂ ಮಾಡಿ ಲಕ್ಷ್ಮಿಗೆ ಈ ಲೆಟರ್ ತಲುಪಿಸ್ಬೇಕು. ಯಾರಿಗೂ ಗೊತ್ತಾಗ್ಬಾರ್ದು, ಹುಷಾರಾಗು. ಇದು ನಿನಗೆ. ಯಾರಿಗೂ ಹೇಳಕ್ಕಿಲ್ಲ ಕಣ್ರವ. ಭುವನೇಶ್ವರಿ, ಏನಮ್ಮ ಇದೆಲ್ಲ? ನೋಡ್ತಾ ಇರಿ ಮುಂದೇನಾಗುತ್ತೆ ಅಂತ. ಅಮ್ಮ ಅವ್ರೈ, ಅಮ್ಮ ಅವ್ರೈ. ಯಾರು? ಓ ಸಾರು. ಏನ್ ಸರ್ ಇದು ನಿಮ್ಮ ಅವತಾರ? ಇದು ಇದು ಸರಿ. ಏನ್ ಅಮೌಂಟ್ ಕೇಳ್ತಾ ಇದೀಯಾ? ಇವತ್ತು ನನ್ನ ಡೆತ್ ಡೇ. ಅದೇ ಸರ್ ಹುಟ್ಟಿದಬ್ಬ. ಓಹೋ, ವಸೂಲಿ ಬಂದ? ಅಯ್ಯೋ, ನನಗೆ ಪಾಕೆಟ್ ಮನಿ ಪ್ರಾಬ್ಲಮ್, ಇದ್ರಲ್ಲಿ ನೀನ್ ಬೇರೆ. ಅಂದ್ರೆ ನಿಮ್ದು ಮನೇಲಿ ಏನ್ ನಡೆಯಲ್ವಾ? ಎಲ್ಲ ಹೋಮ್ ಮಿನಿಸ್ಟರ್ದೇನಾ? ಅಲ್ಲಿ ಮಾತ್ರ ಹೀರೋ, ಮನೇಲಿ ಬರೀ ಜೀರೋ. ಒಮ್ಮೆ ತಮಾಷೆ ಮಾಡಿದೆ ಸರ್. ಸರಿ, ಅಮ್ಮವ್ರು ಎಲ್ಲಿ ಸರ್? ಅವಳಿಗೆ ಇತ್ತೀಚೆಗೆ ಭಕ್ತಿ ಜಾಸ್ತಿ ಹೋಗಿದೆ, ದೇವಸ್ಥಾನಕ್ಕೆ ಹೋಗಿದಾಳೆ. ಓ, ಏನ್ ಸರ್ ವಾಸನೆ ಬರ್ತಾ ಇದೆ, ಒಲೆ ಮೇಲೆ ಇಟ್ಟಿದ್ದೀರಾ? ಅಯ್ಯೋ, ಬೆಳೆ ಒಲೆ ಮೇಲೆ ಇಟ್ಟಿದ್ದಲ್ಲಪ್ಪ. ಇದರಲ್ಲಿ ಇಟ್ಬಿಟ್ರೆ ಅವ್ರ ಕೈ ಸಿಕ್ಕೆ ಸಿಗತ್ತೆ. ಬರ್ತೀನಿ ಸರ್. ಲಕ್ಷ್ಮಿ, ನೀನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ನಾ ಇನ್ನು ಬಂದ್ಬಿಟ್ಟೆ. ರಂಗ ಸಿಗ್ಲಿಲ್ವಾ? ಇಲ್ಲ. ಈಗ ತಾನೇ ನಮ್ಮ ಮುಂದಿನ ತಿಟ್ಟಿ ಬಗ್ಗೆ ಡೀಟೇಲ್ ಆಗಿ ಬರ್ದ ನಿಮ್ಮ ಮನೆ ಕೊಟ್ಕೊಳಿಸ್ತೆ. ಹೌದಾ? ಸರಿ ಬಿಡು, ಬಾ ಕೂತ್ಕೊ. ನಾಳೆ ಬೆಳಗಿನ ಜಾವ ಯಾರಿಗೂ ಗೊತ್ತಾಗದಾಗೆ ನಂದಿಗೆ ಹೋಗ್ಬಿಡು. ಅಲ್ಲಿ ನಮ್ಮ ಯಜಮಾನ ಗೆಸ್ಟ್ ಹೌಸ್ ಇದೆ, 4 ದಿನ ಹಾಯಾಗಿದ್ಬಿಟ್ಟು ಆಮೇಲೆ ಬಾ. ನೀನೇನು ಹೆದರ್ಕೋಬೇಡ, ಈ ದುಡ್ಡು ನಿನ್ ಖರ್ಚಿಗೆ. ಇದೆಂತ ಟೆಕ್ನಿಕ್ಕು? ಮನೆ ಬಿಟ್ಟು ಓಡ್ ಹೋಗೋ ಟೆಕ್ನಿಕ್ಕು? 4 ದಿವಸ ನಿನ್ ಮನೇಲಿ ಇಲ್ಲ ಅಂತ ನಿನ್ ಗಂಡ ಕೂಗಾಡ್ತಾನೆ, ಹಾರಾಡ್ತಾನೆ, ಕಿರ್ಚಾಡ್ತಾನೆ. ಎಲ್ಲೇ ಹೋಗಿದ್ದೆ ಅಂತ ಕೇಳಿದ್ರೆ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ದೆ ಅಂತ ಹೇಳು. ಆತ್ಮಹತ್ಯೆನ? ಹೌದು. ಯಾವುದೇ ಗಂಡ ಆಗ್ಲಿ ತನ್ನ ಹೆಂಡತಿ ಆತ್ಮಹತ್ಯೆ ಮಾಡ್ಕೊಳ್ತಾಳೆ ಅಂದ್ರೆ ಸಹಿಸೋದಿಲ್ಲ. ಅದೇ ಗಂಡಸರಿಗೆ ಆ ವೀಕ್ನೆಸ್ ಪಾಶುಪತಾಸ್ತ್ರ, ಹೆಂಗಸರಾದ ನಮ್ಗೆ ಬ್ರಹ್ಮಾಸ್ತ್ರ. ಅಯ್ಯೋ, ಅವ್ರೀಗಾದ್ರೆ ತುಂಬಾ ಮೆತ್ಕ ಹೋಗಿದ್ದಾರೆ. ಆ ಸ್ಥಿತಿಲಿ ಈ ಟೆಕ್ನಿಕ್ ಬೇಕಾ? ಅಯ್ಯೋ ಮಂಕೆ ಮಂಕೆ, ನಿನ್ ಗಂಡ ಇನ್ನೂ ಪೂರ್ತಿ ಬದಲಾಗಿಲ್ಲ ಕಣೆ. ಅವನು ಗಂಡಸು ಅನ್ನೋ ಗರ್ವ ಇನ್ನೂ ಉಳಿದಿದೆ. ಅದು ಸಂಪೂರ್ಣವಾಗಿ ನಾಶ ಆಗೋವರೆಗೂ ಅವನ್ ನಿನ್ ದಾರಿಗೆ ಬರೋಲ್ಲ. ಇಲ್ದೇ ಇದ್ರೆ ಇಷ್ಟು ದಿವಸ ನಾವು ಮಾಡಿದ ಪ್ರಯತ್ನ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ. ನೀವೇಳಿ ಟೆಕ್ನಿಕ್ ಎಲ್ಲ ಫಾಲೋ ಮಾಡಿದೆ, ಆದ್ರೆ ಈ ಟೆಕ್ನಿಕ್ ನಮ್ಗೆ ಯಾಕೋ ಭಯ ಆಗ್ತಿದೆ. ಯಾಕೆ ಭಯ ಪಟ್ಕೋತಿಯಾ? ನಾನಿಲ್ವಾ ಬಂದ್ಮೇಲೆ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ದೇರಿ? ನಿಮ್ಮ ಬಿಟ್ಟು ಸಾಯಕ್ ಮನಸ್ಸು ಕೇಳಲಿಲ್ಲ, ಅದಕ್ಕೆ
ಹೋಗಿ ವಾಪಸ್ ಬಂದ್ಬಿಟ್ಟೆ ಅಂತ ಒಂದ್ ಚಿಕ್ಕ ನಾಟಕ ಆಡು. ಏನು ದುಡ್ಡು ನಡಿ ಹೋಗು. ಅಯ್ಯೋ ನುಗ್ಗೆಕಾಯಿ ಸಾಂಬಾರ್ ಬೇರೆ ಮಾಡು ಅಂತ ಹೇಳ್ಬಿಟ್ಟಿದಳಲ್ಲಪ್ಪ, ಏನಪ್ಪ ಮಾಡೋದು? ಅಡಿಗೆ ಮಾಡೋ ವಿಧಾನ ಇದನ್ ನೋಡ್ಕೊಂಡು ನಾನು ಅಡಿಗೆ ಮಾಡಿದ್ರೆ ಅದು ನುಗ್ಗೆಕಾಯಿ ಸಾಂಬಾರ್ ಆಗಲ್ಲ, ತೇವಿನಕಾಯಿ ಸಾಂಬಾರ್ ಆಗುತ್ತೆ. ನಾಯಿ ಕೂಡ ಮೂಸ್ ನೋಡಲ್ಲ. ಇದು ಯಾವ ಗ್ರಹಚಾರನಪ್ಪ? ಒಂದು ಕೆಲಸ ಮಾಡೋಣ, ಅವಳು ಬರೋದೊಳಗೆ ಇದನ್ನೆಲ್ಲ ತಿನ್ಬಿಟ್ಟು ಕಾಲ್ ಚಾಚ್ಕೊಂಡು ಮಲಗಿಬಿಡಣ. ಶಿವರಾಮ ಬೇರೆ ಬರ್ತಾ ಇದ್ದಾನಲ್ಲಪ್ಪ, ಟಿಕ್ 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 ಅಂತ ಕಾದಿದ್ದೆ. ಏನಪ್ಪ ಮಾಡ್ತಾ ಇದೀಯಾ? ತರಕಾರಿ ಹಚ್ತಾ ಇದೀಯಾ? ಗುಡ್ ಗುಡ್ ಗುಡ್, ಕುಡಿದಿಲ್ಲ. ನಿನ್ ಸಂಬಳ ನಿನ್ ಕೈಗೆ ಬರೋದ್ ನಿಲ್ಸಿದಾಗ್ರಿಂದ ಎಷ್ಟು ಬದಲಾಗ್ಬಿಟ್ಟಿದ್ಯಾ ನೀನು. ನಿನ್ನ ಹೆಂಡತಿ ಎಷ್ಟು ಸಂತೋಷವಾಗಿರ್ಬೇಕು ಇವಾಗ. ಬೇಜಾರು ಮಾಡ್ಕೋಬೇಡಪ್ಪ, ಕೂತ್ಕೋ ಕೂತ್ಕೋ. ಎಲ್ಲ ನೀನ್ ಒಳ್ಳೇದಕ್ಕೇನೆ. ನಮ್ಮನೇಲು ಪೂರ್ತಿ ಬದಲಾಗ್ಬಿಟ್ಟಿದೆ. 90% ಸರೆಂಡರ್ ಆಗ್ಬಿಟ್ಟಿದ್ದಾರೆ, 10% ಬಾಕಿ ಇದೆ ಅಷ್ಟೇ. ಅದಕ್ಕೆ ಕೊನೆಯದಾಗಿ ನಿನ್ನ ಹತ್ರ ಒಂದು ಟೆಕ್ನಿಕ್ ಹೇಳೋಣ ಅಂತ ಬಂದೆ. ಕುಕ್ಕರ್ ಇಟ್ಟಿದ್ಯಾ? ನಾಚ್ಕೋಬೇಡಪ್ಪ, ಹೋಗಿ ಆಫ್ ಮಾಡಿಟ್ ಬಾ, ಇಲ್ಲಾಂದ್ರೆ ಬರ್ಸ್ಟ್ ಆಗ್ಬಿಡುತ್ತೆ. ರೇಣಿ ಪರವಾಗಿಲ್ಲ, ಇದನ್ನ ನೋಡಿ ಅಡಿಗೆ ಮಾಡೋದು ಕಲಿತಾ ಇದ್ದಾನೆ. ಏನಿದು ನೆತ್ತಿ ಮೇಲೆ ಹೊಡೆಯುವಂತ ಪ್ಲಾನ್? ನಿಗೂಢ ರಹಸ್ಯ, ಮನೆ ಬಿಟ್ಟು ಓಡೋ ಟೆಕ್ನಿಕ್. ಇವತ್ತು ರಾತ್ರಿ ಯಾರಿಗೂ ಗೊತ್ತಿಲ್ಲದ ಹಾಗೆ ನಂದಿ ಹೋಗಿ ಅಲ್ಲಿರುವ ಹನಿಮೂನ್ ಗೆಸ್ಟ್ ಹೌಸ್ ನಲ್ಲಿ 4 ದಿವಸ ತಂಗಿರು. ನಾನು ಟ್ರಂಕ್ ಕಾಲ್ ಮಾಡಿ ಮಾತಾಡ್ತೀನಿ. 4 ದಿನ ಬಿಟ್ಟು ಬಂದಾಗ ಆತ್ಮಹತ್ಯೆ ಮಾಡ್ಕೊಳ್ಳಕ್ ಹೋಗಿದ್ದೆ, ಆದ್ರೆ ಮನಸ್ಸು ಕೇಳಲಿಲ್ಲ, ಅದಕ್ಕೆ ಹಿಂದಿರುಗಿ ಬಂದ್ಬಿಟ್ಟೆ ಅಂತ ಹೇಳಿದ್ರೆ ಯದ್ವಾ ತದ್ವಾ ಭಯ ಪಟ್ಕೋತಾರೆ. ಆತ್ಮಹತ್ಯೆ ಪೊಲೀಸ್ ಕೇಸ್ ಆಗಿ ಅರೆಸ್ಟ್ ಗಿರೆಸ್ಟ್ ಮಾಡಿದ್ರೆ ಜೈಲಿನ ಕಂಬಿ ಎಣಿಸ್ಬೇಕಾಗತ್ತಲ್ಲ ಅಂತ ಹೆದರಿ ಸಂಪೂರ್ಣವಾಗಿ ಸರೆಂಡರ್ ಆಗ್ತಾರೆ. ಶಿವರಾಮ ಪಾಪ ವೈದ್ಯ ಅಂತ ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆದ್ರೆ ನಾನು ಬರ್ತೀನಿ ಅಂತ ಗೊತ್ತಿತ್ತು, ಪ್ಲಾನೇ ಬರ್ದಿಟ್ಬಿಟ್ಟಿದ್ದಾನೆ. ತುಂಬಾ ಒಳ್ಳೆಯವನು, ಆದ್ರೆ ಮಾತಾಡೋದು ರೆಡಿ ಇಲ್ಲ. ಶಿವರಾಮ ಸಿಕ್ತು ಕಣಯ್ಯ, ಥ್ಯಾಂಕ್ಸ್. ಮಲ್ಕೊಂಡಿರ್ಬೇಕು ನೋಡಿ ಚಿಕ್ಕಪ್ಪ. ಇಲ್ಲಮ್ಮ, ಅವ್ನಿಗೆ ಇಟ್ಟಿದ ಕಾಫಿ ಅಲ್ಲೇ ಇದೆ. ಮನೆಯಲ್ಲಿ ಹೊರತು ಎಲ್ಲೂ ಕಾಣಿಸ್ತಾ ಇಲ್ಲ, ಎಲ್ಲೂ ಇರ್ಬೋದು. ಹೌದಾ? ರಾತ್ರಿ ಮಲಗಿದ್ದವರು ಬೆಳಿಗ್ಗೆ ಇಲ್ಲ ಅಂದ್ರೆ ಅಷ್ಟೇ ಯಾವ ರಂಬೆ ಬಂದು ಇವ್ರನ್ನ ಮಾಯ ಮಾಡಿ ಎತ್ಕೊಂಡು ಹೋಗಿರೋಕ್ ಸಾಧ್ಯ? ಹತ್ತು ಗಂಟೆ ಆಯ್ತಲ್ಲ ಸರ್, ನಾನು ಮೊದಲೇ ಯೋಚನೆ ಮಾಡ್ತಾ ಇದ್ದೀನಿ. 9 ಗಂಟೆ ಹೊಡೆಯೋದೇ ತಡ, ನಮ್ ಎಂಬಿ ಕಾಲು ಆಭಿಹಾಳ ಇರ್ತಿತ್ತು. ಇವತ್ತು 10 ವರೆಗೂ ಪತ್ತೆ ಇಲ್ವಲ್ಲ. ಲೋ ಶ್ರೀನಿವಾಸ, ಮನೆಗೆ ಫೋನ್ ಮಾಡಿದೀನೋ? ಸರ್ ಮಾಡಿದ್ದೆ ಸರ್, ಯಾರು ಫೋನ್ ಎತ್ತಲೇ ಇಲ್ಲ. ಯಾರು ನನ್ ಗಂಡ ಗಂಡಿ ನಿಮಗೂ ಬರ್ಲಿಲ್ವಲ್ಲಮ್ಮ, ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಆ ಐಡಿಯಾ ನನಗೆ ಗೊತ್ತಿಲ್ವಾ? ಹೊರಗಡೆ ಯಾರಿಗೂ ಈ ವಿಷಯ ಗೊತ್ತಾಗ್ಬಾರ್ದು, ಬಿ ಕೇರ್ಫುಲ್. ಸರಿಮ್ಮ, ಕಾಣಿಸ್ತಾ ಇಲ್ಲ, ಕಾಣಿಸ್ತಾ ಇಲ್ಲ, ಕಾಣಿಸ್ತಾ ಇಲ್ಲ. ಎಂಟಿ ಕಾಣಿಸ್ತಾ ಇಲ್ಲ, ಏನು ಮನೆಯಂತಿ ಕಾಣಿಸ್ತಾ ಇಲ್ವೇ? ಮೀನಾಕ್ಷಿ ಆ ಬಾಸ್ಕನ್ ಜೊತೆ ಮಾತಾಡ್ತಿರ್ಬೇಕಂದ್ರೆ ಅನುಮಾನ ಬಂತು, ಓಡೋಗ್ಬಿಟ್ಟೇನೆ. ನಿನ್ನಂತಲ್ಲ ನನ್ನಂತಿ ಕಾಣಿಸ್ತಾ ಇಲ್ಲ. ಇವ್ರ ಗಂಡ ಕಾಣ್ತಾ ಇಲ್ಲ, ಶಿವರಾಮನ್ ಹೆಂಡತಿ ಕಾಣ್ತಾ ಇಲ್ಲ. ಒಂದಕ್ಕೊಂದು ಲಿಂಕ್ ಮಾಡಿ ನೋಡಿದ್ರೆ ಏನೇ ಹೊಸ ಕತೆ ಹೇಳ್ತಾ ಇಲ್ಲ. ರಾಮು, ನಿನ್ ಹೆಂಡತಿ ನಮ್ ಬಾಸು ನಂದಿನ ಕಲ್ತಲ್ಲಿ ಮದುವೆ ಮಾಡ್ಕೊಳ್ಬೇಕಂತ ಪ್ಲಾನ್ ಮಾಡ್ತಾರೆ. ಬೇಕಾದ್ರೆ ಲೆಟರ್ ನೋಡು. ಲಕ್ಷ್ಮಿ ನನ್ನ ತೆಕ್ಕೆ ತಿರುಗಿಸ್ಬಿಟ್ಯಾ? ನಾನೆಲ್ಲ
ಸಹನೆ ಬಿಡೋದಿಲ್ಲ. ನಿನ್ನ 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 ಬುಲ್ಬುಲ್ ತರ ಮಾಡ್ಬಿಡ್ತೀನಿ. ನಮ್ ಶಿವರಾಮ್ ಸರ್ ವೈಪು ಯಾರದು? ಯಾರು ನೀನು ಬಾಲಕಿ? ಎಲ್ಲಿಂದ ಬಂದೆ? ಯಾತಕ್ಕಾಗಿ ಬಂದೆ? ನಾನು ನಾನು ಈ ಅತಿಥಿಗೃಹದ ಕಾವಲುಗಾರ. ಅಯ್ಯಪ್ಪ ಅಷ್ಟೇನಾ? ನೀವು ಲಕ್ಷ್ಮಿ ತಾನೇ? ಬೆಂಗಳೂರಿನಿಂದ ಬಂದಿದ್ದೀರಿ ತಾನೇ? ಹೌದು. ನಿನ್ನೆ ಭುವನೇಶ್ವರಿ ಚಿಕ್ಕಪ್ಪನವರು ದೂರವಾಣಿಯ ಮುಖಾಂತರ ನಿಮ್ಮ ಬರುವಿಕೆಯನ್ನು ತಿಳಿಸಿದ್ದಾರೆ. ಸ್ವಾಗತ ಸ್ವಾಗತ. ಇದರೊಳಗೆ ಪ್ರವೇಶ ಮಾಡಬೇಡಿ. ಈ ಕೊಠಡಿ ನಿಮಗೆ ಬೇಡ. ಅಲ್ಲಿ ನವದಂಪತಿಗಳು ಮಧುಚಂದ್ರ ಅನುಭವಿಸಲು ಬಂದಿದ್ದಾರೆ. ಏನೋ ಬಡಪಾಯಿ, ನಾಲ್ಕಾರು ಕಾಸು ಸಂಪಾದನೆ ಮಾಡಬೇಕಲ್ಲ. ಈ ವಿಚಾರವನ್ನು ಮಹಾಪ್ರಭುಗಳಿಗೆ ತಿಳಿಸಬಾರದಾಗಿ ವಿನಂತಿ. ತಮಗಾಗಿ ಮತ್ತೊಂದು ಕೊಠಡಿ ಸಿದ್ಧಪಡಿಸಿದ್ದೇನೆ, ಬನ್ನಿ ಬನ್ನಿ. ಅಬ್ಬ ಪರಮ್ಮ ಬರೆ ಸೋದರಿ, ಪರಮ್ಮ ಬರೆ ಸೋದರಿ. ಅಮ್ಮ ನೀವು ವಿಶ್ರಾಂತಿ ತೆಗೆದುಕೊಳ್ಳಿ, ಮಧ್ಯಾಹ್ನದ ಭೋಜನಕ್ಕೆ ನಾನು ವ್ಯವಸ್ಥೆ ಮಾಡಿಸುತ್ತೇನೆ. ಮೊದಲು ಸ್ನಾನ ಮಾಡಬೇಕು. ಮತ್ತಾರ ಆಗಮನವಾಯಿತು. ಇನ್ಯಾವ ಜೀವಿ ಬಂದಿರಬಹುದು? ಯಾರಿಗಯ್ಯ ಜೀವಿ ಅಂದೆ? ಪ್ರಭುಗಳು ಮನ್ನಿಸಬೇಕು. ನಾಟಕದ ಹುಚ್ಚಿಂದ ಹೋಗಿಲ್ಲ ನಿಂಗೆ? ಅದು ಹೋಗುವುದು ನನ್ನ ದೇಹ. ತಮ್ಮ ಮಾವನವನ್ನು ದೂರವಾಣಿ ಮುಖಾಂತರ ಮಾತನಾಡಿದಾಗಲೇ ತಿಳಿಯಿತು ಏನಾದರೂ ಸೆಟಪ್ ಇರಬೇಕೆಂದು. ಪ್ರಭು ಸರಕು ಸಿದ್ಧವಾಗಿದೆ. ಏನಾಗಿದೆಯಾ ನಿನಗೆ? ಏನೇನೋ ಮಾತಾಡ್ತಿದ್ಯಾ? ರಾತ್ರಿ ಗುಂಟು ತಿಳಿದಿಲ್ವಾ? ತುಂಬನೇ ಬಾಯಿ ಮುಚ್ಕೊಂಡು ಬಾ. ಮಹದಾಗಿ ಪ್ರಭು 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 ಮಹಾಪ್ರಭು, ತಾವು ಆ ಕೊಠಡಿಗೆ ದಯ ಮಾಡಿಸಬೇಕು. ಯಾಕೋ ಏನಾಗಿದೆ? ಈ ಕೊಠಡಿಯಲ್ಲಿ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ. ಪ್ರಭು ಪ್ರಭು ತಾವು ವಿಶ್ರಾಂತಿ ತೆಗೆದುಕೊಳ್ಳಿ, ಮಧ್ಯಾಹ್ನದ ಭೋಜನಕ್ಕೆ ಸಿದ್ಧಪಡಿಸುತ್ತೇನೆ. ಮಾತ್ರದಿಂದ ಏನನ್ಸದ್ದು? ನನ್ ಮಗಳಲ್ಲಿ ನಿಂತು ನೀವೇನಿಲ್ಲ ಎಂದು ನಾನೇ ಕೇಳ್ತಿದ್ಯಾ? ನೀನ್ ಯಾಕೆ ಇಲ್ಲಿಗೆ ಬಂದೆ? ಅವ್ರು ಕಳ್ಸಿದ್ರು. ಅವ್ರು ಅಂದ್ರೆ ಯಾರು? ಶಿವರಾಮನ? ಅವ್ರು ಒಂಟಿಯಾಗಿ ನಿನ್ನ ಇಲ್ಲಿಗೆ ಯಾಕೆ ಕಳಿಸ್ತ ಅಂತ. ಹೆಂಡತಿ ಬರ್ತಿದ್ದಾಳೆ, ನಾನು ಇಲ್ಲಿರೋದು ಅವಳಿಗೆ ಗೊತ್ತಿಲ್ಲ. ಎಲ್ಲ ಕಂಟ್ರೋಲ್ ಬರ್ತಾ ಇತ್ತು, ಈಗ ನಿನ್ ಜೊತೆ ನೋಡಿದ್ರೆ ಮುಗ್ದೋಯ್ತು. ಏನ್ ಮಾಡುದು ಸರ್? ನಾನು ಅವ್ನು ಬಚ್ಚಿ ಇಟ್ಕೊಂಡಿರ್ತೇನೆ, ಅವ್ರು ಬಂದು ಕೇಳಿದ್ರೆ ಬೇರೆ ರೂಮ್ ಇರ್ತೀನಿ ಅಂತ ಹೇಳಿ. ಆ ವಿಧಿ ಎಂತಹ ದುರ್ಬರ ಪ್ರಸಂಗ! ನಮ್ಮ ಮಹಾಪ್ರಭುಗಳು ಸೆಟಪ್ ಮಾಡಿಕೊಂಡಿರುವಾಗಲೇ ಇವರು ಬಂದಿರಬೇಕೇ? ಇನ್ನು ನಮ್ಮ ಮಹಾಪ್ರಭುಗಳು ನೋಡ್ತೀನಿ. ಆಮೇಲೆ ನಿನ್ನ ನೋಡ್ಕೋತೀನಿ.
ಬಿಡ್ಬೇಕು ನಿಮ್ಮನ್ನ. ಏನಮ್ಮ ತಾಯಿ, ಏನಮ್ಮ ಬೇಕಾದ್ರೆ ನೋಡಿದ್ದು ಯಾಕಮ್ಮ ಹೇಳಿದೆ? ಅವಳೇನಾದ್ರು ಬಂದು ನೋಡಿದ್ದಿದ್ರೆ ಏನಾಗ್ತಿದ್ದು ಗೊತ್ತಾ? ಏನಮ್ಮ ಹೋಗ್ತಿದ್ಯಾ? ಈಗ ನೀನ್ ಯಾಕಮ್ಮ ಕುಳಿತಿದ್ಯಾ? ನಮ್ಮ ಯಜಮಾನಿ ಬರ್ತಾ ಇದ್ದಾರೆ. ಹೌದಾ? ನಮ್ಮಿಬ್ಬರು ನೀನ್ ನೋಡ್ರಿ, ನನ್ನ ಕೊಂದೇ ಬಿಡ್ತಾರೆ. ನಾನು ಕೆಲಸ ಮಾಡ್ತೀನಿ, ನಾನು ನಿನ್ ಬಜೆಟ್ ಕೊಡ್ತೀನಿ, ಅವ್ರೇನಾದ್ರು ಕೇಳಿ ನಾ ಅಲ್ಲಿದ್ದೀನಿ ಅಂತ ಹೇಳಿ. ಅಷ್ಟೊಂದು ಇವ್ರು ಬಂದ್ಬಿಟ್ರೆ ಲಕ್ಷ್ಮಿ. ಏನ್ ಈ ಕಡೆ ಸೀಸನ್ ಗ? ನನ್ನ ಮಕ್ಕಳಿಗೆ ಸೀಸನ್ ಬೇರೆ ಕೇಳು. ನಾನು ಏನೇ ದ್ರೋಹ ಮಾಡಿದ್ದೆ ನಿನಗೆ? ನೀನು ತಾನೇ ಐಡಿಯಾ ಕೊಟ್ಟಿದ್ದು? ಏನು ನನ್ನ ಹೆಂಡತಿ ಪ್ರಶ್ನೆ ನನ್ನ ಇಲ್ಲಿ ಬಂತನಾ? ಅಮ್ಮ ಇಲ್ಲಿದ್ದೀರ ನೀವು? ಏನಯ್ಯ ಶಿವರಾಮ ನೋಡಿದ್ಯಾ ನಿನ್ನ ಹೆಂಡತಿ ಮಾಡಿದ ಕೆಲಸ? ಹೆಂಡತಿ ಕಟ್ಟಲ ನಿಂತ್ಕೊಂಡು ನನ್ನ ಯಾಕೆ ದಬಾಯಿಸ್ತಾ? ನೀವು ನೀವು ನಿಮ್ ಗಂಡನ ಕಂಟ್ರೋಲ್ ಇಟ್ಕೋಬೇಕು. ಯಾರು ಸಿಗ್ತಾರೆ ಅಂತ ಅಲಿತಾ ಅಲಿತಾ ಕಡೆಗ್ ನನ್ನ ಹೆಂಡತಿಯನ್ನೋ ನಾನು ಅವಳ ನಂತಿದ್ದೀನಿ ಅಂತ ಸುಳ್ಳಿದ್ದೀನಿ. ನನಗೆ ಉದ್ದುದ್ದ ಬೆಳೆಸ್ಬೇಡ. ನಿನ್ನ ಹೆಂಡತಿ ಅಂದ್ರೆ ನನ್ನ ತಂಗಿ ಸಮಾನ ಕಡೆಯ ಲಕ್ಷ್ಮಿ. ತಂಗಿ ಬಾಲಮ್ಮ ನೀನ ಮನೆ ಕೊಟ್ಟಿದಾಗ್ಲೇ ನನ್ಗೆ ಅನುಮಾನ ಇತ್ತು ನೀನೇನೋ ಲೆಕ್ಕಾಚಾರ ಹಾಕೊಂಡ್ ಬರ್ತಾ ಇದೆಯಾ ಅಂತ. ಮೊದ್ಲೇ ಸರಿ ನಮ್ಮ ಮನೆಗೆ ಬಂದಾಗ ಏನಂದ್ರೆ ನನ್ನ ಹೆಂಡತಿ ಫೇರ್ ಆಗಿದೆ. ಅಲ್ಲಯ್ಯ, ಫೇರ್ ಆಗಿ ಇಲ್ದೇ ಇರೋರಿಗೆ ಮುಖದ ಮೇಲೆ ಫೇರ್ ಆಗಿಲ್ಲ ಅಂತ ಹೇಳೋಕ್ಕಾಗತ್ತಾ? ಚೆನ್ನಾಗಿರತ್ತಾ? ನಾನು ಹೇಳ್ತೀನಿ, ನಿನ್ ಹೆಂಡತಿ ಫೇರ್ ಆಗಿದ್ದಾರೆ. ಶಿವರಾಮ ನೀನ್ ಯಾವಾಗ ನಿಮಗೆ ಶಿವ ಆದ್ಯು? ಇಬ್ರು ಜೊತೆಯಾಗಿ ನಂದಿ ಬಂದಿದ್ದೀರಾ? ನಿಮ್ಮಿಬ್ರಿಗೆ ಏನ್ ಮಾತಾಡ್ಬೇಡಿ ಶಿವರಾಮ. ನಾನು ಓನ ನಡೆದಿದ್ದಿಷ್ಟೇ, ನಿನ್ನ ಗುಲಾಮ್ಗಿರಿಂದ ತಪ್ಪಿಸ್ಕೊಂಡು ನಿನ್ನನ್ನೇ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತ ನಾನು ಯೋಚನೆ ಮಾಡಿದೆ. ಆಗ ಪಾಪ ಈ ಶಿವರಾಮ ಐಡಿಯಾ ಕೊಡ್ತಾನೆ ಹೋದ, ನಾನು ಪಜಿತಿಯಲ್ಲಿ ಸಿಕ್ಕಾಕೋತಾ ಹೋದೆ. ತಪ್ಪು ನಂದೆ, ನಿಮ್ ಹಾಗೆ ನನ್ ಗಂಡನ ಡಮ್ಮಿ ಮಾಡ್ಬೇಕು ಅಂತ ನಿಮ್ ಹೆಂಡತಿ ಹೇಳ್ಕೊಟ್ಟ ಟೆಕ್ನಿಕ್ ಎಲ್ಲ ಫಾಲೋ ಮಾಡಿದೆ. ನನ್ ಬದಿಗೆ ನಾನೇ ಹುಡ್ಕೋಬೇಕು. ನನ್ ಮನೆ ಗ್ರಿಪ್ ಲೂಸ್ ಆಗೋದಕ್ಕೆ ಇದ ಕಾರಣ? ನಿಮ್ ಗಂಡನ ಧೈರ್ಯಶಾಲಿಯಾಗಿ ಮಾಡ್ಬೇಕು ಅಂತ ನಾನ್ ಪ್ರಯತ್ನ ಪಡ್ತಾ ಇದ್ರ, ನನ್ನ ಹೆಂಡತಿ ಲಕ್ಷ್ಮಿನ ನಿಮ್ಮಗೆ ರಾಕ್ಷಸಿಯಾಗಿ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ರ? ತಪ್ಪು ನಂದೇ ರೀ, ಅಮ್ಮ ಭುವನೇಶ್ವರಿ ತಾಯಿ, ನಾನು ಬದಲಾಗಿರ್ಬೋದು ಅಂತ ನೀವು ತಿಳ್ಕೊಂಡಿರ್ಬೋದು, ಆದ್ರೆ ನನ್ನ ಗಂಡ ನನ್ನ ಮುಖ ಕಾವಿ ಎರಚುವಾಗ ಸಿಗೋ ಸಂತೋಷ, ನನ್ನ ಕೈ ಎತ್ತಿ ಒಡೆಯುವಾಗ ಅವ್ರ ತೋಳ ತಕ್ಕೇಲಿ ಮೈ ಮರ್ತಾಗ ಸಿಗೋ ಆನಂದ, ಇವೆಲ್ಲ ನಾನು ಇವನ್ನ ಹಿಡಿತದಲ್ಲಿ ಇಟ್ಕೊಂಡ್ರೆ ಸಿಗ್ತಾ ಇರ್ಲಿಲ್ಲ. ಅದಕ್ಕೆ ಗಂಡನ್ಗೆ ತಗ್ಗಿ ಬಗ್ಗಿ ನಡೆಯೋ ಹೆಂಡತಿನ ಸಿಗ್ಲಿ ಅಂತ ನಾನು ಆಸೆ ಪಡ್ತೀನಿ. ನನ್ನ ಕ್ಷಮಿಸ್ಬಿಡಿ, ನೀವು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂದ್ರೆ ಯಾವುದೇ ಹೆಣ್ಣಾಗ್ಲಿ ಗಂಡನ್ಗೆ ತಗ್ಗಿ ಬಗ್ಗೆ ನಡೆದ್ರೇನೆ ಸುಖ ಸಂತೋಷ ಸಿಗುತ್ತೆ ಅಂತ ನಾನು ಈಗ ಅರ್ಥ ಮಾಡ್ಕೊಂಡೆ. ಓನಾ, ನೀನು ಅರ್ಥ ಮಾಡ್ಕೊಂಡಿದ್ದು ತಪ್ಪು. ಗಂಡ ಹೆಂಡತಿ ಯಾರು ಒಬ್ರಿಗೊಬ್ರು ಗುಲಾಮರಲ್ಲ, ಅಡಿಯಾಳರಲ್ಲ. ಹೆಂಡತಿನ ಅರ್ಥ ಮಾಡ್ಕೊಂಡು ಗಂಡ, ಗಂಡನ ಅರ್ಥ ಮಾಡ್ಕೊಂಡು ಹೆಂಡತಿ, ಇಬ್ರು ಹೊಂದ್ಕೊಂಡು ಹೋದ್ರೇನೆ ಅದು ನಿಜವಾಗ್ಲೂ ಸುಖಿ ಸಂಸಾರ ಆಗೋದು. ಅದೆಲ್ಲ ಸರಿ ಸರ್, ಆದ್ರೆ ನಿಮ್ ಲೆಟರ್ ಪ್ಯಾಡ್ ಅಲ್ಲಿ ಈ ರೀತಿ ಪಜಿತಿ ಆಗ್ಬೇಕು ಅಂತ ಯಾಕೆ ಬರ್ತಿಟ್ಟಿದ್ರೆ? ನನ್ನ ಲೆಟರ್ ಪ್ಯಾಡ್ ಅಲ್ಲ, ನಾನು ಬರ್ತಿದ್ದಲ್ಲಪ್ಪ. ಮತ್ ಯಾಕೆ ನಮ್ ನಿಲ್ಸಿ ಬಂದ್ರಿ? ಅವತ್ತು ನಾನ್ ನಿನ್ ಮನೆಗೆ ಬಂದಾಗ ಆ ಗೃಹಿಣಿ ಪುಸ್ತಕದಲ್ಲಿ ನೆತ್ತಿ ಮೇಲೆ ಹೊಡೆಯುವಂತ ಟೆಕ್ನಿಕ್ ಅಂತ ಬರೆದಿದ್ದು ನೀನೇ ತಾನೇ? ನಾನೇ ಸರಿ ಇದನ್ನೆಲ್ಲ ಬರೆಯಕ್ ಹೋಗ್ಲಿ, ಗೃಹಿಣಿ ಪುಸ್ತಕ ಏನ್ ಸರಿ ಇದಲ್ಲ, ಅದನ್ನ ನಾನೇ ಬರೆದಿದ್ದು. ಶಿವರಾಮನ ಹೆಂಡತಿ ಕೈ ಕೊಟ್ಟು ಅಂತ ರಂಗನ ಹತ್ರ ಕೊಟ್ಟು ಕಳ್ಸಿದ್ರೆ ಪುಸ್ತಕದೊಳಗಡೆ ಇಟ್ಬಿಟ್ಟು ನಮ್ಮೆಲ್ರಿಗೂ ಕನ್ಫ್ಯೂಷನ್ ತಂದ್ಬಿಟ್ಟ ರಾಸ್ಕಲ್. ಅಂದ್ರೆ ಈ ಲೆಟರ್ ಹೇಗ್ ಬಂತು ಅನ್ನೋದು ಸಾಲ್ವ್ ಆಯ್ತು. ಆದ್ರೆ ನಮ್ಮ ಆಫೀಸ್ ಬ್ಯಾಡ್ ಅನ್ನ ಯಾರು ಮಿಸ್ಯೂಸ್ ಮಾಡ್ತಿದ್ದಾರೆ ಹಾಗಾದ್ರೆ? ಸರ್ ಎಕ್ಸ್ಕ್ಯೂಸ್ ಮೀ ಸರ್, ಆ ಲೆಟರ್ನ ನಾನೇ ಬರೆದು ನಿಮ್ ಟೇಬಲ್ ಮೇಲೆ ಇಟ್ಟಿದ್ದು, ನೀನ್ ನೀ ನೋಡ್ಲಿ ಅಂತ. ಆದ್ರಿಂದ ಇಷ್ಟ ತರಲೆ ಆಗುತ್ತೆ ನನಗೆ ಗೊತ್ತಿರ್ಲಿಲ್ಲ, ಕ್ಷಮಿಸ್ಬಿಡಿ ಸರ್. ನಾವಿಬ್ರು ಯಾರಿಗೂ ಗೊತ್ತಿಲ್ಲದೆ ನಂದಿಗೆ ಹೋಗಿ ಮದುವೆ ಮಾಡ್ಕೊಳ್ಳೋ? ಹೌದು ಸರ್, ಮದುವೆ ಮಾಡ್ಕೊಳ್ಳೋ. ನಿಮ್ ಜೋಡಿದ್ರೆ ಮದುವೆ ಮಾಡ್ಕೊಂಡ್ಬಿಟ್ಟು ಆಶೀರ್ವಾದ ಮಾಡಿ ಸರ್. ಆಶೀರ್ವಾದ ನಾನ್ ಮಾಡ್ತೀನಿ. ಒಟ್ಟಿನಲ್ಲಿ ಎಲ್ಲ ಒಳ್ಳೆ ರೀತಿಯಲ್ಲಿ ಮುಗಿತಲ್ಲ, ನೀವು ನಿಮ್ ನಿಮ್ ಜೋಡಿ ಜೊತೆ ನಾಲ್ಕು ದಿವಸ ಜಾಲಿ ಆಗಿದ್ದು ಅದೇ ಬಂದ್ ಮಾಡ್ಕೊಂಡು ಗಂಡು ಎಂದರೆ ಮನೆಯೊಳಗು ಗಂಡೆ ಹೊರಗು ಗಂಡೆ
ಪತ್ನಿಯರು ಪತಿಯನ್ನು ಹಿಲಿ ಮಾಡಿದರೆ ಅವರಿಗೆಲ್ಲಿನ ಗೌರವ? ಮೀಸ ಇರುವ ಗಂಡಸರು ಪತ್ನಿಯನ್ನು ಇಲ್ಲಿ ಮಾಡಿದರೆ ಅವರಿಗೆಲ್ಲಿದ ಗೌರವ? ಯಾರು ಯಾರಿಗೆ ದಾಸರಲ್ಲ, ಪತಿ ಪತ್ನಿಯರು ಒಂದಾದರೆ ಅದೊಂದೇ ಸುಖ ಸಂಸಾರಕ್ಕೆ ಸೂತ್ರ.